ओम गुरुर्ब्रह्मा गुरुर्विष्णुः गुरुर्देवो महेश्वरः गुरुसाक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बालरायणम् सूत्रभाष्यकृतौ वन्दे भगवन्तौ पुनः पुनः। नमामि गौडपादञ्च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ಓಂ ನಾರಾಯಣ ನಾರಾಯಣ। ಏನೇನು ಬದಲಾಯಿಸ್ಬಿಟ್ಟೆ ಕೇಳಿಸ್ತಾಯ್ಯ? ಆಯಿತು, ನಾಲ್ಕು ಟೆನ್ನಲ್ಲಿ ಫೋರ್ ಪರ ಎಲ್ಲಿದ್ದೆ? ಎಲ್ಲೆಲ್ಲೋ ಆಯ್ತು. ಆ ಆಯ್ತು. ಪ್ರಾಣೋ ಬ್ರಹ್ಮ ಕಂಚ ತಂಚ ಜಾನಾಮೀತಿ ಉಪಕೋಸಲ ಕಾಮಲಾಯನ ಅವನು 411 ಅಗ್ನಿ ಸೇವೆ ಮಾಡುತ್ತಾ ಇರುವಾಗ ಅವರಿಗೆ ನಿಷ್ಠ ಇತ್ತು, ಭಕ್ತಿ ಇತ್ತು, ತಪಸ್ಸು ಇತ್ತು. ಈ ತಪಸ್ಸು ಶ್ರದ್ಧೆ ಈ ಎರಡು ಅತಿ ಮುಖ್ಯವಾದ ವಿಷಯ. ಇದೇ ನಿಜವಾದ ಸಾಧನ. ನಮ್ಮ ಸಾಧನಗಳನ್ನೇ ಅಂದರೆ ನಮ್ಮ ಶಾಸ್ತ್ರದಲ್ಲಿ ಹೇಳಿರುವ ಸಾಧನಗಳನ್ನೇ ಶ್ರೇಷ್ಠವು ಇದೇ ಸರಿಯಾದದ್ದು ಎಂದು ಏಕೆ ಹೇಳುವುದು? ಬೇರೆ ಲೌಕಿಕ ಸಾಧನಗಳು, ಭೋಗಪರಾಯಣವಾದ ಸಾಧನೆಗಳು, ಸಾಮಾಜಿಕ ಆರ್ಥಿಕ ರಾಜಕೀಯ ಪದ್ಧತಿಗಳು ಏನೇನೋ ಮಾಡ್ತಾ ಇದ್ದಾರೆ. ಇವೆಲ್ಲಕ್ಕೆ ಕಾರಣ, ಇವೆಲ್ಲವೂ ಅರ್ಥವಾಗಬೇಕಂದ್ರೆ ಒಂದೇ ಪದ್ಧತಿ. ನಾವು ಎಷ್ಟೋ ಸಲ ಹೇಳಿದ್ದೇವೆ, ಮತ್ತೊಂದು ಸಲ ಹೇಳ್ತೀವಿ ನೋಡಿ. ಮನುಷ್ಯನಿಗೆ ದುಃಖ ಇದೆ, ಸಂಸಾರ ದುಃಖ ಇದೆ, ಆನಂದ ಬೇಕು, ಸ್ವಾತಂತ್ರ್ಯ ಬೇಕು. ಪರಾಧೀನತೆ ಒಂದು ಸುಖವಿಲ್ಲ, ದುಃಖ ಇದೆ. ಇರುವ ಸುಖ ಆದರೂ ಪರಾಧೀನವಾಗಿದೆ, ಅಂದರೆ ಅನೇಕ ವಸ್ತುಗಳ ಸಹಾಯದಿಂದ ಸಿಗ್ತದೆ ಹೊರತು ಅದರಲ್ಲಿ ಸ್ವಾತಂತ್ರ್ಯವಿಲ್ಲ. ಇದು ಜೀವನ ಸ್ಥಿತಿ. ಜೀವನಿರುವುದು ಅನೇಕ ವಸ್ತುಗಳಲ್ಲಿ ಸಿಕ್ಕಾಕ್ಕೊಂಡು ಪರಿಮಿತನಾಗಿದ್ದಾನೆ. ದೇಹಕ್ಕೆ ಸಿಕ್ಕಾಕ್ಕೊಂಡ, ದೇಹವು ಪರಿಮಿತವೇ, ಪರಾಧೀನ. ದೇಹಕ್ಕೆ ಇನ್ನು ಸಾವಿರಾರು ವಸ್ತುಗಳು ಬೇಕು. ದೇಶ, ಕಾಲ, ವಸ್ತು ನೋಡಿ, ವಾಯುವು, ಅಗ್ನಿ ಎಷ್ಟು ವಸ್ತುಗಳ ಮೇಲೆ ಪರಾಧೀನವಾಗಿದೆ. ಆಹಾರ ಬೇಕು, ನೀರು ಬೇಕು, ನಿದ್ದೆ ಬೇಕು, ಇನ್ನು ಏನೇನೋ ಬೇಕು. ಮನಸ್ಸಿಗೆ ಮನುಷ್ಯನಲ್ಲಿ ಒಂದೇ, ಸಪೋಸಿಂಗ್ ದೇಹ ಒಂದೇ ಇದ್ದರೆ ದೇಹದ ಅವಶ್ಯಕತೆಗಳಿಗೂ ಮಾತ್ರ ಇರುತ್ತಿತ್ತು. ಪ್ರಾಣಿಗಳಿಗೆ ನೋಡಿ, ದೇಹ ಒಂದೇ ಇದೆ, ದೇಹದ ಅವಶ್ಯಕತೆಗಳು ಪೂರೈಸಿದ್ದರೆ ಸಾಕು. ದೇಹದ ಅವಶ್ಯಕತೆಗಳು ಏನು? ಊಟ, ನೀರು ಕುಡಿಯೋದು, ಮಲ್ಕೊಳ್ಳೋದು, ಸಂತಾನೋತ್ಪತ್ತಿ ಮಾಡೋದು, ಇಷ್ಟಿದ್ದರೆ ಸಾಕು. ಮಿಕ್ಕದು ಅವರಿಗೆ ಮಾನಸಿಕ ಆಸೆಗಳಿಲ್ಲ. ಮಾನಸಿಕ ಆಸೆಗಳು ಅಂದರೆ ನನಗೆ ಸೆಲ್ ಫೋನ್ ಬೇಕು, ಟಿ ವಿ ನೋಡಬೇಕು, ಇಂಥದ್ದೇನಿಲ್ಲ. ಬೌದ್ಧಿಕ ಯೋಚನೆಗಳು, ಸಿದ್ಧಾಂತ ಓದಬೇಕು ಅಲ್ಲವೇ, ಸಿದ್ಧಾಂತಗಳು ಯೋಚನೆಗಳು ಅದೇನಿಲ್ಲ. ಹಾಗೆ ಮನುಷ್ಯನಿಗೆ ಕೇವಲ ಶರೀರ ಮಾತ್ರ ಇದ್ದುಕೊಂಡರೆ ಇಷ್ಟು ಸಮಸ್ಯೆಗಳಿರುತ್ತಿರಲಿಲ್ಲ. ನಮ್ಮ ಸಮಸ್ಯೆ ಏನೆಂದರೆ, ಮನುಷ್ಯ ಶರೀರದಲ್ಲೇ ಎರಡು ಮೂರು ನಾಲ್ಕಿವೆ. ಶರೀರ, ಪ್ರಾಣ, ಮನಸ್ಸು, ಬುದ್ಧಿ, ಒಳಗೆ ನಾಲ್ಕು. ಈ ನಾಲ್ಕು ಆಧಾರ ಪಡುವುದು ಇನ್ನು ನಾಲ್ಕಾರು.
ಕುಟುಂಬ, ಸಮಾಜ, ದೇಶ, ಎಷ್ಟು ವಸ್ತುಗಳ ಮೇಲೆ, ಪ್ರಕೃತಿ, ಇಷ್ಟು ವಸ್ತುಗಳ ಮೇಲೆ ಆಧಾರವಾಗಿಟ್ಟುಕೊಂಡು ಜೀವಿಸ್ತೀವಿ. ಆಯಿತು, ಈ ಪರಾಧೀನತ ಇಷ್ಟು ಇರುವುದರಿಂದ ನಮಗೆ ಬೇಕಾಗಿರುವ ವಸ್ತುಗಳು ನೋಡಿ ಮನುಷ್ಯನಿಗೆ ಮರಣ ಇರಬಾರದು. ಮರಣ ಅಂದರೆ ಯಾರಿಗೂ ಇಷ್ಟವಿಲ್ಲ. ಅಭದ್ರತೆ ಇರಬಾರದು, ಪೂರ್ಣ ಸುಖ ಬೇಕು. ಇದು ಈ ಈ ಸುಖ ಬೇಕೆಂಬುದು ಏನೋ ತಾತ್ಕಾಲಿಕವಲ್ಲ, ವೈಕಲ್ಪಿಕವಲ್ಲ, ಇದು ಕಂಪಲ್ಸರಿ. ಎಲ್ಲರಿಗೆ ಸುಖ ಬೇಕೆನ್ನುವುದು ಎಷ್ಟು ಕಂಪಲ್ಸರಿ ಅಂದರೆ ಅದಕ್ಕೆ ವಿಕಲ್ಪ ಇಲ್ಲ ಅಲ್ಲವೇ. ಎಷ್ಟೋ ದಿವಸ ಸುಖ ಅನುಭವಿಸಿದ್ದೆ, ಈ ಕೆಲವು ದಿವಸ, ಒಂದು ದಿವಸ ಇರಲಿ, ದುಃಖ ಇರಲಿ, ಪರವಾಗಿಲ್ಲ ಎಂದು ಯಾರಾದರೂ ಹೇಳ್ತಾರೆ. ಎಷ್ಟು ಸಲ ಸುಖ ಅನುಭವಿಸಿದ್ದರು, ಎಷ್ಟು ವರ್ಷ 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 ಸುಖವಾಗಿದ್ದರೂ, ಒಂದು ನಿಮಿಷ ದುಃಖವಾಗಿದ್ದರೂ ತಡ್ಕೊಳ್ಳಕ್ಕ. ಇದೇನಪ್ಪ, ಇಷ್ಟು ವರ್ಷ ಸುಖವಾಗಿದ್ದೆ, ಇಡೀ ದಿವಸ ಸುಖವಾಗಿದ್ದೆ, ಒಂದು 5 ನಿಮಿಷ ದುಃಖವಾದರೇನೋ, ಅದು ಹೇಗೆ ಇದು ನೋಡಿ, ಇದು ಆಶ್ಚರ್ಯ. ಅಂದರೆ ಏನು, ಮನುಷ್ಯನಿಗೆ ಸುಖ, ಸುಖ ಆ್ಯಂಡ್ ನಥಿಂಗ್ ಬಟ್ ಸುಖ, ಪರಿಪೂರ್ಣ ಸುಖ. ಸುಖದಲ್ಲಿಯೂ ಪರಾಧೀನತೆ ಇರಬಾರದು, ಪರಿಪೂರ್ಣತೆ ಇರಬೇಕು, ಬಂದು ಮತ್ತೆ ಜಾರಬಾರದು. ಇದೆಲ್ಲ ಚಿಂತೆ, ಇದು ಮನುಷ್ಯನ ನಿಜವಾದ ಅವಶ್ಯಕತೆ. ಈ ನಿಜವಾದ ಅವಶ್ಯಕತೆ ಹೇಗೆ ಪೂರೈಸುತ್ತದೆ? ಮೊದಲು ಅವಶ್ಯಕತೆ ಏನು ಎಂಬುದು ಗೊತ್ತಾಗಬೇಕು ಸ್ಪಷ್ಟವಾಗಿ. ಮರಣ ಇರಬಾರದು, ಭಯ ಇರಬಾರದು. ನಮ್ಮ ಪ್ರಾಚೀನ ಶಾಸ್ತ್ರದಲ್ಲಿ ಭಯ ಹೇಳಿದ್ದಾರೆ, ಆಧುನಿಕರು ಸೆಕ್ಯೂರಿಟಿ ಹೇಳಿದ್ದಾರೆ. ಇನ್ಸೆಕ್ಯೂರಿಟಿ ಇರಬಾರದು. ಭಯ ಅಂದರೆ ಇನ್ಸೆಕ್ಯೂರಿಟಿ, ಮೃತ್ಯು ಭಯ. ಇನ್ನೊಂದು ಸೋಷಲ್ ಭಯ, ಎಮೋಷ್ನಲ್ ಭಯ, ಅಂದರೆ ಎಮೋಷ್ನಲ್ ಸೆಕ್ಯೂರಿಟಿ ಬೇಕು. ಸೆಕ್ಯೂರಿಟಿ ಅಂದರೆ ಇನ್ನೊಬ್ಬರಿಂದ ನನಗೇನೋ ಧಕ್ಕೆ ಆಗುತ್ತದೆ, ಏನೋ ಕಲ್ಕೊಳ್ತೀನಿ ಎಂದು ಭಯ ಇದ್ದರೆ ಅದೇ ಭಯ. ಎಲ್ಲಿ ಆಸೆ ಬೇಕು ಅನಿಸುತ್ತದೋ, ಯಾವುದೇ ಒಂದು ಬೇಕೆನಿಸಿದಾಗ ಅದು ಬರಲ್ಲವೇನೋ ಎಂದು ಭಯ. ಬಂದಿದ್ದರೆ ಅದು ನನಗೆ ಅವಶ್ಯವಾಗಿ ಬೇಕು, ಜಾರಿ ಹೋಗಬಾರದು ಇದ್ದರೆ ಮತ್ತೆ ಭಯ. ನೋಡಿ, ಭಯ ಎಲ್ಲಿರುತ್ತದೆ? ಇನ್ಸೆಕ್ಯೂರಿಟಿ. ಇಲ್ಲದಿರುವಾಗ ಇಲ್ಲ ಎಂದು, ಬಂದಾಗ ಹೋಗುತ್ತದೇನೋ ಎಂದು ಭಯ. ಇದು ಯಾವ ಯಾವ ವಿಷಯದಲ್ಲಿ ಈ ಇನ್ಸೆಕ್ಯೂರಿಟಿ ಅಂದರೆ, ಶಾರೀರಿಕ ವಿಷಯದಲ್ಲಿ ಇನ್ಸೆಕ್ಯೂರಿಟಿ, ಅನಾರೋಗ್ಯ ಬರುತ್ತದೆ, ಶರೀರ ನಾಶವಾಗುತ್ತದೆ, ಕೈಕಾಲು ಮುರಿದು ಹೋಗುತ್ತದೆ, ಪ್ರಾಣ ಹೋಗುತ್ತದೆ, ಇದೆಲ್ಲ ಶರೀರವಿರುವವರೆಗೂ ಈ ವಿಷಯಗಳಲ್ಲಿ ಭಯ ಇದ್ದೇ ಇರುತ್ತದೆ. ಪ್ರಾಣ ಇರುವವರೆಗೂ ಏನಾಗುತ್ತದೋ ಎಂದು ಅದಕ್ಕೆ ಭಯ. ಮನಸ್ಸು ಇರುವವರೆಗೂ ಅದಕ್ಕೆ, ಮನಸ್ಸು ಯಾವಾಗ ಮುರಿದು ಹೋಗ್ತದೋ, ಯಾವಾಗ ದುಃಖ, ನಾವು ಯಾವ ವಸ್ತುಗಳು, ವ್ಯಕ್ತಿಗಳು ನನ್ನವು, ನನ್ನ ಜನರು ಎಂದು ಮಮಕಾರ ಇಟ್ಕೊಳ್ತೀವೋ, ಆ ಮಮಕಾರಕ್ಕೆ ವಿರುದ್ಧವಾಗಿ, ಅಂದರೆ ಆ ವ್ಯಕ್ತಿಗಳು ನಮ್ಮ ಮಮಕಾರದಿಂದ ಜಾರಿ ಹೋಗುವುದು ಅಥವಾ ನಮಗೆ ವಿರುದ್ಧವಾಗುವುದು, ನಮ್ಮ ಮಮಕಾರಕ್ಕೆ ಧಕ್ಕೆ ಆಗುವುದು, ನೋವಾಗುವುದು, ಇದು ಯಾವಾಗ ಆಗುತ್ತದೋ ಎಂದು ಭಯ. ನಿರಂತರವಾಗಿ ನಮಗೆ ಮಮ, ಪ್ರೀತಿ, ಪ್ರೀತಿ ಉಂಟು ಮಾಡುವವರೇ ಬೇಕು. ಎಷ್ಟು ಬೇಕೆನಿಸುತ್ತದೋ ಅಷ್ಟೇ ಜನರು ವಿರೋಧ ಮಾಡ್ತಾರೆ. ಇದು ಏನಪ್ಪ ಮನುಷ್ಯ ಜನ್ಮ, ಇಡೀ ಸಮಾಜ, ಇಡೀ ಪ್ರಪಂಚವೆಲ್ಲ ಅಳುತ್ತಾನೆ ಇದ್ದಾರೆ. ಎಲ್ಲೋ ಸ್ವಲ್ಪ ಸಿಗ್ತದೆ ಮಮಕಾರ, ಪ್ರೀತಿ, ಮತ್ತೆ ಬ್ರೇಕ್ ಆಗಿಬಿಡ್ತದೆ ಮನಸ್ಸು. ಮನಸ್ಸು ಬಿದ್ದು ಹೋಗುತ್ತದೆ, ಆ ಮನಸ್ಸು ಒಡೆದು ಹೋಗುತ್ತದೆ, ಮತ್ತೆ ಅಳುತ್ತಾ ಇರುತ್ತಾರೆ, ಮತ್ತೆ ಪ್ರಯತ್ನ ಮಾಡ್ತಾರೆ, ಮತ್ತೆ ಮತ್ತೆ ಬಿದ್ದು ಹೋಗುತ್ತದೆ, ಮತ್ತೆ ಪ್ರಯತ್ನ ಮಾಡ್ತಾರೆ. ಏನಪ್ಪ ನೋಡಿದ್ರೆ ಅನಿಸುತ್ತದೆ, ವಾಟ್ ಎ ಪಿಟಿಯಬಲ್ ಕಂಡೀಷನ್ ಆಫ್ ಹ್ಯೂಮನ್ ನೇಚರ್. ಮನುಷ್ಯರ ಗತಿ ಏನು, ಇಷ್ಟು ದುರ್ಗತಿ, ಇದಕ್ಕೋಸ್ಕರ ಇಷ್ಟೆಲ್ಲ ಅಳುತ್ತಾ, ಇಷ್ಟು ಕಷ್ಟಪಡುತ್ತಾ, ಇಷ್ಟೆಲ್ಲ ಮಾಡ್ತಾ ಇರಬೇಕಾ? ನಾನು ಅದೇ ಮಾಡ್ತಾ ಇದ್ದೆ. ಈಗ ಬುದ್ಧಿ ಅಷ್ಟೇ, ನನಗೆ ಯೋಚನೆಗಳು, ಐಡಿಯಾಸ್ ಇವೆ, ಆ ಯೋಚನೆಗಳು ಫೇಲ್ ಆಗುತ್ತವೆ, ಐಡಿಯಾಸು, ಪಾಲಿಸಿಗಳು ಫೇಲ್ ಆಗುತ್ತವೆ. ಕೆಲವೊಮ್ಮೆ ಸ್ವಲ್ಪ ಸಕ್ಸಸ್ ಆದರೆ ಇದೇ ಎಲ್ಲರ ಮೇಲೆ ಇಂಪೋಸ್ ಮಾಡ್ತೀವಿ, ಹೀಗೆ ಮಾಡಬೇಕು, ಹೀಗೆ ಇರಬೇಕು, ಹೀಗೆ ಇರಬೇಕು. ಎಲ್ಲ ಸಿದ್ಧಾಂತಗಳು, ಸಿದ್ಧಾಂತಗಳು, ಮತ ಸಿದ್ಧಾಂತಗಳಾಗಲಿ, ಆರ್ಥಿಕ ಸಿದ್ಧಾಂತಗಳು, ಕಮ್ಯುನಿಸ್ಟ್ಗಳು, ಏನೇ, ಇವೆಲ್ಲ ಸಿದ್ಧಾಂತಗಳೇ, ಕ್ಯಾಪಿಟಲಿಸಮ್, ಇವೆಲ್ಲ ಸಿದ್ಧಾಂತಗಳು. ಈ ಸಿದ್ಧಾಂತಗಳನ್ನು ನಾವು ನಂಬುತ್ತೇವೆ, ನಂಬುತ್ತೇವೆ, ಇನ್ನೊಬ್ಬರಿಗೆ ಕೊಡ್ತೀವಿ, ಎಲ್ಲರೂ ಒಪ್ಪಬೇಕೆಂದು ಪ್ರಚಾರ ಮಾಡ್ತೀವಿ. ನಾನು ನಂಬುವುದೇ ಅಲ್ಲ, ಇನ್ನೊಬ್ಬರು ಒಪ್ಪದಿದ್ದರೆ ಇವರಿಗೆ ಬೇಜಾರು, ಏನೋ ವಿಚಿತ್ರ. ಅವರು ವಿರೋಧ ಮಾಡಿದರೆ ಇನ್ನೂ ಬೇಜಾರು. ಇದು ಏನು, ಇದು ಏಕೆ? ಅಧಿಕಾರ ಅಂದ್ರೇನು? ಇನ್ನೊಬ್ಬರ ಮೇಲೆ ಕಂಟ್ರೋಲ್ ಮಾಡುವುದು ನನಗೆ ಬೇಕು, ಇನ್ನೊಬ್ಬರ ಜೀವನ ಅವರದು, ನನ್ನ ಜೀವನ ನನ್ನದು, ಇನ್ನೊಬ್ಬರ ಮೇಲೆ ಕಂಟ್ರೋಲ್ ಮಾಡುವುದೆಂದು ನನಗೆ ಏಕೆ ಆಸೆ ಇರಬೇಕು? ಅದು ಅಂತ ಆಸೆ ನನಗೆ ಏಕೆ ಇರಬೇಕು? ಏನೋ ಗೊತ್ತಾಗಿಲ್ಲ. ಎಲ್ಲರಿಗೆ ಅಧಿಕಾರ ಬೇಕು, ಅಧಿಕಾರ ಬೇಕು, ಇನ್ನೊಬ್ಬರ ಮೇಲೆ ಕಂಟ್ರೋಲ್ ಬೇಕು. ಇನ್ನೊಬ್ಬರ ಮೇಲೆ ಕಂಟ್ರೋಲ್ ನಿನಗೆ ಏಕೆ? ನಿನಗೆ ಏನು ಬೇಕು ಅದು ತಿಳ್ಕೊ. ಅವ್ರ ಮೇಲೆ ಕಂಟ್ರೋಲ್ ನಿನಗೇಕೆ ಬೇಕು? ಅವ್ರ ಮೇಲೆ ಕಂಟ್ರೋಲ್ ಇವರಿಗೆ ಬೇಕು? ಅವ್ರು ಸುಮ್ಮನೆ ಕೂತಿರ್ತಾನ? ಅವನು ಎಲ್ಲರಿಗೂ ಮೇಲೆ ಕಂಟ್ರೋಲ್ ಬೇಕು, ನಿನ್ನ ಮೇಲೂ ನನಗೆ ಬೇಕು ಕಂಟ್ರೋಲ್.
ಇದು ಯಾವಾಗ ಪೂರೈಸಲಿ? ಇದು ಹ್ಯೂಮನ್ ನೇಚರ್. ಇದು ಹ್ಯೂಮನ್ ಮನುಷ್ಯನ ಅವಶ್ಯಕತೆ ಏನು? ಈ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ನಮ್ಮ ಸುತ್ತು ನಮ್ಮ ಕೈಯಲ್ಲಿರುವ ಸಾಧನಗಳೇನು, ಸಲಕರಣಗಳೇನು, ಕ್ರಿಯೆಗಳೇನು? ಕ್ರಿಯೆಗಳೇನು? ಶಾರೀರಿಕ ಕ್ರಿಯೆ, ವಾಚಿಕ ಕ್ರಿಯೆ, ಮಾನಸಿಕ ಕ್ರಿಯೆ. ಒಂದಾಯಿತು ನೋಡಿ, ನಮ್ಮ ಅವಶ್ಯಕತೆ ಏನು? ಅವಶ್ಯಕತೆಗಳು ಕಾಂಪ್ಲಿಕೇಟ್ ಇದೆ. ನಾವು ಸಾಯಬಾರದು, ಎಕ್ಸಿಸ್ಟೆನ್ಸ್ ಇರಬೇಕು, ಅರಿವು ಬೇಕು, ಆನಂದ ಬೇಕು, ಭಯ ಇರಬಾರದು, ಸೆಕ್ಯೂರಿಟಿ ಬೇಕು ಅಲ್ಲ. ಆ ಸೆಕ್ಯೂರಿಟಿ ಎರಡು ಮೂರು ಹಂತದ ಸೆಕ್ಯೂರಿಟಿಗಳು, ಇಷ್ಟೆಲ್ಲ ನಮ್ಮ ಬೇಕು. ನಮಗೆ ಎಷ್ಟು ಆಸೆಗಳಿವೆಯೋ ಆಸೆಗಳನ್ನೆಲ್ಲ ಮೂಲಕ್ಕೆ ಟ್ರೇಸ್ ಮಾಡಿದರೆ ಮೂಲ ಆಸೆಗಳು ಈ ನಾಲ್ಕೈದು ಉಳಿಯುತ್ತವೆ. ದೀಸ್ ಆರ್ ದ ಎಸೆನ್ಷಿಯಲ್ ಫಂಡಮೆಂಟಲ್ ಡಿಸೈರ್ಸ್ ಆಫ್ ಆಲ್ ಅವರ್ ಡಿಸೈರ್ಸ್, ಆಲ್ ಅವರ್ ಟೆಂಟೇಟಿವ್ ಡಿಸೈರ್ಸ್. ನಮ್ಮ ತಾತ್ಕಾಲಿಕ ಆಸೆಗಳಿಗೆಲ್ಲ ಮೂಲವಾಗಿದ್ದು ಈ ಆಸೆಗಳು. ಈ ಆಸೆಗಳನ್ನು ಪೂರೈಸುವುದಕ್ಕೆ ನಮ್ಮ ಕೈಯಲ್ಲಿರುವುದು ಏನೇನು? ಸಾಧನೆಗಳು, ಸಲಕರಣಗಳು. ಯಾವ ಸಲಕರಣೆಗಳು? ಹೊರಗಿನದು ಆರ್ಥಿಕ, ಸಾಮಾಜಿಕ, ಅಧಿಕಾರ. ಹೊರಗೆ ಆರ್ಥಿಕ ಸಂಪತ್ತಿ, ಸಾಮಾಜಿಕ ಸಂಪತ್ತಿ ಅಂದರೆ ಇನ್ನೊಬ್ಬರ ಮೇಲೆ ಡಾಮಿನೇಷನ್, ಮನೆ ಇತ್ಯಾದಿಗಳು. ಮತ್ತೆ ನಮ್ಮ ಒಳಗಿನದೇನು? ದೇಹ ಇದೆ, ಪ್ರಾಣ ಇದೆ, ಮನಸ್ಸಿದೆ, ವಾಕ್ಕಿದೆ, ಇಂದ್ರಿಯಗಳಿವೆ, ಬುದ್ಧಿ ಇದೆ. ಇದು ನಮ್ಮಲ್ಲಿರುವ ನಮ್ಮ ಸಲಕರಣಗಳು. ಇದು ಕರಣ, ಅದು ಉಪಕರಣ ಹೇಳಬೇಕು. ಇವು ಕರಣಗಳು, ಅವು ಹೊರಗಿನ ಉಪಕರಣಗಳು. ಈ ಉಪಕರಣಗಳು ಎಷ್ಟು ಅನ್ಸರ್ಟೇನ್ ಅಂದರೆ ಅದು ಹೇಳಕ್ಕಾಗಲ್ಲ. ನೋಡಿ, ಹಣದಿಂದ ಸುಖ ಬರುತ್ತದ ಅಂದರೆ ಹೌದು. ಒಂದು ಸಲ ಬಂದಾಗ ಬರುತ್ತದ ಅಂದರೆ ಇರುತ್ತದ ಅಂದರೆ ಸ್ವಲ್ಪ ಹೊತ್ತಿರುತ್ತದೆ, ನಂತರ ಜಾರಿ ಹೋಗುತ್ತದೆ. ಮತ್ತೆ ಹೆಚ್ಚು ಹಣ ಬೇಕನಿಸುತ್ತದೆ. ಹೆಚ್ಚು ಬಂದರೆ ಸಾಕಾಗ್ತದ ಅಂದರೆ ಮೊದಲನೇ ಸಲ ಬಂದಾಗ ಸುಖ ಎನಿಸುತ್ತದೆ, ಕೆಲವು ದಿವಸ ನಂತರ ಆ ಸಂಬಳನೇ ಕಡಿಮೆ ಆಗಿಬಿಡ್ತದೆ, ಮತ್ತೆ ಹಮ್ಮ ಸಂಬಳ ಹೆಚ್ಚಾಗಬೇಕು. ಇದು ನಿರಂತರ ಎಟರ್ನಲ್, ಇದು ಒಂದು ಸ್ಥಿರವಾಗಿಲ್ಲ, ಇದು ಫ್ಲಕ್ಚುವೇಟಿಂಗ್ ಥಿಂಗ್. ಸಮಾಜವು ಅಷ್ಟೇ. ಅಧಿಕಾರ ಬೇಕಂದರೆ ಎಷ್ಟು ಜನರ ಮೇಲೆ ಅಧಿಕಾರ ಬೇಕು? ನಾಲ್ಕು ಜನರ ಮೇಲೆ, ಕುಟುಂಬ ಮೇಲೆ. ಸಾಕಾಗ್ತದ ಅಂದರೆ ಇನ್ನೊಬ್ಬರ ಮೇಲೆ ಬೇಕು, ಔಟ್ಸೈಡ್ ಜನರ ಮೇಲೇನೂ ಬೇಕು. ಅವರು ಜಾರಿ ಹೋದ ಓಕೆ, ಒಂದು ಸಲ ಬಂದರೆ ಅಧಿಕಾರ ನಿಲ್ಲುತ್ತದ ಅಂದರೆ ಅವರು ಜಾರಿ ಹೋಗುತ್ತಾರೆ, ಮತ್ತೆ ಅದು ಭಯ. ಇದು ಎಲ್ಲಿ ಎಲ್ಲಿ ಒಂದು ಇದಕ್ಕೆ ಒಂದು ಸ್ಥಿರ ಇದೆ, ಒಂದು ಲಿಮಿಟ್ ಇದೆ? ಯಾವಾಗ ಆಗುತ್ತಾರೆ? ನಮ್ಮ ಸಲಕರಣಗಳು, ಕರಣಗಳು, ಉಪಕರಣಗಳು ಇದು ಅಸ್ಥಿರವಾಗಿವೆ. ಅವುಗಳಿಂದ ಆಗುವ ಅನುಭವಗಳು ಸ್ಥಿರವಾಗಿಲ್ಲ. ಒಂದು ಸಲ ಬಂದ ಸುಖ ಇರುತ್ತದೆ, ಅದು ಈಗ ಇದ್ದದ್ದು ನಾಳೆ ದಿವಸ ಅಯ್ಯೋ ಆಯ್ ಮುಗಿದು ಹೋಯ್ತೆ, ಇದು ಅಲ್ಲ ಸಾಕಲ್ಲ, ಇನ್ನೊಂದು ಬೇಕನಿಸುತ್ತದೆ. ಇಲ್ಲದಿರುವಾಗ ಬೇಕನಿಸುತ್ತದೆ, ಬಂದಾಗ ಸಂತೋಷ ಆಗ್ತದೆ, ಮತ್ತೆ ಅಯ್ಯೋ ಇಷ್ಟೇ ಅನಿಸುತ್ತದೆ, ಅಯ್ಯೋ ಇಷ್ಟೇ ಅಲ್ಲವೇ, ಇನ್ನು ಬೇಕು ಅನಿಸುತ್ತೆ, ಮತ್ತೆ ಇನ್ನು ಬಂದರೆ. ಇದೆಲ್ಲ ಯಾವಾಗ? ಇದು ನಾವಿರುವ ಜೀವನ. ಮೊದಲು ನಮಗೆ ಬೇಕಾಗಿರುವ ಆಸೆಗಳು, ನಮಗಿರುವ ಆಸೆಗಳು ಒಂದಲ್ಲ, ಕಾಂಪ್ಲಿಕೇಟ್ ಇದೆ, ಕಾಂಪ್ಲಿಕೇಟ್ ಇದೆ. ಯಾವ ದಿವಸ ಯಾವ ಆಸೆ ಹುಟ್ಟುತ್ತದೋ ಗೊತ್ತಾಗಲ್ಲ. ಓಕೆ, ಬೆಳಗ್ಗೆ ಈ ಆಸೆ ಇರುತ್ತದೆ, ಮಧ್ಯಾಹ್ನ ಈ ಆಸೆ, ಸಂಧ್ಯಕ್ಕೆ ಈ ಆಸೆ ಎಂದು ಫಿಕ್ಸ್ ಇದ್ದರೆ ಮೊದಲೇ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತಿದ್ವಿ. ಯಾವಾಗ ಯಾವ ಆಸೆ ಹುಟ್ಟುತ್ತದೋ ಭಗವಂತನಿಗೂ ಗೊತ್ತಿಲ್ಲ. ನೋಡು, ಮನುಷ್ಯನ ಗತಿ ಎಷ್ಟು ಭಯಂಕರ ಸ್ಥಿತಿ ಇದೆ ಅಂದರೆ, ಅಬ್ಬಾ, ಇದು 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 ನೋಡಿದ್ರೆ ಇದಕ್ಕಿಂತ ದೊಡ್ಡ ಟ್ರಾಜಿಡಿ ಇನ್ನೊಂದಿಲ್ಲ. ಮನುಷ್ಯನ ಜೀವನವೇ ಒಂದು ದೊಡ್ಡ ಟ್ರಾಜಿಡಿ. ಅದಕ್ಕಾಗಿ ಬುದ್ಧ ಏನು ಹೇಳಿದ? ಬುದ್ಧನು ಸರ್ವನ್ ದುಃಖದಿಂದ ಹೇಳಿಬಿಟ್ಟ. ಬಿಕಾಸೆ ಅವರು ಸೂಕ್ಷ್ಮವಾಗಿ ತಿಳ್ಕೊಂಡು ಹೇಳಿದ ಮಾತು, ಅದು ಸುಮ್ಮ ಸುಮ್ಮನೆ ಹೇಳಿದ ಮಾತಲ್ಲ. ನಿಗೂಢವಾದ ತಿಳುವಳಿಕೆಯಿಂದ, ಬೈ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಅವರು ಹೇಳಿದ ಮಾತು. ಕಾಂಪ್ಲಿಕೇಟ್. ಯಾವ ದಿವಸ ಯಾವ ಹೆಸರು? ನಾವು ಎಷ್ಟು ಇಟ್ಕೊಂಡರೂ ಸ್ಟಾಕು ಯಾವುದು ಇಲ್ಲವೋ ಅದೊಂದೇ ಬೇಕಾಗ್ತದೆ ಅಲ್ಲವೇ? ನಿಮಗೆ ಕೋಟಿ ರೂಪಾಯಿಗಳಿವೆ, ಆ ಕೋಟಿ ಪ್ಲಸ್ ಇನ್ನೊಂದು ರೂಪಾಯಿ ಇಲ್ಲವಲ್ಲ, ಅದರಿಂದ ದುಃಖ. ಬರೀ ಕೋಟಿ ಇದೆ, ಇದಲ್ಲ, ಆ ಒಂದು ಕಡಿಮೆ ಇದೆ ನೋಡು, ಇನ್ನೊಂದು 10 ರೂಪಾಯಿ ಕಡಿಮೆ, ಅದೇ ದುಃಖ. ಇಂಥ ಬದಲಾಯಿಸುತ್ತಿರುವ ಮನಸ್ಸಿನಲ್ಲಿ, ಆಸೆಗಳಲ್ಲಿ ಯಾವ ಆಸೆಯನ್ನು ಪೂರೈಸುವಕ್ಕೆ ಹೋದರೆ ಬುದ್ಧಿವಂತನ ಅನಿಸುತ್ತಾನೆ ಅವನು? ಈ ಆಸೆಗಳನ್ನು ಪೂರೈಸುವಕ್ಕೆ ಹೋದರೆ ಮೂರ್ಖನೇ ಅನಿಸುತ್ತಾನೆ. ಇಡೀ ಪ್ರಪಂಚ ಹಾಗೆ ಇದೆ ಅಂದರೆ, ಅದು ಏನು ಮಾಡ್ತಾ ಇದ್ದರೋ ಪಾಪ ಅವ್ರಿಗೂ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದೇವೋ ನಮಗೂ ಗೊತ್ತಿಲ್ಲ, ಎಲ್ಲಿದೆ ಪ್ರಾಬ್ಲಮ್? ಇಷ್ಟು ಕಾಂಪ್ಲೆಕ್ಸ್ ಆಗಿ ಆಸೆಗಳಿವೆ, ಅದಕ್ಕಿರುವ ಸಲಕರಣೆಗಳು, ಕರಣಗಳು, ಉಪಕರಣಗಳು ಹೇಗಿವೆ, ಇದರಿಂದ ಬರುವ ಅನುಭವಗಳೇನಿವೆ? ಮೂರು ವಿಷಯಗಳು: ಆಸೆ, ಡಿಸೈರ್ಸ್, ದ ಮೀನ್ಸ್ ಆಫ್ ಅಚೀವಿಂಗ್ ದ ಮೀನ್ಸ್ ಅಂದರೆ ಎರಡು ಇವೆ, ಕರಣಗಳು, ಕರಣಗಳಿಂದ ಮಾಡುವ ಕ್ರಿಯೆಗಳು, ಕರಣಗಳು, ಕರಣಗಳ ಯೂಸಿಂಗ್, ಯುಟಿಲೈಸಿಂಗ್ ದಮ್, ಈ ಕರಣಗಳನ್ನು ಬಳಸಿಕೊಳ್ಳುವುದಕ್ಕೆ ಕ್ರಿಯೆಗಳು ಹೇಳ್ತೀವಿ. ಸಲಕರಣಗಳು, ಕರಣಗಳಿವೆ ಅಂದರೆ ನಮ್ಮ ಕರಣಗಳು, ಹೊರಗಿನ ಕರಣಗಳು, ಮೆಟೀರಿಯಲ್, ಇವುಗಳನ್ನು ಬಳಸುವುದಕ್ಕೆ ಕ್ರಿಯೆಗಳು ಹೇಳ್ತೀವಿ.
ಕ್ರಿಯೆಗಳಿಂದ ಬರುವ ಅನುಭವಗಳು, ಅನುಭವಗಳು ಶರೀರ ಮಟ್ಟದ ಅನುಭವಗಳು, ಇಂದ್ರಿಯ ಮಟ್ಟದ ಸುಖಗಳು, ಪ್ರಾಣಮಟ್ಟದ ಸುಖಗಳು, ಸುಖಗಳು ದುಃಖಗಳು, ಮನಸ್ಸಿನ ಮಟ್ಟದ ಎಮೋಷನಲ್ ಸುಖ ದುಃಖಗಳು, ಬುದ್ಧಿಮಟ್ಟದ ಸುಖ ದುಃಖಗಳು. ಈ ಯಾವ ಸುಖಗಳು ಅನುಭವಗಳು ನಮ್ಮನ್ನು ತೃಪ್ತಿಗೊಳಿಸುತ್ತಾ ಇವೆ? ಒಂದು ಆಸೆ, ನಮಗಿರುವ ಸಲಕರಣೆಗಳು, ನಾವು ಅವರನ್ನು ಬಳಸಿ ಮಾಡುವ ಕ್ರಿಯೆಗಳು, ಕರ್ಮ, ಪಡ್ಕೊಳ್ಳುವ ಫಲ. ಇದೇ ನಮ್ಮ ಶಾಸ್ತ್ರಗಳೆಲ್ಲ ವಿಚಾರ ಮಾಡಿದ್ದು ನೋಡಿ, ಎಲ್ಲ ಶಾಸ್ತ್ರಗಳು ನೋಡಿ, ಶ್ರುತಿ, ಸ್ಮೃತಿ, ಪುರಾಣ, ತಂತ್ರ, ಎಲ್ಲ ಶಾಸ್ತ್ರಗಳು ವಿಚಾರ ಮಾಡಿದ್ದು ಈ ನಾಲ್ಕು ವಿಷಯಗಳು. ಎಷ್ಟು ಅದ್ಭುತವಾಗಿ ಗಮನಿಸಿ ಆ ಮೂಲಕ್ಕೆ ಟ್ರೇಸ್ ಮಾಡಿ ನಮ್ಮ ಹೋಲ್ ಜೀವನವನ್ನೇ ಕಂಡುಹಿಡಿದಾರೆ ನೋಡಿ. ಇಂಥದ್ದು ನಿಮ್ಮ ಪ್ರಪಂಚದ ಯಾವ ಶಾಸ್ತ್ರದಲ್ಲಿ, ಯುರೋಪಿಯಿಂದ ಬಂದಿರುವ ಆ ನಿಮ್ಮ ಎಕನಾಮಿಕ್ಸು, ಸೋಷಿಯಾಲಜಿ, ಸೈಕಾಲಜಿ, ಚರಿತ್ರ ಇತ್ಯಾದಿ ಪುಸ್ತಕ, ಚರಿತ್ರದಿಂದ ಏನು ಸಿಗ್ತದೋ ಅರ್ಥವಾಗಲ್ಲ. ಇಷ್ಟು ವರ್ಷ ಹಿಂದೆ ಹೀಗೆ ಇತ್ತಂತೆ ಇದ್ದರೆ ಏನಾಯಿತು, ನಮ್ಮ ಜೀವನ ಏನಾದರೂ ಬದಲಾವಣೆ ಆಯಿತಾ? ಚರಿತ್ರಕ್ಕೆ ಎಷ್ಟು ಹುಚ್ಚಾಗಿ ಬಿಟ್ಟರು ಯುರೋಪ್ ಅಂದರೆ, ಇದು ನಮ್ಮ ಜನರು ಅಯ್ಯೋ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ರಾಮನು ಚಾರಿತ್ರಿಕವ, ರಾಮನು ಚಾರಿತ್ರಿಕವೋ ಅಲ್ಲವೋ ಏನಾಗುತ್ತದೆ ನಿಮಗೆ, ನಿಮ್ಮ ಜೀವನ ಏನು ನೋಡು, ಇದು ಬಿಟ್ಟು ರಾಮನು ಚಾರಿತ್ರಿಕವ ಅಲ್ಲವ ಅಂದರೆ ಏನರ್ಥ? ನಾವು ಚರಿತ್ರ ಬರೆದಿದ್ದು ಈಗಿನ ಮನುಷ್ಯ ಜೀವನಕ್ಕೆ ಯಾವ ಮೌಲ್ಯಗಳು, ಯಾವ ಸದ್ಗುಣಗಳು, ಯಾವ ವಿವೇಕ, ಯಾವ ಜ್ಞಾನ ಬೇಕೋ ಅದಕ್ಕೋಸ್ಕರ ಹಿಂದಿನ ಚರಿತ್ರ ಬೇಕೋ ಅಷ್ಟೇ ಅಷ್ಟೇ ಹೊರತು ಇಷ್ಟು ವರ್ಷ ಹಿಂದೆ ಆಯಿತು ಓಕೆ, ಒಂದು 500 ವರ್ಷ ಹಿಂದೆ ಆಯಿತಾ, 500ಕ್ಕಿಂತ 510 ವರ್ಷ ಹಿಂದೆ ಆಯಿತಾ, 10 ವರ್ಷ ಹಿಂದೆ ಆಯ್ತಾ, ನಂತ ಆಯ್ತಾ, ಇದರ ಮೇಲೆ ದೊಡ್ಡ ಚರ್ಚಾ ಮಾಡಿ ಮಾಡಿ ಏನೋ 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 ಮಾಡಿ, ಓ ಪುಸ್ತಕಗಳೆಲ್ಲ ಖರ್ಚು ಮಾಡಿ, ಒಂದು ರಿಸರ್ಚಿಸ್ಕೊ, ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಒಬ್ಬನ ಹೇಳ್ತಾನೆ 500 ವರ್ಷ ಹಿಂದೆ ಆಯಿತು, ಅಲ್ಲ 510 ವರ್ಷ ಹಿಂದೆ ಆಯಿತು, ಅಲ್ಲಲ್ಲ 520 ವರ್ಷ ಹಿಂದೆ ಹೇಳ್ದೆ. ಇದರಿಂದ ಯಾವುದು ತೀರ್ಮಾನ? ತೀರ್ಮಾನ ಆದರೆ ಏನು ಪ್ರಯೋಜನ? ಇದು ಬುದ್ಧಿವಂತನ ಲಕ್ಷಣವೇ? ಎಲ್ಲಿ ಹೋಗ್ತಾ ಇದ್ದಾರೆ ಈ ವಿದ್ಯಾಲಯಗಳು, ಈ ವಿದ್ಯೆಗಳೆಲ್ಲ ಎಲ್ಲಿ ಹೋಗ್ತಾ ಇವೆ? ಹುಚ್ಚು. ನಿಜವಾದ ಸಮಸ್ಯೆ ಪಕ್ಕಕ್ಕಿಟ್ಟು ಎಲ್ಲಿ ಹೋಗ್ತಾ ಇದ್ದಾರೆ? ಅವರಿಗೆ ಯುರೋಪನ್ನು ಮಹನೀಯರು ಗುರುಗಳು ಮಾಡಿಬಿಟ್ಟಿದ್ದಾರೆ ನಮ್ಮ ಭಾರತೀಯರು. ಇಂಥ ಮಹನೀಯರ ಋಷಿಗಳ ಮೊಮ್ಮಕ್ಕಳಾಗಿ ಋಷಿಗಳ ವಿದ್ಯೆ ನಮ್ಮ ಕೈಯಲ್ಲಿದ್ದು ನಾವು ಅವರ ಶಿಷ್ಯರಾಗಿ ಬಿಟ್ಟಿದ್ದು. ಆ ನಾಚಿಕೆ ಇದೆ ಇಲ್ಲ, ಅದಕ್ಕೋಸ್ಕರನೇ ಇದೆಲ್ಲ ಮಾಡ್ತಾ ಇದ್ದೆ. ಜೀವನವನ್ನು ಅವರು ತಿಳ್ಕೊಂಡ್ರ ಬೇಸಿಕ್, ಈಗ ನಾವು ಈಗ 4 ಹೇಳಿದ್ದೀನಲ್ಲ, ಈ 4 ನಾವು ಕಂಡು ಹಿಡಿದಿದ್ದು ಅವ್ರಿಗೆ ಗೊತ್ತಾ? ಲೈಫ್ ಅಂದರೆ ಏನು ಬೇಕೋ ಗೊತ್ತಿಲ್ಲ, ಯಾವ ಸಲಕರಣವೆಯೋ ಗೊತ್ತಿಲ್ಲ. ಅವರು ಡೆವಲಪ್ ಮಾಡುವ ಶಾಸ್ತ್ರಗಳು ನೋಡಿ, ಅವರು ಮತ ಎನ್ನುವ ಶಾಸ್ತ್ರಗಳಾಗಲಿ ಅಥವಾ ಈವನ್ ಸಾಮಾಜಿಕ ಆರ್ಥಿಕ ಶಾಸ್ತ್ರಗಳಾಗಲಿ, ಇದು ಪೊಲಿಟಿಕಲ್ ಸೈನ್ಸು ಮ್ಯಾನಿಪುಲೇಷನ್ ಮಾಡಿದ್ದರೆ ಪೊಲಿಟಿಕ್ಸ್ನಿಂದ ಏನೋ ಜೀವನಕ್ಕೆ ಸಾರ್ಥಕತೆ ಸಿಗ್ತದಂತೆ. ಇನ್ನೊಂದು ಸಿದ್ಧಾಂತ ನೋಡಿ, ಬ್ರಿಟಿಷರು ವಿದೇಶಿ ಪಾಲನೆ ಮಾಡಿದ್ದರು, ಏನು ಕಲೋನೈಸೇಷನ್, ದೇಶಗಳು ಹೇಳ್ತಾರೆ ಬ್ರಿಟಿಷ್ ರಾಜ್ಯ ಪ್ರಪಂಚವೆಲ್ಲ ಪಾಲನೆ ಮಾಡುತ್ತಿತ್ತಂತೆ, ಆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೂರ್ಯವೇ ಅಸ್ತವಾಗಲಿಲ್ಲ ಎಂದು. ಆ ಕಾಲದಲ್ಲಿ ಬ್ರಿಟಿಷರ ಜೀವನ ಮಿಕ್ಕ ಎಲ್ಲರ ಜೀವನಕ್ಕಿಂತ ಆನಂದಮಯವಾಗಿ ದಿವ್ಯವಾಗಿತ್ತ ನೋಡಿ. ಬ್ರಿಟಿಷರು ಇಡೀ ಪ್ರಪಂಚವನ್ನೇ ಪಾಲನೆ ಮಾಡಿದ್ದಾರೆ, ಅಮೆರಿಕಾ ಜನರು ಈಗ ಇವರೆಲ್ಲರೂ ಯುರೋಪಿಯನ್ಸೇ, ಇಂಗ್ಲೆಂಡ್ ಜನರೇ, ಅಮೆರಿಕಾ ಮೇಲೆ ದಾಳಿ ಮಾಡಿ ಸ್ಥಾನಿಕರನ್ನು ಧ್ವಂಸ ಮಾಡಿ ಕ್ರೂರವಾಗಿ ರಾಕ್ಷಸರಾಗಿ ಇಡೀ ಅಮೆರಿಕ ತನ್ನದಾಗಿಟ್ಕೊಂಡು ಈಗ ಅಮೆರಿಕ ಡೆವಲಪ್ ಮಾಡಿದೆ. ಈಗ ನಮ್ಮ ಎಲ್ಲರಿಗಿಂತ ಅಮೆರಿಕಾ ಜೀವನ ಸುಖಮಯವಾಗಿ ಆನಂದಮಯವಾಗಿ ಇದ್ದಾರಾ? ಅವ್ರಿಗೇನು ದುಃಖವೇ ಇಲ್ಲವಾ? ಮರಿ ಏನದು, ಅವರನ್ನೇ ಗುರುಗಳಾಗಿಟ್ಟುಕೊಂಡು ಆದರ್ಶವಾಗಿಟ್ಟುಕೊಂಡು ಎಲ್ಲರೂ ಹೋಗ್ತಾ ಇದ್ದಾರೇನು? ಅಂದರೆ ಜೀವನಕ್ಕೆ ಏನು ಬೇಕೋ ಸ್ಪಷ್ಟವಾಗಿಲ್ಲ, ನಮ್ಮ ಸಾಧನಗಳು ಏನಿವೆ, ಇವುಗಳಿಂದ ಸಿಕ್ಕುವ ಅನುಭವಗಳೇನು, ಇದು ಕ್ಲಾರಿಟಿ ಇಲ್ಲ. ಅದರಿಂದ ಏನೋ ಶಾಸ್ತ್ರಗಳು ಮಾಡಿ ಸಾಮಾಜಿಕ ಕಂಟ್ರೋಲ್ ಮಾಡು, ಎಕನಾಮಿಕ್ ಕಂಟ್ರೋಲ್ ಮಾಡು, ದೇಶಗಳ ಮೇಲೆ ಯುದ್ಧ ಮಾಡು, ಆ ಟೆರರಿಸಂ ಉತ್ಪತ್ತಿ ಮಾಡು. ಟೆರರಿಸಮನ್ನು ಉತ್ಪತ್ತಿ ಮಾಡುವ ಸಂಸ್ಥೆಗಳು, ಆ ಸಿದ್ಧಾಂತಗಳು, ಟೆರರಿಸ್ಟಮ್ಗೆ ಬೇಕಾಗಿರುವ ಸಿದ್ಧಾಂತಗಳು, ಸಂಸ್ಥೆಗಳು, ಅವರು ಏನೇನು ಆಯುಧಗಳು ತಯಾರು ಮಾಡಿ ದೇಶಗಳನ್ನು ಪೀಡಿಸಿ ಹಿಂಸಿಸಿ ಏನು ಸಾಧಿಸಿದ್ದಾರೆ? ಏನು ಸಾಧಿಸಿದ್ದಾರೆ? ಮಾನವ ಜೀವನ ಸುಖಮಯ, ಆನಂದಮಯ, ಕಲ್ಯಾಣಮಯವಾಯಿತಾ? ಇದು ಉಪಯೋಗ ಏನಾದರೂ ಇದರಿಂದ? ಏನೋ ಹೋಗ್ತಾ ಇದ್ದಾರೆ. ಆದ್ದರಿಂದ ಇವುಗಳು ಇದು ಪೂರ್ಣಗೊಳಿಸುವುದಕ್ಕೆ ಎಲ್ಲಿ ತಪ್ಪಿದೆ? ಇದು ಹ್ಯೂಮನ್ ನೇಚರ್. ನಮ್ಮ ಜನರು ಏನು ಮಾಡಿದ್ದಾರೆ ಅಂದರೆ, ತಾತ್ಕಾಲಿಕವಾಗಿ ಏನೋ ಸಲಕರಣೆಗಳಿವೆ ಬಳಸ್ಕೋ, ಏನೋ ಸ್ವಲ್ಪ ಕೆಲಸಗಳು ಮಾಡು, ಕೆಲವು ಅನುಭವಗಳು ಬರುತ್ತವೆ, ಆ ಅನುಭವಗಳನ್ನು ಗಮನಿಸು. ಈ ಅನುಭವಗಳೆಲ್ಲ ಪರಿಮಿತ ಅನುಭವಗಳೇ. ಅಂದರೆ ಒಂದು, ನಮ್ಮಲ್ಲಿರುವ ಎಲ್ಲ ಆಸೆಗಳು ಪೂರೈಸಬೇಕು. ನಮಗೆ ಮರಣ ಇರಬಾರದು, ಅದು ಪೂರೈಸಬೇಕು. ಪೂರ್ತಿ ಜ್ಞಾನ ಬೇಕು, ಅದು ಪೂರೈಸಬೇಕು. ಆನಂದವಾಗಬೇಕು, ಅದು ಪೂರೈಸಬೇಕು.
ಯಾವ ಅಭದ್ರತೆ, ದುಃಖ, ಭಯ ಇರಬಾರದು, ಇನ್ಸೆಕ್ಯೂರಿಟಿ ಇರಬಾರದು, ಅದು ಪೂರೈಸಬೇಕು. ಪ್ಯೂರ್ ಇನ್ಸೆಕ್ಯೂರಿಟಿ, ಕಂಪ್ಲೀಟ್ ಇನ್ಸೆಕ್ಯೂರಿಟಿ, ಒಂದು ಚೂರು ಭಯ ಇರಬಾರದು. ಏನಾದರೂ ಇಡೀ ಪ್ರಪಂಚ ಮುರಿದು ಹೋಗಿ ಪ್ರಪಂಚವೆಲ್ಲ ತುಂಡು ತುಂಡಾಗಿದ್ದರೂ ಪ್ರಳಯ ಕಾಲ ಬಂದರೂ ಇವರಿಗೆ ದುಃಖ ಇರಬಾರದು. ಅಂಥ ಪರಿಪೂರ್ಣ ಆನಂದ ಇರಬೇಕು ಅಲ್ಲವೇ? ಅಂಥದ್ದು ಬೇಕು ನಮಗೆಲ್ಲರೂ, ಅದು ಎಲ್ಲರ ಮನಸ್ಸಿನಲ್ಲಿ ಅದೇ ಆಶ, ಅದು ಬೇಕು. ಅಂಥದ್ದು ಯಾವ ಸ್ಥಿತಿ ಪಡ್ಕೊಂಡರೆ ಸಿಗ್ತದೆ, ಆ ಸ್ಥಿತಿ ಪಡ್ಕೊಳ್ಳುವುದಕ್ಕೆ ಏನು ಮಾಡಿದರೆ, ನಮ್ಮ ಕೈಯಲ್ಲಿರುವ ಸಲಕರಣೆಗಳನ್ನು ಹೇಗೆ ಬಳಸಿದ್ದರೆ, ಅಥವಾ ಯಾವ ಟೈಪ್ ಆಫ್ ಕ್ರಿಯೆಗಳನ್ನು ಮಾಡಿದರೆ ಆ ಟೈಪ್ ಆಫ್ ಅನುಭವ ಬರುತ್ತದೆ. ಆ ಅನುಭವ ಬಂದರೆ ಜಾರಿ ಹೋಗಲ್ಲ, ಶಾಶ್ವತವಾಗಿ ಸ್ಥಿರವಾಗಿ ಆನಂದವಾಗಿ ಪರಿಪೂರ್ಣವಾಗಿರುತ್ತದೆ. ಇದು ಕಂಡುಹಿಡಿಯುವುದೇ ಋಷಿಗಳೆಲ್ಲ ಮಾಡಿದ್ದು. ಇದನ್ನು ಬೇಸಿಕ್ ಪ್ರಾಬ್ಲಮನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವುದು, ಅದಕ್ಕೆ ಬಗೆ ಬಗೆ ಸಾಧನಗಳನ್ನು, ಸಾಧಕರ ವಿವಿಧ ಮಟ್ಟಗಳನ್ನು ನೋಡಿಕೊಂಡು ಆಯಾ ಮಟ್ಟದ ಸಾಧಕರಿಗೆ ಆಯಾ ಸಾಧನೆಗಳನ್ನು ಮಾಡಿ, ಕೆಲವರು ಪೂರ್ತಿ ಪರಿಪೂರ್ಣವನ್ನು ಪಡ್ಕೊಂಡಿರುವವರಿದ್ದಾರೆ, ಕೆಲವರು ಇನ್ನೂ ದಾರಿಯಲ್ಲಿದ್ದಾರೆ, ಕೆಲವರು ಇನ್ನೂ ಕೆಳಮಟ್ಟದಲ್ಲಿದ್ದಾರೆ ಸಾಧನೆಗಳು. ಬಟ್ ಬೇಸಿಕ್ ಪ್ರಾಬ್ಲಮ್ ಇಸ್ ಡಯಾಗ್ನೋಸ್ಡ್ ವೆರಿ ಕ್ಲಿಯರ್ಲಿ ಒನ್ಸ್ ಫಾರ್ ಗುಡ್. ಆ ಒಂದು ಪ್ರಾಬ್ಲಮ್ ಏನೋ, ಡಯಾಗ್ನೋಸಿಸ್ ಕ್ಲಿಯರ್ ಆಗಿದೆ. ಇದು ಯುರೋಪಿಯನ್ ಶಾಸ್ತ್ರಗಳಲ್ಲಿ ಅವರಲ್ಲಿದೆಯಾ? ಏನೋ ರಿಸರ್ಚ್ ಮಾಡ್ತಾ ಇದ್ದೀವಿ ಅಂದರೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ, ಅಪ್ಪ ಅಪ್ಪ ಅವರು ಎಷ್ಟು ದೊಡ್ಡ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡಿದಾರಂತೆ. ಆ ಇದು ಹೇಗಿದೆಯೋ ಹೇಳಲ್ಲ. ಹತ್ತನೆಯ ಮನುಷ್ಯ ಗೊತ್ತಲ್ಲವೇ, ಒಬ್ಬ ಗುರುಗಳಿಗೆ 10 ಶಿಷ್ಯರಿದ್ದರಂತೆ. ಹಾಂ, ಗೊತ್ತಿಲ್ಲವಾ ನಿಮಗೆ? ಒಂದು ಸಲ ಆಯಿತು, ಯಾವಾಗ ಯಾವಾಗ ಆಯಿತೋ ಕೇಳಬೇಡಿ, ಒಂದು ಸಲ ಆಯ್ತಂತೆ. ಹಾಂ, 10 ಶಿಷ್ಯರು ಏನೋ ಯಾತ್ರಕಂದು ಹೋದರಂತೆ. ಒಂದು ನದಿ ಬಂತು, ಅಲ್ಲಿ ಏನು ಬೋಟ್ ಸಿಗಲಿಲ್ಲ. ಅದರಿಂದ ಎಲ್ಲರೂ ಕೇಳಿದ್ದ ಒಬ್ಬ ಲೀಡರ್ ಇದ್ದಾನೆ, ಎಲ್ಲರನ್ನು ಕೇಳಿದರು, ನಿಮ್ಗೆ ಈಜುವುದು ಬರುತ್ತದ? ಹಾಂ ಬರುತ್ತದೆ. ಎಲ್ಲರೂ ದಾಟಿ ಹೋದರು. ದಾಟಿದ ನಂತರ ಎಲ್ಲರೂ ಬಂದರ, ಯಾರಾದರೂ ಮುಳುಗಿ ಹೋದರ ನೀರಿನಲ್ಲಿ ಎಂದು ನೋಡ್ಕೊಳ್ಳೋಣ, ಚೆಕ್ ಮಾಡಿದ್ದಾನೆ. ಎಲ್ಲರೂ ಲೈನ್ನಲ್ಲಿ ನಿಲ್ಲಿಸಿಬಿಟ್ಟ. 1, 2, 3, 4, 5, 6, 7, 8, 9, 10ನೇನು ಇಲ್ಲ. 10 ಜನರು ಹೊರಟಿದ್ದರು, 10ನೇವನೇ ಇಲ್ಲ. ಅಷ್ಟೇ, ನಾನು ತಪ್ಪು ಮಾಡಿದ್ದಿನ, ಈ ಏನು ಹೇಳ್ತಾರೆ ಕೌಂಟಿಂಗ್ ಏನು ಹೇಳ್ತಾರೆ, ಎಣಿಸುವುದ, ಎಣಿಸುವುದು ತಪ್ಪು ಮಾಡಿದ್ದೀನ, ಮತ್ತೊಂದು ಸಲ ಮಾಡಿ. ಮತ್ತೆ ಬಂದಾಗ 9 ಆಯಿತು, ಮತ್ತೊಂದು ಸಲ ಮಾಡಿ, ಮತ್ತೆ 9 ಆಯಿತು, ಮತ್ತೊಂದು ಸಲ ಮಾಡಿ. ಓ ಮೈ ಗಾಡ್, ಇದು ಭಯಂಕರವಾಗಿದೆ. 9 ಒಬ್ಬನು ಎಲ್ಲಿ ಹೋದನೋ ಏನೋ. ಇನ್ನೊಬ್ಬರು ಹೇಳಿದ, ಓ ಲೀಡರ್ ಲೀಡರ್ ಅವರೇ, ನಾನೊಂದು ಸಲ ಮಾಡಲ್ಲ. ಆಯ್ತು ಮಾಡಪ್ಪ, ಅವರು ಮಾಡಿದ, ಅವ್ರಿಗೆ 9ನೇ ಬಂತು. ಇನ್ನೊಬ್ಬರು ಮಾಡಿದ, ಅವ್ರಿಗೆ 9ನೇ ಬಂತು. ಎಷ್ಟು ಜನರು ಇದ್ದಾರೋ ಗುರುಗಳ ಶಿಷ್ಯರು, ಎಲ್ಲರಿಗೆ 9ನೇ ಬಂತು. ಅವರು ಹೇಳಿದರು, ಕರೆಕ್ಟೇ, 9ನೇ ಇದ್ದೇವೆ ನಾವು, 10ನೇಯವನು ಎಲ್ಲೋ ಮಿಸ್ಸಿಂಗ್. ಎಲ್ಲರೂ 10 ಜನರು ಕುಳಿತಿದ್ದಾರೆ, ಕೌಂಟ್ ಮಾಡಿದ್ದಾರೆ, ಎಲ್ಲರಿಗೂ 9ನೇ ಬರುತ್ತಾ ಇದೆ, 10ನೇಯವನು ಇಲ್ಲೇ ಇಲ್ಲೇ ಇದ್ದಾನೆ, ಎಲ್ಲಿ ಮಿಸ್ ಆಗಿಬಿಟ್ಟ. ಎಷ್ಟು ಆಶ್ಚರ್ಯ ಅಲ್ಲ. ಈಗ ಕೆಲವರು ಹೇಳಿದ್ದರು, ಇಲ್ಲಿಲ್ಲೇ ಹುಡುಕೋಣ, ಯಾರೋ ಮರ ಹತ್ತಿದ್ದನೋ ಏನೋ, ಎಲ್ಲೋ ಕುಳಿತಿದ್ದನೋ ಏನೋ, ಇನ್ನು ನೀರು 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 ದಗ್ಗ ನೀರು ಕುಡ್ ನೀರು ಹತ್ ನೀರು ಹತ್ತಿರ ಕೂತು ಕುಡಿತು ನೀರು ಕುಡಿಯುತ್ತಾ ಇದ್ದನೋ ಏನೋ. ಒಬ್ಬನು ಹೇಳಿದ, ಎಲ್ಲರೂ ಹುಡುಕುವಕ್ಕೆ ಹೋಗೋಣ. ಒಬ್ಬನು ಹೇಳಿದ, ಒಂದು ಆ ಸೈಡ್ ಹೋದ, ಈ ಸೈಡ್ ಹೋದ, ಈ ಸೈಡ್ ಹೋದ, ಒಂದೇನೋ 1/2 ಕಿಲೋಮೀಟರ್ ವಾಕಿಂಗ್ ಮಾಡಿ ವಾಪಸ್ ಬಂದ, ಎಲ್ಲ ಹುಡುಕ್ತಾ ಇದ್ದಾರೆ ದಡ ಎಲ್ಲ. ಒಬ್ಬನು ಹೇಳಿದ, ನಡೆದು ನಡೆದು ನನಗೆ ನಡ್ಕೊಂಡು ನಡ್ಕೊಂಡು ಹೋಗಿ ಕಾಲಿಗೆ ನೋವಾಗ್ತಾ ಇದೆ, ಒಂದು ಸೈಕಲ್ ಇದ್ದರೆ ಹುಡುಕೋದು ಚೆನ್ನಾಗುತ್ತಿತ್ತೆ ಎಂದು ಒಬ್ಬನು ಸೈಕಲ್ ಸಿಕ್ಕಿದಂತೆ. ಒಬ್ಬನು ತುಂಬ ಖರ್ಚು ಮಾಡಿ, ತಮ್ಮ ಕೈಯಲ್ಲಿ ಏನೋ ಇತ್ತು ಪೈಸ, ಖರ್ಚು ಮಾಡಿ ಸೈಕಲ್ ಕೊಂಡುಕೊಂಡ, ಅವರು ಹುಡುಕ್ತಾ ಇದ್ದ. ಇನ್ನೊಬ್ಬರಿಗೆ ಅನಿಸಿತು, ಒಬ್ಬ ಅವರು ಸೈಕಲ್ ಮೇಲೆ ಹೋಗ್ತಾ ಇದ್ದಾನೆ, ಅವರಿಗೆ ಬೇಗ ಸಿಗ್ತಾನೆ 10ನೇಯವನು, ನನಗೆ ನನ್ನ ಕೈ ಏನಿಲ್ಲ, ನಾನು ಕಾಲಿಗೆ ನಡಿಗೆಯಿಂದ ಹೋಗಬೇಕಾಗ್ತಾ ಇದೆ. ಯೋಚನೆ ಮಾಡಿ, ಕಷ್ಟಪಟ್ಟು ಯಾರೋ ಏನೋ ಮಾಡಿ ಅವರು ಮದುವೆ ಮಾಡಿಕೊಂಡ್ರೆ ಏನಾಯಿತು, ತನ್ನ ವೈಫ್ ತರಫಿನಿಂದ ಇರುತ್ತಾರಲ್ಲ ಮಾವ, ಅವರಿಂದ ಅವರು ಸ್ಕೂಟರ್ ಕೊಟ್ಟರಂತೆ. ನನಗೆ 10ನೇಯವನು ಸಿಗ್ತಾನೆ, ನಾನು ಸ್ಕೂಟರ್ ಮೇಲೆ ಹೋಗ್ತೀನಿ ಎಂದು ಹೇಳ್ದಂತೆ. ಅಲ್ಲವೇ, ಇವರು ಸ್ಕೂಟರ್ ಮೇಲೆ ಹುಡುಕುವುದು ಶುರು ಮಾಡಿದ. ಇನ್ನೊಬ್ಬರು ಕಾರ್ ಮೇಲೆ ಹುಡುಕಿದ. ಒಬ್ಬರೇನೋ ರಿಸರ್ಚ್ ಸೆಂಟರ್ ಮಾಡಿದ, 10ನೇಯವನು ಎಲ್ಲಿದ್ದಾನೆ ಹುಡುಕೊಂಡು. ಒಬ್ಬರು ಸೆಲ್ ಫೋನ್ ಕಂಡು ಹಿಡಿದ, 10ನೇಯವನು ಎಲ್ಲಿ ಸಿಗ್ತಾನೆ. ಒಬ್ಬನೇನೋ ಏರೋಪ್ಲೇನ್ ಮೇಲೆ ಹೋಗೋಣ ಎಂದು. ಇವರೆಲ್ಲರಲ್ಲಿ ಯಾರಿಗೆ ಬೇಗ ಸಿಗ್ತಾನೆ 10ನೇಯವನು? ಯಾರಿಗೆ ಬೇಗ ಸಿಗ್ತಾನೆ? ಯಾರು ಕಂಡು ಹಿಡಿಯುತ್ತಾರೆ 10ನೇಯವನು? ಹುಡುಕ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಒಬ್ಬನು ದೊಡ್ಡ ರಿಸರ್ಚ್ ಸೆಂಟರು, ಕೋಟಿ ಕೋಟಿ ರೂಪಾಯಿಗಳು ಎಲ್ಲ ಡೊನೇಷನ್ ಕಲೆಕ್ಟ್ ಮಾಡಿ ಒಂದು ದೊಡ್ಡ ರಿಸರ್ಚ್ ಸೆಂಟರ್ ಮಾಡಿದನಂತೆ. ಅದರಲ್ಲಿ ಮೈಕ್ರೋಸ್ಕೋಪ್ಗಳು, ಟೆಲಿಸ್ಕೋಪ್ಗಳು, ಎಲ್ಲ ಸ್ಕೋಪ್ಗಳ ಎಲ್ಲ ಇಟ್ಟ. ಅದು ಮೈಕ್ರೋಸ್ಕೋಪ್ನಲ್ಲಿ, ಲ್ಯಾಬ್ನಲ್ಲಿ ಏನು, ಎಲ್ಲಿಯಾದರೂ 10ನೇಯವನು ಹೋದನೆಂದು ಮರಳಿನ ಮರಳು ಹೇಳ್ತಾರ, ಆ ಮರಳಿನ ಒಂದೊಂದು ಕಣ ಕಣ ತಂದಿಟ್ಟ. ಅದ್ರ ಮೈಕ್ರೋಸ್ಕೋಪ್ ಇದರಲ್ಲಿ ಇದ್ದನೋ ಏನು, 10ನೇಯವನು ಇಲ್ಲಿ ಇಲ್ಲಿ ಮುಚ್ಚಿಕೊಂಡನೋ ಏನು ಸಿಗ್ತಾನೆ ಎಂದು. ಎಲ್ಲಿ ಸಿಗ್ತಾನೆ 10ನೇಯವನು?
ಓಲ್ ಯುರೋಪ್ ಎಲ್ಲ ಡೆವಲಪ್ ಆಯಿತು, ಅಬ್ಬಾ ನಮಗಿಂತ ಮುಂಚೆ ಹೋಗಿಬಿಟ್ಟಿತ್ತು. ಅಯ್ಯೋ, ಅವರು ಏನೋ ಮನುಷ್ಯ ಜೀವನದ ಕೊನೆಯ ಗುರಿ ಅವರು ಪಡ್ಕೊಂಡು ಬಿಟ್ರು ಅಮೆರಿಕಾ. ನಾವೇನೋ ಭಾರತ ದೇಶ ತುಂಬ ಬ್ಯಾಕ್ವರ್ಡ್ ಆಗಿದೆ, ನಮಗೆ ಎಜುಕೇಷನೇ ಇಲ್ಲ, ನಮ್ಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ, ನಾವೇನು ಡೆವಲಪ್ ಆಗ್ತೀವಿ, ನಾವೇನು ಪಡ್ಕೊಳ್ತೀವಿ ಮನುಷ್ಯ ಜೀವನದ ಸಾರ, ನಮ್ಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ. ಅವ್ರು ನೋಡಿ ಎಲ್ಲ ಇಂಗ್ಲೀಷೇ ಮಾತಾಡ್ತಾರೆ, ಅಮೆರಿಕಾದ ಜನರೆಲ್ಲ ಎಲ್ಲರಿಗಿಂತ ಫಾಸ್ಟ್ ಇದ್ದಾರೆ. ಬ್ರಿಟಿಷ್ ಆ ಕಾಲದಲ್ಲಿ ಪ್ರಪಂಚವೆಲ್ಲ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ, ಓ ಅವರು ಹೇಳಿದ್ರು ಬ್ರಿಟಿಷ್ ಅದೇನು ಸೂರ್ಯ ಏನು ಹೇಳ್ತಾರೆ, ಮುಳುಗದೇ ಇರುವಂತ ಬ್ರಿಟಿಷ್ ಸಾಮ್ರಾಜ್ಯ ಎಂದು ಹೇಳಿದರು. ಆವಾಗ ಇಂಗ್ಲೆಂಡ್ನಲ್ಲಿ ಎಲ್ಲರೂ ದೇವತಾರೂಪರು ಬ್ರಹ್ಮಲೋಕವಾಸಿಗಳೇ ಇದ್ದಾರ ಅಲ್ಲವೇ? ನಮ್ಮ ಭಾರತ ದೇಶದಲ್ಲಿ ಪರಿಪಾಲನೆ ಮಾಡಿದವರೆಲ್ಲ ಬ್ರಹ್ಮಾನಂದ ಸ್ವರೂಪದಲ್ಲಿ ಮುಳುಗಿದ್ದಾರ? ಅಷ್ಟು ದೊಡ್ಡ ರಾಜ್ಯವನ್ನು ಪರಿಪಾಲನೆ ಮಾಡಿದ್ದರೆಂದ್ರೆ ನಮಗಿಂತ ಸಾವಿರ ಪಟ್ಟು ಕೋಟಿ ಪಟ್ಟು ಆನಂದಪರರಾಗಿರಬೇಕು ಆಗಿದ್ದಾರ? ಮತ್ತೆ ಏನು, ನಾವು ಅವರ ಜೀವನವು ನಮ್ಮದು ಎಷ್ಟಿದೆಯೋ ಅದಾಗಿ ಅವರಿಗಿಂತ ನಮ್ಮ ಜೀವನಕ್ಕಿಂತ ಕೆಟ್ಟದಾಗಿರುವಾಗ ವೈ ಡು ಯು ಫೀಲ್ ಜಲಸ್ ಆಫ್ ದೆಮ್? ವೈ ಡು ಯು ಸೆಟ್ ದೆಮ್ ಎಸ್ ಎ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಅಂಡ್ ಟ್ರೈ ಟು ಫಾಲೋ ದೆಮ್? ಅವರನ್ನೇ ಅನುಕರಿಸುವುದಕ್ಕೆ ಏಕೆ ಮಾಡ್ತಾ ಇದ್ದೀರಿ ಪ್ರಯತ್ನ? ಏನು ಸಿಗ್ತದೆ ಅದರಿಂದ? ಅವರಿಗೆ ಪ್ರಾಬ್ಲಮ್ ಎಲ್ಲಿದೆಯೋ ಗೊತ್ತಾಗ್ತಾ ಇಲ್ಲ. ನಮ್ಮ ಸಲಕರಣಗಳಿಂದ ಏನು ಸಿಗ್ತದೋ ಏನು ಸಾಧಿಸಬಲ್ಲವೋ ಗೊತ್ತಾಗ್ತಾ ಇಲ್ಲ. ನಮ್ಮ ಕೈ ಕರಣಗಳು ಉಪಕರಣಗಳಿಂದ ನಾವು ಎಲ್ಲ ಕರಣಗಳ ಸಾಮರ್ಥ್ಯವನ್ನೆಲ್ಲ ಕಂಡುಹಿಡಿದರು. ಇಂದ್ರಿಯಗಳ ಸಾಮರ್ಥ್ಯ ಎಷ್ಟು, ಮನಸ್ಸಿನ ಸಾಮರ್ಥ್ಯ ಎಷ್ಟು, ಹೊರಗಿನ ಆರ್ಥಿಕ ವ್ಯವಸ್ಥಾ ಸಾಮಾಜಿಕ ವ್ಯವಸ್ಥಾ ಅಲ್ಲವೇ? ಆರ್ಥಿಕ ವ್ಯವಸ್ಥಾ ಸಾಮಾಜಿಕ ವ್ಯವಸ್ಥಾ ರಾಜನೈತಿಕ ವ್ಯವಸ್ಥಾ, ಈ ವ್ಯವಸ್ಥೆಗಳನ್ನು ಎಷ್ಟು ಬೆಸ್ಟ್ ಪೊಲಿಟಿಕಲ್ ಸಿಸ್ಟಮ್ ಡೆವಲಪ್ ಮಾಡಿದ್ದರು, ದಿ ಬೆಸ್ಟ್ ಸೋಷಿಯಲ್ ಸಿಸ್ಟಮ್ ಡೆವಲಪ್ ಮಾಡಿದ್ದರು, ದಿ ಬೆಸ್ಟ್ ಹೈಯೆಸ್ಟ್ ಎಕನಾಮಿಕ್ ಸಿಸ್ಟಮ್ ಡೆವಲಪ್ ಮಾಡಿದ್ದರು, ಪರಿಪೂರ್ಣತೆ ಸಿಗ್ತದೆ? ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನು ವಿ ವಿಲ್ ಡೆವಲಪ್ ಇಟ್, ವಿ ವಿಲ್ ಡೆವಲಪ್ ಇನ್ನು ಹೈಯೆಸ್ಟ್ ಬೆಸ್ಟ್ ಪೊಲಿಟಿಕಲ್ ಸಿಸ್ಟಮ್. ಆಯ್ತಲ್ಲ, ಇಂಗ್ಲೆಂಡಿನಲ್ಲಿ ಬೆಸ್ಟ್ ಸಿಸ್ಟಮ್ ಇತ್ತು, ಏನಾಯಿತು? ಈಗ ಅವರಿಗೆ ಓಡಿ ಹೋಗ್ತಾ ಇದ್ದಾರೆ. ಇಂಗ್ಲೆಂಡ್ ಗತಿ ಏನಾಗಿದೆ, ಟೆರರಿಸ್ಟ್ಗಳು ಅಲ್ಲೇ ಸೇರ್ಕೊಂಡು ಬಿಟ್ಟರು. ಟೆರರಿಸ್ಟ್ಗಳಿಗೆ ನಮಸ್ಕಾರ ಮಾಡ್ತು ಬದುಕಬೇಕಾಗ್ತಾ ಇದೆ ಇಂಗ್ಲೆಂಡ್ ಗತಿ ಈಗ. ಆದ್ದರಿಂದ ಹೊರಗಿನ ವ್ಯವಸ್ಥೆಗಳಿಂದ ಪರಿಪೂರ್ಣತೆಯಲ್ಲಿದೆ, ಮತ್ತೆ ಪಡ್ಕೊಂಡಿರುವ ಅನುಭವಗಳಲ್ಲಿ ಯಾವ ಅನುಭವ ಪರಿಪೂರ್ಣವಾಯಿತು? ಬಗೆ ಬಗೆ ಡ್ರಗ್ಗಳನ್ನು ಕಂಡುಹಿಡಿದಿದ್ದಾರೆ ಅಲ್ಲವೇ? ಸೈಕಾಲಜಿ ಟೆಕ್ನಿಕ್ಗಳು ಕಂಡುಹಿಡಿದಿದ್ದಾರೆ. ಮನುಷ್ಯನಿಗೆ ಎಲ್ಲಕ್ಕೆ ಕಾರಣ ಸ್ವಾತಂತ್ರ್ಯವಿಲ್ಲ, ಆಯಿತು ಎಲ್ಲರಿಗೆ ಸ್ವಾತಂತ್ರ್ಯ, ಏನು ಬೇಕಂದ್ರೆ ಅದು ಮಾಡು, ಶೂಟಿಂಗ್ ಮಾಡು, ಎಲ್ಲರೂ ರಿವಾಲ್ವರ್ ಇಟ್ಕೋ, ಎಷ್ಟು ಸಲ ಆದರೂ ಮದುವೆ ಮಾಡ್ಕೋ, ಬೆಳಗ್ಗೆ ಮಾಡ್ಕೋ, ಸಂಜೆಗೂ ಡೈವರ್ಸ್ ಮಾಡು, ಎಷ್ಟಾದರೂ ಮಾಡ್ಕೋ ಅಲ್ಲವೇ? ಎಲ್ಲ ಆಗಿಬಿಟ್ಟಿತ್ತು. ಆದರೂ ಮತ್ತೆ ಅದೇ ಹುಚ್ಚು ಹೆಚ್ಚಾಗ್ತಾ ಇತ್ತು, ದುಃಖ ಹೆಚ್ಚಾಗ್ತಾ ಇತ್ತು, ಟೆನ್ಷನ್ ಹೆಚ್ಚಾಗ್ತಾ ಇತ್ತು. ಅಮೆರಿಕಾದಲ್ಲಿ ಎಲ್ಲ ಎಕ್ಸ್ಪರಿಮೆಂಟ್ ಆಯಿತು ಅಲ್ಲವೇ? ಈಗ ಇನ್ನೇನು ಉಳಿದಿದೆ? ಆದರೆ ನಮ್ಮ ಜನರು ಎಲ್ಲಿ ಇದೆಯೋ ಮೂಲ ಕಾರಣ ತಿಳ್ಕೊಂಡು ನಮ್ಮ ದೇಹೇಂದ್ರಿಯ ಮನಸ್ಸುಗಳ ಸಲಕರಣವಾಗಿ ಕ್ರಿಯಕ್ಕೋಸ್ಕರ ಬಳಸಿಕೊಳ್ಳುವುದು. ದೇಹೇಂದ್ರಿಯ ಮನಸ್ಸುಗಳನ್ನು ಬಳಸುವುದು ಎರಡು ಎರಡು ಬಗೆ ಇದೆ. ಒಂದು, ಇವು ನಾನು ಎಂಬುದು ತಾದಾತ್ಮ್ಯ. ಇವು ದೇಹೇಂದ್ರಿಯ ಮನಸ್ಸುಗಳು ನಾನು, ಹೊರಗಿನ ಸಂಪದ ನೆಂಟರು ಬಂಧುಗಳು ಇವರು ನಾನು ನನ್ನವರು ಎಂದು ಅಭಿಮಾನ ಪಡುವುದು ಒಂದು ಒಂದು ಬಗೆಯಾದ ಬಳಕೆ. ಇದು ತಾದಾತ್ಮ್ಯ ಪಡ್ಕೊಂಡರೆ ನಾನು ನನ್ನದು ಅಹಂ ಮಮಕಾರ ಮಮಕಾರ ಒಂದು ಪರ್ಸನಾಲಿಟಿ ತಯಾರಾಗುತ್ತದೆ. ಇವುಗಳನ್ನು ಸಲಕರಣ ಆಗಿ ಕೆಲಸಕ್ಕೋಸ್ಕರ ಬಳಸುವುದು, ಅನುಭವಕ್ಕೋಸ್ಕರ ಬಳಸುವುದು. ಬಳಸಿದರೆ ಒಂದು ಬಗೆಯಾದ ಕೆಲಸಗಳಾಗುತ್ತವೆ, ಒಂದು ಬಗೆಯಾದ ಅನುಭವಗಳು ಹುಟ್ಟುತ್ತವೆ. ಇವು ಎಲ್ಲವೂ ಪರಿಮಿತವೇ, ನಮಗೆ ಬೇಕಾಗಿದ್ದು ಇವುಗಳಿಂದ ಸಿಗಲ್ಲ ಎಂದು ಅವರು ಯೋಚನೆ ಮಾಡಿ ಕಂಡುಹಿಡಿದಿದ್ದು ಅಲ್ಲವೇ? ದಿಸ್ ಇಸ್ ದ ಹೈಯೆಸ್ಟ್ ಥಿಂಕಿಂಗ್, ದ ಮೋಸ್ಟ್ ಮೆಚೂರ್ ಥಿಂಕಿಂಗ್. ಇದು ನೋಡಿ, ಇಂಥ ವಿದ್ಯೆಯನ್ನು ನಾವು ಧೈರ್ಯದಿಂದ ಇಡೀ ಪ್ರಪಂಚಕ್ಕೆ ಹೋಗಿ ಹೇಳತಕ್ಕದ್ದು, ನಾವು ಹೆದರ್ಕೊಂಡು ಹೆದರ್ಕೊಂಡು ಅವರಿಂದಲೇ ಕಲಿಯಬೇಕು ಎಂದು ಹೋಗ್ತಾ ಇದ್ದೆ. ಅವರಿಂದ ಕಲಿಯಬೇಕಾ ಈ ವಿದ್ಯೆ? ಅವರಿಗೆ ಹೇಳಬೇಕು. ಅವ್ರಿಗೆ ಏನು ಗೊತ್ತು? ಅವ್ರ ಮಕ್ಕಳು ಆಗಿದ್ದಾರೆ ಇಡೀ ಯುರೋಪ್ ಅಮೆರಿಕಾ, ಅವ್ರಿಗೇನು ಗೊತ್ತು? ನೀವು ಅವರಿಗೆ ಹೇಳುವಕ್ಕಿಂತ ಅವರಿಂದಲೇ ಕಲಿಯಬೇಕು ಅಂದ್ಕೊಂಡಿದ್ರೆ ಏಕೆ? ಅವ್ರಿಗೆ ದೊಡ್ಡ ರಿಸರ್ಚ್ ಸೆಂಟರ್ ಇದೆ, ಅವ್ರಿಗೆ ಹೆಲಿಕಾಪ್ಟರ್ ಇದೆ. ಏಕೆ 10ನೇಯವನ್ನು ಕಂಡುಹಿಡಿಯೋದಕ್ಕೆ ಅವ್ರು ಹೆಲಿಕಾಪ್ಟರ್ ಕಂಡುಹಿಡಿದ ಅಲ್ಲವೇ? ನೀವು ಯಾವ ಹೆಲಿಕಾಪ್ಟರ್ ಬೇಡ, ಯಾವ ಸ್ಕೂಟರ್ ಬೇಡ, ಯಾವ್ದು ಬೇಡ, ಇಲ್ಲೇ ನಿಂತ್ಕೋ, ಇಲ್ಲೇ ಹೇಳ್ಕೊಡ್ತೀನಿ ನಾವು 10ನೇಯವನು ಎಲ್ಲೋ ಎಲ್ಲಿದ್ದಾನೆ ಅಷ್ಟೇ. ಅಲ್ಲ ಅಂತೆ, ತುಂಬ ದೂರವಾಗಿದ್ದಂತೆ. ಏಕೆಂದರೆ 100 ವರ್ಷದಿಂದ ಹುಡುಕ್ತಾ ಇದ್ದೀವಪ್ಪ, ಸುಮ್ಮನೆ ಇಲ್ಲಿ ಕೂತು ಮತ್ತೊಂದು ಸಲ ಏನು ಹೇಳ್ತೀವಿ, ಎಲ್ಲರೂ ನಿಂತ್ಕೊಂಡು ನಾನು ಹೇಳ್ತೀನಿ ಮತ್ತೊಂದು ಸಲ ಎಣಿಸುವುದಾ? ಅದು ಗೊತ್ತಾಯ್ತು ನಮಗೆ,
ಅದು ಮೊದಲೇ ಗೊತ್ತು. 100 ವರ್ಷ ಹಿಂದೆನೆ ಮಾಡಿದ್ದೀವಿ ಎನ್ನು ಎನಿಸುವುದಲ್ಲ, ಅದು ಯಾವಾಗಲೂ ಮಾಡಿದ್ದೇವೆ. ಅದು ಫೇಲ್ ಆಯಿತು, ಆ ಪದ್ಧತಿ ಫೇಲ್ ಆಯಿತು, ಅದರಿಂದ 10ನೇ ವ್ಯಕ್ತಿ ಸಿಗಲೇ ಇಲ್ಲ. ಅದಕ್ಕಾಗಿ 100 ವರ್ಷದಿಂದ ನಾವು ಹುಡುಕಿ ಹುಡುಕಿ ಹೆಲಿಕಾಪ್ಟರ್ಗಳು, ವಿಮಾನಗಳು, ಒಬ್ಬನು ಏನದು ಹಿಮಾಲಯ ಪರ್ವತ ಮೇಲಪ್ಪ ಅದು ಏನು ಹೇಳ್ತಾರೆ, ಎವರೆಸ್ಟ್, ಎವರೆಸ್ಟ್ಗೆ ಹೋಗಿ ಹುಡುಕಿ ಬಂದ, 10ನೇವನು ಸಿಗ್ತಾನೆ ಎಂದು. ಅಲ್ಲಿ ಸಿಕ್ಕಿದನ? ಭೂಗರ್ಭಕ್ಕೆ ಹೋಗಿ ಸಮುದ್ರ ದಡದಲ್ಲಿ ಒಳಗೆ ಏನಿದೆಯೋ ಕಂಡು ಹಿಡಿದು ಈಗ ಆಕ್ಸಿಜನ್ ಇಟ್ಟುಕೊಂಡು ಒಳಗೆ ಹೋಗಿ ಎಲ್ಲ ಹುಡುಕಿ ಹುಡುಕಿ ಬಂದರು. ಎಲ್ಲಿ ಸಿಕ್ಕಿದ್ದಾನೆ? ಇದು ಸಿಂಪಲ್ ಹೇಳ್ತೀವಪ್ಪ, ಯಾವ ಯಾವ ಹೆಲಿಕಾಪ್ಟರ್ ಬೇಡ, ಯಾವ ಸ್ಕೂಟರ್ ಬೇಡ, ಯಾವ ಮೈಕ್ರೋಸ್ಕೋಪ್ ಬೇಡ, ಯಾವ ಕೋಪು ಬೇಡ, ಅಲ್ಲವೇ? ಸುಮ್ಮನೆ ಬುದ್ಧಿಯಿಂದ ಯೋಚನೆ ಮಾಡೋನು, ಓ ಇದೆಲ್ಲ ಆಯ್ತಪ್ಪ, ಔಟ್ಡೇಟೆಡ್ ಪದ್ಧತಿ, ಇದೆಲ್ಲ ತುಂಬ ಹುಡುಕಿದ್ದೇವೆ, ಇದು ಮುಗೀತು, ಇದು ಫೇಲ್ ಆಯಿತು ಟೋಟಲ್ಲಿ, ಈಗ ಹೊಸದು ಕಂಡು ಹಿಡಿಯಬೇಕೇನಾದರೂ ಹೇಳಿದರೆ ಹೊಸ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೊಡ್ತೀವಿ, $100 crore ಕೊಡ್ತೀವಿ, ಏನಾದರೂ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡಿ ಹೊಸದು ಕಂಡು ಹಿಡಿಯುತ್ತೀವ, ಹೊಸ ಕಾಲೇಜ್ ಮಾಡು, ಹೊಸ ಟ್ರೈನಿಂಗ್ ಕೊಡು, ಆಧುನಿಕ ಯುವಕರಿಗೆ ಹೊಸದು ಕಂಡು ಹಿಡಿಯು, ಅಲ್ಲವೇ? ಎಲ್ಲ ಭಾರತ ದೇಶದಲ್ಲಿರುವ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬರುತ್ತಾರೆ ಎಲ್ಲರೂ, ಅವರಿಗೆ ಬಾಲ್ಯ ಕಾಲದಿಂದಲೇ ಹೇಳ್ಕೊಡ್ತೀವಿ ರಿಸರ್ಚ್ ಮಾಡೋದು. ಆವಾಗ ಕಂಡು ನಾನು ಹೇಳಿದ್ದೆ, ನಿಮಗೆ ಆಶ್ಚರ್ಯವಾಗ್ತಾ ಇದೆಯಾ? ಈಗ ನಾನು ಪ್ರಪಂಚ ಕಥನೆ ಹೇಳ್ತಾ ಇದ್ದೀನಿ, ನಾನೇನು ಚರಿತ್ರ ಹೇಳ್ತಾ ಇಲ್ಲ, ಕಲ್ಪನೆ ಹೇಳ್ತಾ ಇಲ್ಲ, ಯಾವ ಉಪನಿಷತ್ತು ಹೇಳ್ತಾ ಇಲ್ಲ, ನಮ್ಮ ಜೀವನವೇ ಹೇಳ್ತಾ ಇದ್ದೇನೆ. ಎಲ್ಲರ ಎದುರಾಗಿದ್ದೆ ನಾವು ಮಾಡುತ್ತಿದ್ದ ಕಥೆಯನ್ನೇ ಹೇಳ್ತಾ ಇದ್ದೆ, ಇದೆಲ್ಲ ಮಾಡುತ್ತಿದ್ದು, ದಿಸ್ ಇಸ್ ವಾಟ್ ವಿ ಆರ್, ಇದೇ ನಾವು ಮಾಡುತ್ತಿದ್ದು. ಆದರೆ ನಾವು ದೇಹೇಂದ್ರಿಯ ಮನಸ್ಸುಗಳ ತಾದಾತ್ಮ್ಯದಿಂದ ನನ್ನ ಒಬ್ಬ ವ್ಯಕ್ತಿತ್ವವಾಯಿತು, ಈ ವ್ಯಕ್ತಿತ್ವದಲ್ಲೇ ಎಲ್ಲ ಸಮಸ್ಯೆಗಳಿವೆ, ಮೂಲ ಸಮಸ್ಯೆ ಅಲ್ಲೇ ಇದೆ, ಇದೇ ನಾನು ದೇಹೇಂದ್ರಿಯ ಮನಸ್ಸು ಎಂಬ ಅಧ್ಯಾಸದಲ್ಲೇ ಐ ಬಿಕೇಮ್ ಸಂಬಡಿ ಹೂ ಈಸ್ ಎನ್ ಎಟರ್ನಲ್ ಪ್ರಾಬ್ಲಮ್, ಅನ್ಸಾಲ್ವೆಬಲ್ ಪ್ರಾಬ್ಲಮ್ ಟು ಮೈಸೆಲ್ಫ್. ದೇಹೇಂದ್ರಿಯ ಮನಸ್ಸುಗಳು ನಾನು ಎಂದು ತಾದಾತ್ಮ್ಯದಿಂದ, ಅಭಿಮಾನದಿಂದ ನಾನು ಎಂಥವನಾಗಿಬಿಟ್ಟೆ ಅಂದರೆ ಆ ನಾನೇ ನನಗೆ ದೊಡ್ಡ ಸಮಸ್ಯೆ ಆಗಿಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ನೋಬಡಿ ಕ್ಯಾನ್ ಸಾಲ್ವ್ ಇಟ್, ನೋಬಡಿ ಕ್ಯಾನ್ ಗೆಟ್ ರಿಡ್ ಆಫ್ ಇಟ್, ಅದಾಗಿಬಿಟ್ಟೆ. ಈಗ ನಮ್ಮ ಕೈಯಲ್ಲಿರುವ ಸಲಕರಣೆಗಳು ಏನೇನೋ ಮಾಡ್ತವೆ, ಸುಮ್ಮನೆ ಕೂತಿರಲ್ಲ, ಕೈ ಕಾಲು ಮಾಡ್ತಾನೆ ಇರುತ್ತವೆ, ಆದರೆ ಯಾವುದು ಮಾಡಿದ್ದರೂ ಈ ದೇಹ ನಾನು ಎಂಬ ವ್ಯಕ್ತಿತ್ವವನ್ನೇನು ಬಿಡಿಸಲ್ಲ. ಹೊರಗೆ ಇರುವ ಅನುಭವಗಳು ಬರುತ್ತಾ ಇವೆ, ಎಷ್ಟೋ ಐಂದ್ರಿಯಕ ಅನುಭವಗಳು, ಪ್ರಾಣಾನುಭವಗಳು, ಮಾನಸಿಕ ಅನುಭವಗಳು, ಬೌದ್ಧಿಕ ಅನುಭವಗಳು, ಯಾವ ಅನುಭವವೂ ನನ್ನ ಪೂರ್ಣತ್ವವನ್ನು ತಂದು ಕೊಡುತ್ತಾ ಇಲ್ಲ. ನಮ್ಮ ಇನ್ಸೆಕ್ಯೂರಿಟಿ, ಎಮೋಷನಲ್ ಅಭದ್ರತೆ, ಆರ್ಥಿಕ ಭದ್ರತೆ, ಸಾಮಾಜಿಕ ಭದ್ರತೆ ಯಾರು ದಾಟಿದಾರಪ್ಪ? ಈ ಸಾಮಾಜಿಕ ಭದ್ರತೆ ಬೇಕೆಂದೇ ನಮ್ಮ ಜನರು, ನಮ್ಮ ಗ್ರೂಪಿಸಂ ಪಂಗಡಗಳು ತಯಾರಾಗ್ತಾ ಇವೆ. ಆರ್ಥಿಕ ಭದ್ರತೆ ಬೇಕೆಂದೇ ಎಲ್ಲರಿಗೂ ಧನ ಬೇಕು, ಸಂಪದ ಬೇಕು, ಇನ್ನೊಬ್ಬರಿಗಿಂತ ಹೆಚ್ಚಾಗಬೇಕು, ಇನ್ನೊಬ್ಬರ ಕೆಳಗೆ ನಾನು ಸೇವಕನಾಗಬಾರದು, ನಾನೇ ಯಜಮಾನನಾಗಬೇಕು, ಅದು ಆರ್ಥಿಕ. ಪೊಲಿಟಿಕಲ್, ನಮಗೆ ಪವರ್ ಇರಬೇಕು, ನಾವೇ ಇರಬೇಕು, ನಾವು ಇನ್ನೊಬ್ಬರ ಕೈಯಲ್ಲಿರಬಾರದು, ಯಾಕಂದರೆ ಇಂಗ್ಲೆಂಡ್ ಬಂದು ದೇಶಗಳನ್ನೆಲ್ಲ ಗುಲಾಮಿ ಮಾಡಿಬಿಟ್ಟರೆ ಅದು ನಮಗೆ ಭಯಂಕರ ದುಃಖವಾಯಿತಂದೇ ಅವನ್ನು ಬಿಡಿಸಿದ್ದೀವಲ್ಲ. ಅವರು ನಮ್ಮ ಮೇಲೆ ರಾಜ್ಯ ಮಾಡಿ ಸುಖಿ ಆಗಲಿಲ್ಲ, ನಮ್ಮನ್ನು ಗುಲಾಮಿ ಮಾಡಿ ನಮಗೇನು ಸುಖ ಕೊಟ್ಟಿಲ್ಲ, ಅಲ್ಲವೇ? ಇದು ಮೂರ್ಖ ಬುದ್ಧಿ ಹೊರತು ಇದರಿಂದ ಯಾವ ಬುದ್ಧಿ ಬಂದಿಲ್ಲ ಅವರಿಗೆ, ಅಲ್ಲವೇ? ಅಧಿಕಾರತ್ವದಿಂದ ಯಾರಿಗೂ ಬಂದಿಲ್ಲ. ಕೊನೆಗೆ ಏನಾಯಿತು? ಎಲ್ಲರೂ ಅಲ್ಲೇ ಇದ್ದಾರೆ, ಆ ದುಃಖಿಯಾಗೇ ಇದ್ದಾರೆ. ಈ ಪರಿಸ್ಥಿತಿಗಳು, ಈ ಅಭದ್ರತ ಎನ್ನುವುದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಈ ಹೊರಗಿನ ವ್ಯವಸ್ಥೆಗಳನ್ನು ತಯಾರು ಮಾಡಿದರೆ ಇವುಗಳಿಂದ ಆ ಸಮಸ್ಯೆ ಪರಿಹಾರವಾಯಿತಾ, ಆಗುವ ಸಾಧ್ಯತೆ ಇದೆಯಾ? ಆ ಪರಿಹಾರವಾಗಲಿಲ್ಲ ಎಂದು ಗೊತ್ತು, ಆಗುವ ಸಾಧ್ಯತೆ ಇದೆ ಇದು ಕೇಳು ಅಂದರೆ ಹೇಳಕ್ಕಾಗಲ್ಲ, ಬಟ್ ಪ್ರಯತ್ನ ಮಾಡ್ತಾ ಇದ್ದೆ. ಅನಿಸುತ್ತದೆ ಆಗಬಹುದು, ಅನಿಸುತ್ತೆ, ಆಯ್ತು ಪ್ರಯತ್ನ ಮಾಡು. ಈಗಲೇ ಸುಮ್ಮನೆ ನೆಗೆಟಿವ್ ಇರುವುದಕ್ಕೆ ಪ್ರಯತ್ನ ಮಾಡ್ತಾ ಇರೋಣ, ಮಾಡ್ತಾ ಇರೋಣ. ಸೊ ದಟ್ ಕೀಪ್ ಬಿಸಿ, ಸೊ ದಟ್ ಹಿ ಡಸಂಟ್ ಕ್ವಶನ್ ಹೂ ಇಸ್ 10th ಮ್ಯಾನ್, 10ನೇವನು ಯಾರು ಎಂದು ಪ್ರಶ್ನೆ ಮಾಡದೇ ಇರುವ ಹಾಗೆ, ಆ ಪ್ರಶ್ನೆ ಹೊಳೆಯದೇ ಇರುವ ಹಾಗೆ ಕೀಪ್ ಇಂ ಬಿಸಿ, ತುಂಬ ಬಿಸಿ ಮಾಡಿಬಿಡು, ಅಲ್ಲ? ಅದೇ ಮಾಡ್ತಾ, ಆಧುನಿಕ ವಿದ್ಯೆ ಏನು ಮಾಡ್ತಾ ಇದೆ, ಮನುಷ್ಯ ಜೀವನದ ಗುರಿ ಏನು, ಪುರುಷಾರ್ಥವೇನು, ಪ್ರಶ್ನೆ ಮಾಡಿದ್ದರೆ ಜನರಿಗೆ ಫ್ರಸ್ಟ್ರೇಷನ್ ಆಗ್ತದೆ, ಅದರಿಂದ ಪ್ರಶ್ನೆ ಮಾಡುವುದಕ್ಕೆ ಟೈಮೇ ಕೊಡಬೇಡಿ, ಕೀಪ್ ಇಂ ಬಿಸಿ. ಯಾವುದು ಮಾಡ್ತಾ ಇರಪ್ಪ, ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರಾ, ಮನುಷ್ಯ ಜೀವನ ಗುರಿಯರು, ಮನುಷ್ಯ ಅಂದರೆ ಯಾರು, ಅವರ ತತ್ವವೇನು, ಸ್ವರೂಪವೇನು, ನಾನು ದೇಹವ ಅಲ್ಲವಾ, ಇಂದ್ರಿಯ ಮನಸ್ಸು ಇದೆಲ್ಲ ನೋಡು. ಈ ಫಿಲಾಸಫಿ, ತಲಾಬಾಲ ಇಲ್ಲದ ಫಿಲಾಸಫಿ ಯೋಚನೆ ಮಾಡಬೇಡ, ಇದರಿಂದ ಏನು ಸಿಗಲ್ಲ. ಏನು ಪ್ರಯತ್ನ ಮಾಡ್ತಾ ಇರು, ಯಾವುದೋ ಒಂದು ಉದ್ಯೋಗ ತಗೋ ಕೆಲಸ ಮಾಡ್ತಾ ಇರು, ಕೀಪ್ ಬಿಸಿ. ಮಾರ್ನಿಂಗ್ 6 ಗಂಟೆನಿಂದ ಈವ್ನಿಂಗ್ 7 ವರೆಗೂ 8 ವರೆಗೂ ಕೆಲಸ ಮಾಡು, ಬಿ ಟೈರ್ಡ್ ಅಂಡ್ ಕಮ್ ಬ್ಯಾಕ್ ಅಂಡ್ ಈಟ್ ಅಂಡ್ ಸ್ಲೀಪ್, ಅರ್ಲಿ ಮಾರ್ನಿಂಗ್ ಗೆಟ್ ಅಪ್ ಅಂಡ್ ಅಗೇನ್ ರನ್, ಕೀಪ್ ಬಿಸಿ ಯೋರ್ ಸೆಲ್ಫ್, ತುಂಬ ಡೆವಲಪ್ ಆಗ್ತೀವಿ. ಡೋಂಟ್ ಕ್ವಶ್ಚನ್,
ಡೋಂಟ್, ಇದೇ ಹೇಳಿದ್ದಾರೆ ಮಾಡರ್ನ್ ಸಿವಿಲೈಸೇಷನ್, ಕೀಪ್ ದ ಪೀಪಲ್ ಬಿಸಿ, ನೋಬಡಿ ವಿಲ್ ಕ್ವಶನ್. ನಾನು ಯಾರು ಎಂದು ಪ್ರಶ್ನೆ ಮಾಡಬೇಡ, ಪ್ರಶ್ನೆಗೆ ಟೈಮೇ ಬೇಡ, ಟೈಮೇ ಬೇಡ ಅಲ್ಲವೇ. ವೇದಾಂತವು ಒಂದು ಶಿಬಿರ ನಡೆಯುತ್ತಾ ಇದೆ ಅಂದರೆ ಯಾರಿಗೂ ರಜನೇ ಸಿಗಲ್ಲ, ಯಾರಿಗೂ ಟೈಮೇ ಇಲ್ಲ, ಎಲ್ಲರನ್ನು ಕೀಪ್ ಬಿಸಿ, ಕೀಪ್ ಬಿಸಿ ಸೊ ದಟ್ ನೋಬಡಿ ಕ್ವಶನ್ಸ್ ಅಲ್ಲವೇ. ಇದು ಏನು ಸಿವಿಲೈಸೇಷನ್? ಇದು ನಿಂದೆ ಮಾಡತಕ್ಕದ್ದಲ್ಲ, ಇದು ಪಿಟಿ ಮಾಡತಕ್ಕದ್ದು. ಅಯ್ಯೋ ಪಾಪ, ತಮಗೆ ತಾನು ವಿಷ ತಯಾರು ಮಾಡ್ಕೊಳ್ತಾ ಇದ್ದಾರೆ, ತಮಗೆ ತಾವು ಸುತ್ತು ಒಬ್ಬನು ಮನೆ ಕಟ್ಟಪ್ಪ ಅಂದರೆ ಕಟ್ಟುತ್ತಾ ಕಟ್ಟುತ್ತಾ ಏನು ಮಾಡಿ ಒಂದು ಯಾರು ಇಷ್ಟುವರೆಗೂ ಕಟ್ಟದೇ ಇರುವಂಥ ಹೊಸದನ್ನು ಕಟ್ಟಿಡ್ತೀನಿ. ಅವನು ಹೇಗೆ ಕಟ್ತೀವಪ್ಪ ಅಂದರೆ ಕಟ್ಟು ಅಂತ ಎಂದು ಇಲ್ಲಿಂದ ಶುರು ಮಾಡಿದ. ಒಂದು ರೌಂಡ್ ಮನೆ ಕಟ್ತೀನಿ, ಯಾರು ಕಟ್ಟಲಿಲ್ಲ, ಆಯ್ತಪ್ಪ ಕಟ್ಟ. ರೌಂಡ್ ಒಂದೇ ರೂಮ್ ಕಟ್ತೀನಿ, ಅದಕ್ಕೆ ಒಂದು ಕಿಟಕಿ ಇರಬಾರದು, ಒಂದು ಬಾಗಿಲಿರಬಾರ್ದು, ಹಾಂ ಆಯ್ತು ಕಟ್ಟು. ಸೀಲಿಂಗ್ ತಯಾರಾಯಿತು, ಸುಟ್ಟೆಲ್ಲ ಕಟ್ತಾ ಇದ್ದಾನೆ. ಅದಕ್ಕೇನು ಮಾಡಿದ, ಇಟ್ಕೆಗಳು ಸಿಮೆಂಟ್ ಎಲ್ಲ ಒಳಗೆ ಇಟ್ಕೊಂಡ. ಗಟ್ಟಿ ಸಿಮೆಂಟ್ ಅಂದರೆ ಈಗ ಒಂದು ಸಲ ಹಾಕಿಬಿಟ್ರೆ ಈಗ ಪರ್ಮನೆಂಟ್, ಏನು ಮಾಡಿದ್ರೆ ಒಡೆದು ಹೋಗಲ್ಲ. ಎಲ್ಲ ಕಟ್ಟಿ ಕಿಟ್ಟಿ ಆಲ್ ಸೈಡ್ ಕಟ್ಟಿದೆ, ಈಗ ಒಂದು ಉಳಿದಿದೆ. ಇದನ್ನು ತಾನು ಒಳಗೆ ಇದ್ದು ಆ ಮಿಕ್ಕದು ಇಟ್ಕೆ ಸಿಮೆಂಟ್ ಎಲ್ಲ ಹಾಕಿ ಪರ್ಮನೆಂಟ್ ಮಾಡಿಬಿಟ್ಟ. ಅಬ್ಬ ಇಂಥದ್ದು ಯಾರು ಕಂಡು ಹಿಡಿಯಲಿಲ್ಲ, ನಾನೇ ಕಂಡು ಹಿಡಿದೆ. ಅವರಿಗೆ ಯಾವ ನೋಬಲ್ ಪ್ರೈಸ್ ಅಲ್ಲ, 1000 ನೋಬಲ್ ಪ್ರೈಸ್ ಕೊಡಬೇಕು ಅವನಿಗೆ. ಕಂಡು ಹಿಡಿದ ಯಾರು ಕಂಡು ಹಿಡಿ, ಯಾವುದೋ ಒಂದು ಕಂಡು ಹಿಡಿದ. ಇದು ಏನಪ್ಪ ಮೂರ್ಖ ಎಂದು ನನ್ನಂಥವನು ಹೇಳಿದರೆ, ಆ ನಿನ್ನಿಂದ ಯಾವುದು ಒಂದು ಮನೆ ಕಟ್ಟಕ್ಕಾಗಲಿಲ್ಲ, ಇನ್ನೊಬ್ಬರು ಮಾಡಿದ್ದವನ್ನು ಈರ್ಷ್ಯದಿಂದ ವಿಮರ್ಶೆ ಮಾಡ್ತಾ ಇದ್ದೆ. ನೋಡೋರು ಎಷ್ಟು, ಯಾರು ಕಟ್ಟದೇ ಇರುವಂಥ ಮನೆ ಕಟ್ಟಿದ, ಜನರೆಲ್ಲ ಬಾಗಿಲು ಇಟ್ಕೊಳ್ತಾರೆ, ಒಂದು ಬಾಗಿಲು ಇಟ್ಟಿಲ್ಲ. ಜನರು ಕಿಟಕಿ ಇಟ್ಕೊಳ್ತಾರೆ, ಒಂದು ಕಿಟಕಿ ಇಟ್ಟಿಲ್ಲ. ಅವ್ರು ಎಷ್ಟು ಚೆನ್ನಾಗಿ ಮಾಡಿದ, ನಿಮ್ಗೆ ಅಪ್ರಿಷಿಯೇಟ್ ಮಾಡೋಕ್ಕಾಗಲ್ಲ. ನಿಮಗೆ ಬುದ್ಧೇ ಇಲ್ಲ, ನಿಮಗೆ ವೇದಾಂತಿಗಳಿಗೆ ಅಲ್ಲವೇ, ನಿಮ್ಗೆ ಬುದ್ಧೇ ಇಲ್ಲ, ಅಪ್ರಿಷಿಯೇಟ್ ಮಾಡುವ ಬುದ್ಧೇ ಇಲ್ಲ, ಎಲ್ಲರನ್ನು ನಿಂದನೆ ಮಾಡ್ತಾರೆ. ನೀವು ನೋಡಿ, ಏನೋ ಒಂದು ಹೊಸದು ಕಂಡುಹಿಡಿಯಪ್ಪ, ಯಾರು ಮಾಡದೇ ಇದ್ದಂತೂ ಹೊಸದು ಮಾಡು, ಯಾರು ಮಾಡದೇ ಇದ್ದಂತೂ ಹೊಸದು ಮಾಡು. ಅದು ಪ್ರಯೋಜನವೇನು ನಂತರಪ್ಪ, ಕಂಡುಹಿಡಿದ ನಂತರ ಅದು ಪ್ರಯೋಜನ ಯೋಚನೆ ಮಾಡೋಣ. ಒಬ್ಬನು ಕಂಡುಹಿಡಿಯುತ್ತಾನೆ, ಇನ್ನೊಬ್ಬರು ಬಂದು ಇದರಿಂದ ಪ್ರಯೋಜನವೇನೆಂದು ಇನ್ನೊಬ್ಬರು ಹೇಳ್ತಾನೆ, ಅದು ಇನ್ನೊಬ್ಬರು ರಿಸರ್ಚ್ ಮಾಡ್ತಾರೆ. ಯಾಕೆ, ನಿಮಗೆ ಯಾಕೆ, ನೀವು ಮೊದಲು ಕಂಡುಹಿಡಿದು ಅಲ್ಲ. ಒಬ್ಬನು ವಿಷ ಕಂಡುಹಿಡಿಯುತ್ತಾನೆ, ಇದರಿಂದ ಪ್ರಯೋಜನವೇನೆಂದ್ರೆ ಒಬ್ಬರು ತಿಂದು ನೋಡ್ತಾನೆ, ಇನ್ನೊಬ್ಬರು ಮಾಡ್ತಾನೆ, ನಿಮಗೆ ಯಾಕೆ ಮೊದಲು ಕಂಡುಹಿಡಿಯೋ. ಎಲ್ಲ ಒಬ್ಬನೇ ಮಾಡೋದು, ಏನದು ಅರ್ಥ? ಎಷ್ಟು ಬುದ್ಧಿ ಇಲ್ಲ ಪ್ರಾಚೀನ ವೇದಾಂತಿಗಳಿಗೆ, ಬುದ್ಧಿ ಇಲ್ಲ ಆಧುನಿಕರು. ಎಷ್ಟು ವಿದ್ಯೆ ಇದೆ ನೋಡಿ, ತುಂಬ ಅಡ್ವಾನ್ಸ್ಡ್, ಫಾರ್ವರ್ಡ್ ಹೋಗ್ತಾ ಇದ್ದೀವಿ. ಆ ಈ ಮನೆ ಕಟ್ಟಿದ್ದು ಚೆನ್ನಾಗಿದೆಯಾ? ಈ ಕಟ್ಟಿ ಏನಾಗಿದೆ ಕೊನೆಗೂ, ತಾನೇ ಅದರಲ್ಲಿ ಸಿಕ್ಕಾಕೊಂಡ, ಹೊರಗೆ ಬರೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಆಗಿದೆ. ಈಗಿನ ಸಿವಿಲೈಸೇಷನ್ ಡೆವಲಪ್ಮೆಂಟ್ ಎಲ್ಲ ತನ್ನ ತಾನು ಸುತ್ತು ಜೈಲು ಕಟ್ಕೊಂಡಂತೆ ಆಗಿದೆ. ಯಾರಾದರೂ ಜೈಲಿನಿಂದ ಹೊರಗೆ ಹೋಗಬೇಕೆಂದು ಮಾಡ್ತಾರೆ ಪ್ರಯತ್ನ, ಹೊರತು ತನಗೆ ತಾನು ಗಟ್ಟಿಯಾದ ಜೈಲು ಕಟ್ಟಿಕೊಂಡರೆ ಅವನು ಮಹಾಬುದ್ಧಿವಂತನಾಗುತ್ತಾನೆ? ಹಾಗೆ ಇದೆ ನಮ್ಮ ಬುದ್ಧಿ. ನಾವು ಸಂಖ್ಯೆ ನೋಡ್ತೀವಿ, ಪ್ರಪಂಚದಲ್ಲಿ ಎಲ್ಲರೂ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವೊಬ್ಬರೇ ಹೇಳಿದರೆ ಇದು ಒಬ್ಬರದೇ ಒಪ್ಪಬೇಕಾ? ಇಷ್ಟು ಜನರೆಲ್ಲ ಮೂರ್ಖರ? ಇಷ್ಟು ಕೋಟಿ ಕೋಟಿ ಜನರಿದ್ದಾರೆ, ಯು ಮೀನ್ ಆಲ್ ದೀಸ್ ಫೆಲೋಸ್ ಆರ್ ಫೂಲ್ಸ್, ಯು ಆರ್ ದ ಓನ್ಲಿ ವೈಸ್ ಮ್ಯಾನ್ ಅಲ್ಲವೇ? ಇಷ್ಟು ಜನರಿದ್ದಾರೆ ಪ್ರಪಂಚದಲ್ಲಿ, ಇಷ್ಟೆಷ್ಟ ಏನೇನು ಮಾಡ್ತಾ ಇದ್ದಾರೆ. ಅವರಿಗೆ ಟಿವಿಗಳಿವೆ, ಅವರ ಪ್ರವಚನ ಕೇಳುವವರು ಕೋಟಿ ಕೋಟಿ ಜನರು ಕೇಳ್ತಾ ಇದ್ದಾರೆ, ಅವರ ಪುಸ್ತಕನೇ ಓದ್ತಾರೆ. ನೀವು ಹೇಳಿದ ಪ್ರವಚನ ಯಾರು ಕೇಳ್ತಾರೆ ನೋಡಿ, ಶಿಬಿರಕ್ಕೆ ಎಷ್ಟು ಬಂದರು, ಅವ್ರದ್ದು ಎಷ್ಟು ಜನರು ಕೇಳ್ತಾ ಇದ್ದಾರೆ ನೋಡಿ. ಆ ಅವ್ರದ್ದು ಕೇಳ್ತಾರ, ನಿಮ್ಮದು ಕೇಳ್ತಾರ? ಈಗ ಇದು ನಮ್ಮ ಲೆಕ್ಕ, ನಮ್ಮ ಅಳತೆ. ಜಡ್ಜಿಂಗ್ ವಾಟ್ ಈಸ್ ಗ್ರೇಟ್, ವಾಟ್ ಈಸ್ ಗುಡ್, ವಾಟ್ ಈಸ್ ರಾಂಗ್ ಎನ್ನುವುದು, ಯಾವುದು ಸರಿಯಾಗಿದೆ ಯಾವುದು ತಪ್ಪೆನ್ನುವುದು ನೋಡುವ ನಮ್ಮ ಬುದ್ಧಿ ಹೇಗಿದೆ? ಅದಕ್ಕಾಗಿ ಅವರ ರಿಸರ್ಚೇ ನಿಮಗೆ ದೊಡ್ಡದನ್ನಿಸುತ್ತಾ ಇದೆ, ಯುರೋಪೇ ದೊಡ್ಡದನ್ನಿಸುತ್ತಾ ಇದೆ, ಅಮೆರಿಕಾ ಗ್ರೇಟ್ ಅನಿಸುತ್ತಾ ಇದೆ, ಅವರು ಮಾಡಿದ್ದೇ ಗ್ರೇಟ್ ಅನಿಸುತ್ತಾ ಇದೆ. ಟೆರರಿಸಂ ಸಂಸ್ಥೆನೇ, ಇತ್ತೀಚೆಗೆ ಜನರು ಟೆರರಿಸಂಗೆ ಏಕೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಅಂದರೆ ಅದರಲ್ಲಿ ಏನೋ ಅನಿಸುತ್ತಾ ಇದೆ. ಮೋಸ್ಟ್ ಪವರ್ಫುಲ್ ಫೆಲ್ಲೋ, ಎಲ್ಲರೂ ಅವರನ್ನು ನೋಡಿ ಹೆದರ್ಕೊಳ್ತಾರಲ್ಲ, ಗೌರ್ಮೆಂಟ್ಗಳು, ಪೊಲೀಸ್ಗಳು, ಮಿಲ್ಟ್ರಿ ಹೆದರ್ಕೊಳ್ತಾ ಇದೆ, ಕಂಟ್ರೀಸ್ ಕಂಟ್ರೀಸ್ ಹೆದರ್ಕೊಳ್ತಾ ಇದ್ದಾರೆ. ಮೋಸ್ಟ್ ಪವರ್ಫುಲ್ ಅಲ್ಲವೇ ಟೆರರಿಸಂ ಸಂಸ್ಥೆನೇ? ಒಂದು 100 ಜನರು ಸೇರಿಕೊಂಡು ಇಡೀ ಕಂಟ್ರಿ ಕಂಟ್ರಿಯನ್ನು ಹೆದರಿಸಿ ಬಿಡ್ತಾರೆ. 4 ಜನರು ಹೋಗಿ WTC ಹೊಡೆದರೆ ಇಡೀ ಅಮೆರಿಕ ಅಮೆರಿಕ ಅಲಗಾಡಿತು ಅಲ್ಲವೇ, ಅಲ್ಲಾಡಿತು ಇಡೀ ಪ್ರಪಂಚ. ಹಾ, ಏ ಯಾರು, ಇಬ್ಬರು ಜನರು ವಿಮಾನ ಹತ್ಯೆ ಮಾಡಿಸಿದ್ದಾರೆ. ಟೆರರಿಸಂ ಎಷ್ಟು ಪವರ್ಫುಲ್ ಆಗಿದೆ ನೋಡಿ, ಇಡೀ ಪ್ರಪಂಚವನ್ನು ಅಲಗಾಡಿಸಬಾರ್ದು. ಅಬ್ಬ ಇದು ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ಲ, ಕಂಡು ಹಿಡಿದು. ಇದೆಲ್ಲ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಿದ ಹಾಗಿದೆ ಅಲ್ಲವೇ. ಚಾಕ್ಲೇಟು ಅಲ್ಲ, ಇನ್ನೂ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ಈ ಬೆರಳನ್ನು ಚಪ್ಪರಿಸ್ತಾ ಇದ್ದಾರೆ. ಹಾಗಿದೆ ಇದೆಲ್ಲ, ಈ ಟೆರರಿಸಂ ಎಲ್ಲ ಬೆರಳು ಚಪ್ಪರಿಸುವುದೇ ಅಷ್ಟೇ, ಏನಿಲ್ಲ ಅದಕ್ಕಿಂತ. ಆದ್ದರಿಂದ ಇಲ್ಲಿ ನೋಡಿ, ತನ್ನ ಕ್ರಿಯೆಗಳು ತನ್ನ ಅನುಭವಗಳೆಲ್ಲ ಪರಿಚ್ಛಿನ್ನವಾಗಿ, ಪರಿಚ್ಛಿನ್ನ ಅಂದರೆ ಏನು, ತನ್ನಗೆ ನಿಜವಾಗಿ ಯಾವುದು ಬೇಕೋ ಅದನ್ನು ಪೂರೈಸುವುದು ತೀರಿಸುವಕ್ಕೆ ಆಗಲ್ಲ.
ಆದ್ದರಿಂದ ಎಲ್ಲಿ ತಪ್ಪಿದೆ ಅಂದರೆ ತಾನು ಯಾರೆಂದು ತಿಳ್ಕೊಂಡಿದ್ದೀನೋ ಆ ಮೂಲದಲ್ಲೇ ಇದೆ. ದೇಹೇಂದ್ರಿಯ ಮನಸ್ಸುಗಳು ನಾನು ಎಂಬುದು, ಅದಕ್ಕಾಗಿ ಅದನ್ನೇ ತೆಗೆಯಬೇಕು. ಅದನ್ನು ಎಷ್ಟೆಷ್ಟು ದೇಹದಿಂದ ನಾನೆಂಬುದು ಅಭಿಮಾನ ತೆಗೆಯುವುದು, ಅದು ಹೇಗೆ ತೆಗೆಯುವುದು? ಇಲ್ಲೊಂದು ಆಶ್ಚರ್ಯ, ಇದು ತಪ್ಪು ಎಂದು ಗೊತ್ತಾಯಿತು. ಅಭಿಮಾನ ಬಿಡು ಅಂದರೆ ಬಿಡು, ಬಿಡು ಬಿಡು ಅಂದರೆ ಬೈದರೆ ಅಭಿಮಾನ ಬಿಡುತ್ತಾನೆ? ಒಬ್ಬನಿಗೆ ಅಭಿಮಾನ ಇದೆ, ಅವರಿಗೆ ಅಪಮಾನ ಮಾಡಿದರೆ ಅಭಿಮಾನ ಹೋಗುತ್ತದೆ? ಅಪಮಾನ ಮಾಡಿದರೆ ಅಭಿಮಾನ ಇದ್ದುಕೊಂಡು ನೊಂದುಕೊಳ್ತದೆ ಹೊರತು ಬಿಡಲ್ಲ. ನೊಂದುಕೊಳ್ತದೆ, ಗಾಯಗೊಳ್ಳುತ್ತದೆ, ಬೇಜಾರಾಗುತ್ತದೆ, ಸಿಟ್ಟು ಮಾಡಿಕೊಳ್ತಾನೆ ಅಷ್ಟೇ ಹೊರತು ಅಪಮಾನ ಮಾಡಿದರೆ ಅಭಿಮಾನ ಬಿಡ್ತಾನೆ? ಅದು ನೋಡಿದ ಆಶ್ಚರ್ಯ. ಅಭಿಮಾನವನ್ನು ಬೈದರೆ ಹೋಗಲ್ಲ, ಅಪಮಾನ ಮಾಡಿದರೆ ಹೋಗಲ್ಲ, ಹಿಂಸೆ ಮಾಡಿದರೆ ಹೋಗಲ್ಲ, ಅದೇ ಅಡಗಿ ಇರುತ್ತದೆ ಅಷ್ಟೇ, ಸಪ್ರೆಸ್ ಆಗಿ ಅಡಗಿ ಇರುತ್ತದೆ, ಅಭಿಮಾನವೇನು ಹೋಗಲ್ಲ. ಅದನ್ನು ವ್ಯಾಪಕಗೊಳಿಸುವುದು ಒಂದೇ ಉಪಾಯ. ನಾನು ನನ್ನದೆಂದು, ನಾನು ಈ ದೇಹಕ್ಕೆ ಇಂದ್ರಿಯಗಳಿಗೆ ಮನಸ್ಸಿಗೆ ಸೀಮಿತವಾಗಿದ್ದೇನೆ ಎಂದು ಅಭಿಮಾನ ಬಿಡಿಸಿ, ದೇಹ ಇಂದ್ರಿಯ ಮನಸ್ಸುಗಳು ಪ್ರಪಂಚ ಪಂಚಭೂತಗಳು ಎಲ್ಲವನ್ನು ಸೇರಿಸಿ ಅಖಂಡ ಅನಂತ ಆಗಿಬಿಟ್ಟರೆ ನಾನೆಂಬ ಇಂಡಿವಿಜುವಾಲಿಟೀಸ್ ಮೆಲ್ಟ್ಸ್. ಇದಕ್ಕೆ ಒಂದು ಕ್ಲೆವರ್ ಪದ್ಧತಿ ಬೇಕು. ನಾನು ಹೇಳಿದ್ದೀನಿ ನೋಡಿ, ಹಿಂದಿನ ಸಲ ಒಂದು ಚಿಕ್ಕ ಮಗು, 2 ವರ್ಷ ಮಗು, ಯಾವುದೋ ಏನು ಮಾಡ್ತಾರೆ, 1.5-2 ವರ್ಷ ಮಗು, ಅದೇನು ಒಂದು ಚಾಕು ಹಿಡ್ಕೊಳ್ತಾನೆ, ಆ ಇದು ವಸ್ತು ಚೆನ್ನಾಗಿದೆ ಆಡ್ಕೊಳ್ಳೋದಕ್ಕೆ. ಅವಾಗ ಏನು ಮಾಡ್ತಾನೆ, ಚಾಕು ಸಿಕ್ಕಿದರೆ ಇವರು ಸಾಮಾನ್ಯವಾಗಿ ಮೇಲೆ ಇಡ್ತಾರೆ, ಆದರೆ ಇವರ ಬುದ್ಧಿ ಏನೋ ಒಂದೊಂದು ಸಲ ಮರೆತು ಹೋದರು, ಕೆಳಗೆ ಇಟ್ಟು ಆ ಮಗುಗೆ ಸಿಕ್ಕಿಬಿಟ್ಟಿತು ಅಲ್ಲವೇ. ರಿಸರ್ಚ್ ಮಾಡ್ತಾಳೆ ಮಗು, ಅದರಿಂದ ಸಿಕ್ಕಿಬಿಟ್ಟಿತು. ಈಗ ಏನು ಮಾಡಬೇಕು? ಇನ್ನೊಬ್ಬರು ನೋಡಿದರೆ ಓ ಎಂದು ಕಿರಿಚಿತಾನೆ. ಕಿರಿಚಿದರೆ ಪ್ರಯೋಜನವಿಲ್ಲ, ಏನು ಮಾಡಬೇಕು? ಅವ್ರದ್ದು ಹೇಗೆ ಚಾಕು ಬಿಡಬೇಕು ಅದು ನೋಡಬೇಕು. ಏನು ಮಾಡ್ತೀರಿ? ನೀವು ಹೆಚ್ಚು ಕಿರಿಚಿದ್ರೆ ಗಟ್ಟಿಯಾಗಿ ಇಟ್ಕೊಳ್ತಾನೆ, ಬಿಡಲ್ಲ. ಏನು ನೀವು ಕಿತ್ಕೊಳ್ತಾರೆ ಅಂದ್ರೆ ಗೊತ್ತಾದರೆ ಸಾಕು, ಇನ್ನು ಗಟ್ಟಿಯಾಗಿ ಇಟ್ಕೊಳ್ತಾನೆ, ಬಿಡಲ್ಲ. ಅದಕ್ಕೆ ಮನಸ್ಸಿನ ಅಟೆನ್ಷನ್ ಇನ್ನೊಂದು ಕಡೆ ಇದ್ದರೆ ಅದು ಬಿಡುತ್ತಾನೆ. ಆವಾಗ ಬುದ್ಧಿವಂತರು ಏನು ಮಾಡ್ತಾನೆ, ಯಾವುದೋ ಒಂದು ಕಲರ್ಫುಲ್ಲೋ ಯಾವುದೋ ನಾಯಿಸೋ ತೋರಿಸ್ತಾನೆ, ಇದು ನೋಡು ಎಷ್ಟು ಚೆನ್ನಾಗಿದೆ ಅಂತ. ಅದು ನೋಡ್ತಾನೆ, ಆ ಇದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಚಾಕೆಲ್ಲ ಬಿಟ್ಟು ಅದು ಹಿಡ್ಕೊಳ್ತಾನೆ, ಚಾಕು ಹೋಯ್ತವರು. ಹಾಗೆ ಈ ಉಪಾಸನಗಳು ಏನು ಮಾಡ್ತವೆ ಅಂದರೆ, ಈ ಉಪಾಸನಗಳು ಕರ್ಮಯೋಗಗಳು ಇದೆಲ್ಲ, ಇವರ ಅಟೆನ್ಷನ್ ಈಸ್ ಇನ್ ಎವ್ರಿಥಿಂಗ್. ಇವರೇನು ಇದು ಉಪಾಸನ ಮಾಡು ಅದು ಉಪಾಸನ ಮಾಡು, ವಿಗ್ರಹ ಇಟ್ಟರೆ ಹೇಳ್ತಾರೆ ವಿಗ್ರಹ ಪೂಜೆ ಮಾಡ್ತಾ ಇದ್ದೆ. ಮೂರ್ಖ, ನಿನಗೆ ಅದು ಗೊತ್ತಿಲ್ಲ, ಅದಕ್ಕಾಗಿ ಹೇಳಿದ್ದೀನಿ ಯು ಹ್ಯಾವ್ ಟು ಬಿಕಮ್ ಡಿಸೈಪಲ್, ನಾಟ್ ಡೋಂಟ್ ಬಿಕಮ್ ಎ ಗುರು. ದಿಸ್ ಯುರೋಪಿಯನ್ಸ್ ಬಂದು ವಿಗ್ರಹ, ವಿಗ್ರಹ ಈಸ್ ಎ ಮೆಥಡ್. ಅದರಿಂದ ನಿಮ್ಮ ದೃಷ್ಟಿ ಒಂದು ವ್ಯಾಪಕವಾಗಿ ಸೂಕ್ಷ್ಮವಾಗಿ ನಿಗೂಢ ತತ್ವಕ್ಕೆ ಹೋಗುವುದಕ್ಕೆ ಅದೊಂದು ಪ್ರಿನ್ಸಿಪಲ್, ಅದೊಂದು ಪ್ರಕ್ರಿಯೆ. ಅದರಿಂದ ಈ ಅಲ್ಪ ವಸ್ತು ತಾನು ವ್ಯಾಪಕ ದೇಶಕಾಲ ನಾಮರೂಪಗಳ ಮೇಲೆ ಅನಂತ ಆಕಾಶ. ಇದು ನೋಡಿ, ಇಲ್ಲಿ ಹೇಳಿದ್ದೀರಿ ದಿಕ್ಕು ಮೇಲೆ ಉಪಾಸನೆ ಮಾಡು, ಸೂರ್ಯನ ಮೇಲೆ ಉಪಾಸ ಮಾಡು. ಇವರು ಹೇಳ್ತಾರೆ ಭಾರತೀಯರು ಸೂರ್ಯನ ಮೇಲೆ ಉಪಾಸ ಮಾಡು, ವಾಯು ಮೇಲೆ ಉಪಾಸನೆ ಮಾಡು, ಭೂಮಿ ಮೇಲೆ ಉಪಾಸನೆ ಮಾಡು ಎಂದು ಹೇಳಿದ್ದರು. ಈ ಭೂಮಿ ಮೇಲೆ ಏನಿದೆ? ಅವ್ರು ಏನಿದ್ದಾರೆ, ಸ್ವಲ್ಪ ಮಣ್ಣು ಅಗದಿ ತಗೊಂಡು ಹೋಗಿ ಈ ಭೂಮಿ ಮೇಲೆ ಏನಿದೆ ನೋಡೋಣ, ಇವರು ಭೂಮಿ ಮೇಲೆ ಉಪಾಸನೆ ಮಾಡು ಹೇಳ್ತಾ ಇದ್ದಾರೆ. ಭೂಮಿಯಲ್ಲಿ ಏನಾದರೂ ಇರ್ತದೆ? ನಿಮ್ಮ ಬುದ್ಧಿಯಲ್ಲಿದೆಪ್ಪ, ಭೂಮಿಯಲ್ಲಿ ಏನಿಲ್ಲ. ಸೂರ್ಯನ ಮೇಲೆ ಹೇಳ್ತಾ ಇದ್ದಾರೆ, ಸೂರ್ಯನ ಬೈನಾಕಲರ್ ಇಟ್ಟು ನೋಡು, ಸೂರ್ಯನ ಏನಿದೆ ಏನು ಸಿಗ್ತದೆ ಅಲ್ಲಿ ಭೂಮಿ ಮೇಲೆ? ಸೂರ್ಯನ ಮೇಲೆ ಅಲ್ಲಿಲ್ಲ, ನಿಮ್ಮ ಬುದ್ಧಿಯಲ್ಲಿದೆ. ಅದರಿಂದ ದೃಷ್ಟಿ ವ್ಯಾಪಕಗೊಳ್ಳುವುದಕ್ಕೆ ಇವುಗಳೆಲ್ಲ ಪ್ರಕ್ರಿಯೆಗಳು. ವಸ್ತುವು ವ್ಯಾಪಕ ವಸ್ತು ಮೇಲೆ ಇಟ್ಟರೆ ಸ್ಮಾಲರ್ ವಸ್ತು ನೀವು ಮರೆತು ಹೋಗ್ತೀರಿ. ಆ ಚಿಕ್ಕ ಮಗುಗೆ ಇನ್ನೊಂದು ವಸ್ತು ತೋರಿಸಿದರೆ ಚಾಕು ಹೇಗೆ ಬಿಡುತ್ತದೋ, ನೀವು ಚಾಕು ಮೇಲೇ ಅಟೆನ್ಷನ್ ಇಟ್ಟು ಈ ಚಾಕು ಬೇಡ ತಗೊಳ್ಳಬೇಡ ಅದು ಕೊಟ್ಟು ಬಿಡು ಅದು ಕೊಟ್ಟು ಬಿಡು ಎಂದು ಒಬ್ಬನ ಕೈ ಹಿಡ್ಕೊಂಡ, ಚಿಕ್ಕ ಮಕ್ಕಳವ್ರಿಗಿಂತ ಹಿರಿಯನು ಒಬ್ಬನ ಈ ಕೈ ಹಿಡ್ಕೊಂಡ, ಇನ್ನೊಬ್ಬರು ಏನು ಮಾಡ್ತಾನೆ ಆ ಕೈ ಆ ಚಾಕು ಇದು ನೋಡಿ ಈ ಬೆರಳನ್ನು ಈ ತೆಗೆಯೋದಕ್ಕೆ ಹೋದರೆ ಎಷ್ಟು ಗಟ್ಟಿ ಹಿಡಿಯುತ್ತಾನೆ ಗೊತ್ತಾ? ಇಬ್ಬರು ಬಂದು ಹಿಡಿದ್ರು ಆಗಲ್ಲ, ಅವನು ಅಷ್ಟು ಗಟ್ಟಿ ಹಿಡಿಯುತ್ತಾನೆ. ಈ ಬೆರಳು ಬಂದು ಇದು ಬಿಡ್ತಾನೆ, ಇದು ಬಿಟ್ಟರೆ ಮತ್ತೆ ಇದು ಮುಚ್ಚಿ ಬಿಡ್ತಾನೆ, ಬಿಡಲ್ಲ ಅವ್ರು ಬಿಡಲ್ಲ. ಅಲ್ಲ, ಇನ್ನು ಎಷ್ಟು ಜೋರಾಗಿ ಕಿರಿಚುತ್ತಾನೆ ಅಂದ್ರೆ ಭೂಮಿ ಎಲ್ಲ ಪ್ರಳಯವಾಗುತ್ತೆ, ಅಷ್ಟು ಕಿರಿಚುತ್ತಾನೆ. ಕೊನೆಗೆ ನೀವೇ ಸೋತು ಹೋಗ್ತೀರಿ, ಅವರು ಸೋತು ಹೋಗಲ್ಲ ಅಲ್ಲವೇ. ಮಗು ಸೋತು ಹೋಗಲ್ಲ. ಈ ಮೇಕ್ಸ್ ಯು ಫೀಲ್ ದಟ್ ಯು ಆರ್ ಡಿಫೀಟೆಡ್. ನೀವು ಅನ್ಕೊಳ್ತೀವಿ ನಾನು ಎಲ್ಡರ್ಲಿ ಮ್ಯಾನ್, ಆ ಚಿಕ್ಕ ಮಗು ಏನು ಮಾಡ್ತಾರೆ, ನಾವು ಬುದ್ಧಿ ಚಿಕ್ಕ ಮಗು ಅಲ್ಲ, ನೀನೇ ಚಿಕ್ಕನಾಗಿ ಬಿಡ್ತೀವಿ, ಮಗು ಜೊತೆಗೆ ಆಟ ಆಡಿದ್ದಾರೆ. ಯು ವಿಲ್ ಬಿಕಮ್ ಸ್ಮಾಲ್. ಅಂದರೆ ಇದು ಹೇಗಪ್ಪ, ಡೈರೆಕ್ಟ್ಲಿ ಇಫ್ ಯು ಟ್ರೈ ಟು ಟಚ್ ದ ಅಹಂ ಹೋಗಲ್ಲ. ಅಹಂಕಾರ ಮಮಕಾರ ನೇರಾಗಿ ಅದರ ಮೇಲೇ ಅಟೆನ್ಷನ್ ಇಟ್ಟರೆ, ಈ ಕಾಲದ ಜನರು ಅದನ್ನೇ ಅಹಂಕಾರವನ್ನು ಪೂರೈಸ್ತಾ ಇದ್ದಾರೆ. ಮಮಕಾರವನ್ನು, ವಸ್ತುಗಳನ್ನು, ಭೋಗಗಳನ್ನು ನೇರಾಗಿ ಮಾಡಿದರೆ ಯಾವುದು ಹೋಗಲ್ಲ. ದೃಷ್ಟಿ ಇನ್ನೊಂದು ಕಡೆ ಇರಲಿ, ದೃಷ್ಟಿ ವ್ಯಾಪಕ ತತ್ವ ಮೇಲೆ ಇಟ್ಟರೆ ಇಲ್ಲಿ ಅಹಂಕಾರಕ್ಕೆ ಹೋಗುತ್ತದೆ, ಮಮಕಾರ ಕರಗಿ ಹೋಗುತ್ತದೆ, ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನ ಕರಗಿ ಹೋಗುತ್ತದೆ. ದೆನ್ ನಿಮಗೆ ಗೊತ್ತಿಲ್ಲದೆ ಎಲ್ಲಿ ಹೋಯಿತು ಅನಿಸುತ್ತದೆ. ನೋಡಿ, ನಿಮಗೆ ಅಹಂಕಾರ ಮಮಕಾರ ಕರಗಿ ಹೋದಾಗ ಏನಿತ್ತು ಈಗ ಏನಾಯಿತು ಗೊತ್ತೇ ಆಗಲ್ಲ.
ನೀವು ನೋಡಿ ಎಷ್ಟೋ ವೇದಾಂತಿಗಳು ನೀವು ಜಪ ಧ್ಯಾನ ಪೂಜಾ ಏನೇನೋ ಮಾಡುತ್ತಾ ಇದ್ದೀರಿ, ಏನೋ ಮಾಡ್ತಾ ಮಾಡ್ತಾ 2-3 ವರ್ಷ ಆದ ನಂತರ ಜನರು ಬಂದು ಕೇಳ್ತಾರೆ, ಸ್ವಾಮೀಜಿ ಏನೋ ಮಾಡ್ತಾ ಇದ್ದೀವಿ, ಮತ್ತೆ ಮತ್ತೆ ಬರ್ತಾ ಇದ್ದೀವಿ, ಜಪ ಧ್ಯಾನ ಭಕ್ತಿ ವೈರಾಗ್ಯ ಎಲ್ಲ ಪಡ್ಕೊಳ್ತಾ ಇದ್ದೀವಿ, ನಾವು ನಿಜವಾಗಿ ಆಧ್ಯಾತ್ಮಿಕ ಸಾಧನದಲ್ಲಿ ಮುಂದುವರಿಯುತ್ತಾ ಇದ್ದೀವಾ ಅಲ್ವಾ? ನಾವು ಎಲ್ಲಿದ್ದೀವಿ ನಮ್ಗೇನು ಗೊತ್ತೇ ಆಗ್ತಾ ಇಲ್ಲ. ಇದು ಅಳತೆ ಹೇಗೆ? ನಾವು ನಿಜವಾಗಿ ಸ್ವಲ್ಪ ಆದರೂ ಮುಂದುವರೆದಿದ್ದೀವಾ ಅಲ್ಲವಾ? ನಮ್ಗೇನು ಗೊತ್ತೇ ಆಗ್ತಾ ಇಲ್ಲ. ಹೇಗೆ ಹೇಗೆ ಗೊತ್ತಾಗುವುದು? ಹಿಂದಿನಕ್ಕಿಂತ ಈಗ ಸಿಟ್ಟು ಕಡಿಮೆ ಆಯಿತು, ಏನೋ ಸ್ವಲ್ಪ ಆಸಕ್ತಿ ಅಭಿಮಾನ ಆಗ್ರಹ ಬಿಟ್ಟಿದ್ದೇವೆ, ಅದೇ ಆಗಬೇಕು ಇದೇ ಆಗಬೇಕೆಂದಿಲ್ಲ, ನಡೆಯುತ್ತವೆ ಎಂದು ಹಗುರವಾಗಿ ತಗೊಳ್ತಾ ಇದ್ದೀವಿ. ಇದು ಸ್ವಲ್ಪ ಮಟ್ಟಿಗೆ ಓಕೆ, ಆದರೂ ಸ್ಟಿಲ್ ನಮ್ಗೇನು ಗೊತ್ತೇ ಆಗ್ತಾ ಇಲ್ಲ. ಯಾರಿಗೂ ಏನು ಗೊತ್ತಾಗಲ್ಲ, ಏಕಂದರೆ ಇದು ನ್ಯಾಚುರಲ್ ಸ್ಟೇಟ್. ನ್ಯಾಚುರಲ್ ಸ್ಟೇಟ್ಗೂ ಎಷ್ಟೆಷ್ಟು ಬರುತ್ತಾ ಇದ್ದರೆ ನಾವು ಏನೋ ಸಾಧಿಸಿದ್ದೇವೆ ಎಂದು ಅನಿಸಲ್ಲ. ಏಕೆ? ಯು ಆರ್ ನ್ಯಾಚುರಲ್ ಟು ಯುವರ್ ಸೆಲ್ಫ್. ತಾನು ತಾನು ಸಹಜವಾಗಿರುತ್ತಾನೆ. ನೀವು ಹಿಂದಿನಿಂದ ಎಲ್ಲಿಗೋ ಹೋಗಿದ್ದೇವೆ ಎಂದು ಅನಿಸಲ್ಲ ಆಧ್ಯಾತ್ಮಿಕ ಸಾಧನದಲ್ಲಿ. ಇದು ನೆನಪಿಟ್ಕೊಂಡು, ಹಿಂದೆ ಎಲ್ಲಿದ್ದೇವೆ ಎಲ್ಲಿಗೆ ಬಂದಿದ್ದೇವೆ ಎಂದು ಅನಿಸಲ್ಲ. ನೀವು ಎಲ್ಲಿಗೂ ಹೋಗಲಿಲ್ಲ, ಎಲ್ಲಿಗೂ ಬಂದಿಲ್ಲ, ನೀವು ನೀವಾಗೇ ಇದ್ದೀರಿ. ಅನಾವಶ್ಯಕ ಅನ್ನೆಸೆಸರಿ ಡಿಪೆಂಡೆನ್ಸ್ ಇನ್ನೊಬ್ಬರ ಮೇಲೆ ಹೋಯ್ತು ಅಷ್ಟೇ. ಯು ರಿಮೇನ್ ನ್ಯಾಚುರಲ್ ಸೆಲ್ಫ್. ಆ ನ್ಯಾಚುರಲ್ ಸೆಲ್ಫು ನ್ಯಾಚುರಲ್ ಏನು ನಿಮಗೆ ಕೈಗೆ ಇಂದ್ರಿಯಕ್ಕೆ ಸಿಗಲ್ಲ, ಹಿಡ್ಕೊಳ್ಳುವುದಕ್ಕೆ ಸಿಗಲ್ಲ, ನ್ಯಾಚುರಲ್ ಸೆಲ್ಫ್ ಸಿಗಲ್ಲ. ವೈರಾಗ್ಯ ಎನ್ನುವುದು ಒಂದು ಕ್ವಾಲಿಟಿಯಾಗಿ ಬರಲ್ಲ ನಿಮಗೆ. ವೈರಾಗ್ಯ ಎನ್ನುವುದು ಕ್ವಾಲಿಟಿಯಾಗಿ ಬರಲ್ಲ, ಒಂದು ಗುಣವಾಗಿ ಬರಲ್ಲ. ಏಕೆ? ಅದು ಗುಣ ಅಲ್ಲ, ಅದು ನೀನೇ. ನನ್ನ ಸ್ವರೂಪನೇ ವೈರಾಗ್ಯ, ನನ್ನ ಸ್ವರೂಪವೇ ನಿರಭಿಮಾನ, ನನ್ನ ಸ್ವರೂಪವೇ ಜ್ಞಾನ. ಅದು ಒಂದು ವಸ್ತುವಾಗಿ ನಿಮ್ಮ ಮೇಲೆ ಒಂದು ಹೊಸದು ಪಡ್ಕೊಂಡಂತೆ ನಿಮಗೇನು ಎಡಿಷನ್ ಆಗಲ್ಲ, ಅದಕ್ಕೆ ನಿಮ್ಮ ಮೇಲೆ ಸೇರಿಸಿದ್ದಂತೆ ಆಗಲ್ಲ. ಯು ರಿಮೇನ್ ಜಸ್ಟ್ ಸ್ಪಾಂಟೇನಿಯಸ್ ಅಷ್ಟೇ. ಹಗುರವಾಗಿರುತ್ತದೆ, ನ್ಯಾಚುರವಾಗಿರುತ್ತದೆ, ಇದು ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಒಂದೊಂದು ದೇಹ ಇಂದ್ರಿಯ ಮನಸ್ಸು ಬಿಡಿಸುತ್ತಾ 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 ಬಂದಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಇಲ್ಲಿ ಉಪಾಸನಾ ಪದ್ಧತಿಗಳು ಎಷ್ಟು ಆಶ್ಚರ್ಯವಾಗಿವೆ. ಇವು ಬಾಹ್ಯ ಸ್ಥೂಲ ರೂಪಗಳನ್ನು ಇಟ್ಟು ಇವುಗಳಲ್ಲಿ ಈ ಈ ಈಚು ಪ್ರತಿಯೊಂದು ಸ್ಥೂಲ ವಸ್ತುವು ಒಂದು ಸೂಕ್ಷ್ಮ ಭಾವನೆಗೆ ಪ್ರತೀಕ, ಸೂಕ್ಷ್ಮ ಭಾವನಕ್ಕೆ ಪ್ರತೀಕ. ಸೂಕ್ಷ್ಮ ಭಾವನೆಗಳನ್ನು ಸ್ಥೂಲ ಪದಾರ್ಥಗಳಿಂದಲೇ ಹೇಳ್ತೀವಿ. ಹೇಗೆ ಭಾಷೆ ಮಾತಿನಿಂದ ಒಂದು ಅರ್ಥವನ್ನು ಒಂದು ಭಾವನೆಯನ್ನು ಹೇಳ್ತೀವೋ, ವಸ್ತುವಿನಿಂದಲೂ ಒಂದು ಭಾವನೆಯನ್ನು ಹೇಳಬಹುದು. ಇದು ಸೈನ್ ಭಾಷೆ ಅಲ್ಲವೇ? ಹಾಗೆ ಒಂದು ನೃತ್ಯದಲ್ಲಿ ಭಾಷೆ ನೋಡ್ತೀವಿ ನೋಡಿ, ನೃತ್ಯವು ಹೇಗೆ ಭಾಷೆ ಆಗುತ್ತದೋ, ಬಾಯಿ ಮಾತು ಭಾಷೆ ಆಗುತ್ತದೆ. ನೃತ್ಯದ ಚಿಹ್ನೆಗಳು ಹೀಗೆ ಹೀಗೆ ತೋರಿಸಿದ್ದರೆ ಅಲ್ಲವೇ ಇದು, ಹೀಗೆ ಅಂದರೆ ಬಾ ಎಂದು ಹೇಳುವುದು, ಹೀಗೆ ಅಂದರೆ ಏನೋ ಅಭಯ ಎಂದುಕೊಳ್ಳುವುದು, ಹೀಗೆ ಅಂದರೆ ಏನೋ ವರ ಕೊಡುವುದು, ಇದಂದ್ರೆ ಅಭಯ ಕೊಡುವುದು, ಹೀಗೆ ಅಂದರೆ ನಮಸ್ಕಾರ ಮಾಡು. ಬಾಯಿದಿಂದ ಮಾತಾಡದಿದ್ದರೂ ಏನು ಚಿಹ್ನಗಳಿಂದ ಸಂಜ್ಞೆಗಳಿಂದ ತೋರಿಸಬಹುದು. ಈ ಸಂಜ್ಞೆಗಳು ಹೇಗೆ ಭಾಷವೋ ಹಾಗೆ ಭಾಷೆ ಆಗುತ್ತದೋ, ಹಾಗೆ ಕೆಲವು ಪದಾರ್ಥಗಳು ಒಂದು ನಿಗೂಢ ತತ್ವಕ್ಕೆ ಸೂಚಕಗಳಾಗುತ್ತವೆ. ಆಕಾಶ ನೋಡಿದರೆ ಏನನ್ಸುತ್ತದೆ? ಏನೋ ವ್ಯಾಪಕ ಅನಿಸುತ್ತದೆ, ಸೂಕ್ಷ್ಮ ಅನಿಸುತ್ತದೆ ಅಲ್ಲವೇ? ಆಕಾಶ ನೋಡಿದರೆ ಸೂಕ್ಷ್ಮ ಆಗುತ್ತದೆ, ವ್ಯಾಪಕ ಅನಿಸುತ್ತದೆ. ಹಾಗೆ ಇಂಥದ್ದು ಕೆಲವು ಪದಾರ್ಥ, ಪೃಥ್ವಿ ಅಂದರೆ ಏನನಿಸುತ್ತದೆ? ಪೃಥ್ವಿ ಅಂದರೂ ಹಾಗೆ ವ್ಯಾಪಕ ಅನಿಸುತ್ತದೆ, ದೊಡ್ಡದು. ಪೃಥ್ವಿ ನೋಡುತ್ತಾ 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 ಇದ್ದರೆ ಪೃಥ್ವಿಯನ್ನೇ ಯೋಚನೆ ಮಾಡಿ, ಇನ್ನೂ ಇನ್ನೂ ಯೋಚನೆ, ಎಷ್ಟು ದೊಡ್ಡದು ಯೋಚನೆ ಮಾಡಿ. ಮಾಡ್ತಾ 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 ನಾನು ಎಂಬುದೇ ಅದರಲ್ಲಿ ಮರೆತು ಹೋಗ್ತೀವಿ ನೋಡಿ. ಆಕಾಶವನ್ನು ಯೋಚನೆ ಮಾಡಿ, ಆಕಾಶ ಅಂದರೆ ಸ್ಮಾಲು, ಲಿಮಿಟೇಷನ್ಸು, ದೇಶಕಾಲ ಪರಿಚ್ಛೇದಗಳೆಲ್ಲ ದಟಿ 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 ಹೋಗ್ತೀವಿ. ಆದ್ದರಿಂದ ಇಂಥದು ಕೆಲವು ಆಕಾರಗಳಿವೆ, ಕೆಲವು ಪದಾರ್ಥಗಳಿವೆ, ಅದು ವ್ಯಾಪಕ ಭಾವಗಳನ್ನು ಹುಟ್ಟಿಸ್ತವೆ. ಈ ವ್ಯಾಪಕ ಭಾವಗಳಿಗೋಸ್ಕರ ಇವುಗಳೆಲ್ಲ ಚಿಹ್ನೆಗಳನ್ನು ಮಾಡಿ ಇವುಗಳನ್ನೆಲ್ಲ ಒಂದು ಮಾಡೆಲ್ ಮಾಡಿಟ್ಟರು. ಈ ನಾಲ್ಕಾರು ಸೇರಿಸಿದ್ದರೆ ಇದಕ್ಕೆ 4 ಪಾದಗಳು, ಒಂದೊಂದು ಪಾದಕ್ಕೆ ಇಷ್ಟು ಇದು, ಒಂದೊಂದು ಪಾದದಲ್ಲಿ ಮತ್ತೆ ಇನ್ನು ಚಿಕ್ಕ ಪಾದಗಳು, 4 + 4 = 16 ಪಾದಗಳು. 16 ಪಾದಗಳು ಇಟ್ಕೊಂಡು ಇವುಗಳನ್ನೆಲ್ಲ ಧ್ಯಾನ ಮಾಡು. ಧ್ಯಾನ ಅಂದ್ರೇನು? ರೂಪಗಳಲ್ಲ, ಆ ರೂಪಗಳು ದೇ ಇಂಪ್ಲಾಯಿ ಸಟನ್ ಐಡಿಯಾ, ಸಟನ್ ಭಾವನ. ಆ ಭಾವನೆಗಳು ಪಾಸಿಟಿವ್ ಭಾವನೆಗಳು, ಸಾತ್ವಿಕ ಭಾವನೆಗಳು. ಯಾವುದು ಪಾಸಿಟಿವ್, ಯಾವುದು ನೆಗೆಟಿವ್? ಯಾವ ಭಾವನ ನಿಮ್ಮನ್ನು ಸಂಕುಚಿತ ಮಾಡುತ್ತದೋ ಅದು ನೆಗೆಟಿವ್, ಯಾವುದು ವ್ಯಾಪಕ ಮಾಡುತ್ತದೋ, ಯಾವುದು ಪ್ರಸನ್ನ ಮಾಡುತ್ತದೋ ಅದು ಪಾಸಿಟಿವ್, ಯಾವುದು ಸಂಕುಚಿತ ಮಾಡುತ್ತದೋ, ದುಃಖವನ್ನು ಭಯವನ್ನು ಇನ್ಸೆಕ್ಯೂರಿಟಿ ಮಾಡುತ್ತದೋ. ಇದು ನನ್ನದು ಇಟ್ಕೊಂಡ್ರೆ ಇದು ಒಳ್ಳೆಯದ ಕೆಟ್ಟದ? ಇದು ನನ್ನದು ಇಟ್ಕೊಂಡ್ರೆ ಭಯ ಶುರುವಾಗ್ತದೆ ಅಲ್ಲವೇ? ಇದು ನನ್ನದು ಇಟ್ಕೊಂಡ್ರೆ ಇನ್ನೊಬ್ಬರು ತಗೊಂಡು ಹೋಗ್ತಾರೆ ಎಂದು ಭಯ ಆಗುತ್ತದೆ. ಇದು ನನ್ನದನ್ನು ಹಿಡ್ಕೊಂಡ್ರೆ ಇಲ್ಲಿ ಬಿಟ್ಟು ಅಲ್ಲಿ ಹೋಗಕ್ಕಾಗಲ್ಲ. ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಇದು ಎಲ್ಲೇ ಇರಬೇಕು, ನನ್ನಲ್ಲಿ ಹೋಗ್ತಾ ಇದ್ದೀನಲ್ಲ, ಜೊತೆಗೆ ತಗೊಂಡು ಹೋಗು. ಹೌದು, ಸಣ್ಣದಾದ್ರೆ ತಗೊಂಡು ಹೋದು, ದಪ್ಪದಾದ್ರೆ ಮತ್ತೆ ಎಲ್ಲೋ ಇಡು. ಎಲ್ಲೋ ಇಟ್ಟರೆ ಅದು ಇನ್ನೊಬ್ಬರು ತಗೊಂಡು ಹೋದರೆ
ಮತ್ತೆ ಎಲ್ಲೋ ಪೆಟ್ಟಿಗೆ ಎಲ್ಲ ಪೆಟ್ಟಿಗೆಲ್ಲ ಇದ್ರೆ ಲಾಕ್ ಮಾಡು, ಲಾಕ್ ಮಾಡಿದ್ರೆ ಆ ಲಾಕಲ್ಲಿ ಕೀಲ್ ಇಡೋದು, ನೀವು ಕೀಲ್ ನಿಮ್ಮ ಜೊತೆಗೆ ಇದ್ರೆ ಲಾಕ್ ಹೊಡೆದು ಹಾಕ್ತಾನೆ. ನೋಡು ಯಾವದಿಂದ ಮನುಷ್ಯನಿಗೆ ಇನ್ಸೆಕ್ಯೂರಿಟಿ ಭಯ ಹೆಚ್ಚಾಗುತ್ತದೋ ಅದು ಸಂಕುಚಿತ, ಅದು ನೆಗೆಟಿವ್. ಯಾವುದು ಪಾಸಿಟಿವ್? ಯಾವುದಿಂದ ದೃಷ್ಟಿ ವ್ಯಾಪಕವಾಗುತ್ತದೋ, ಎಮೋಷನ್ ಫ್ರೀ ಆಗುತ್ತದೋ. ಎಮೋಷನ್ ಅಂದರೆ ಒಂದು ಮಮಕಾರ, ಆ ಎಮೋಷನ್ನಿಂದಲೂ ಭಯ ಹೋಗಿ ಮನಸ್ಸಿಗೆ ಪ್ರಸನ್ನತಾ ಉತ್ಸಾಹ ಹೆಚ್ಚಾಗುತ್ತದೋ, ಬುದ್ಧಿಯು ವ್ಯಾಪಕವಾಗುತ್ತದೋ, ರಿಜಿಡ್ ಆಗಿರಲ್ಲ, ನ್ಯಾರೋ ದೃಷ್ಟಿ ಪರಿಮಿತ ದೃಷ್ಟಿ ಇರಲ್ಲ, ವ್ಯಾಪಕವಾಗುತ್ತದೋ, ಅದನ್ನು ಪಾಸಿಟಿವ್ ಎಂದು ಹೇಳಿದ್ದೇವೆ. ಅದರಿಂದ ಯಾವುದು ಒಳ್ಳೆಯ ಸಾಧನ, ಆಧ್ಯಾತ್ಮಿಕ ಸಾಧನ, ಯಾವುದು ಕರ್ಮ ಸಾಧನ ಆಗಲಿ, ಜ್ಞಾನ ಸಾಧನ ಆಗಲಿ, ಉಪಾಸನಾ ಸಾಧನೆ ಆಗಲಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಹೇಗೆ ಗೊತ್ತಾಗಬೇಕು? ಅವರು ಹೇಳ್ತಾರೆ ಶಿವನ ಮಾಡು, ಇವನು ಹೇಳ್ತಾರೆ ವಿಷ್ಣು ಮಾಡು, ಅವನು ಹೇಳ್ತಾರೆ ಆ ಪೂಜೆ ಮಾಡು, ಇವನು ಹೇಳ್ತಾರೆ ಇದು ಮಾಡು, ಅವನು ಹೇಳ್ತಾರೆ ತೀರ್ಥಯಾತ್ರೆ ಮಾಡು, ಇವನು ಮಾಡ್ತಾರೆ ದಾನ ಮಾಡು, ಇವರಲ್ಲಿ ಯಾವುದು ಒಳ್ಳೆಯದು ಹೇಗೆ ಗೊತ್ತಾಗಬೇಕು? ಓಟು ಹಾಕ್ತೀರಾ ಏನು? ಓಟು ಹಾಕಿ ಯಾವುದು ಒಳ್ಳೆಯದಿದೆ ಎಂದು ಹೆಚ್ಚು ಜನರು ಒಪ್ಕೊಂಡ್ರೆ ಅದು ಗೆದ್ದು. ಇಸ್ಲಾಂಗೆ ಎಷ್ಟು ಜನರು ಅನುಯಾಯಿಗಳಿದ್ದಾರೆ, ಕ್ರಿಸ್ತ ಮತಕ್ಕೆ ಎಷ್ಟು ಅನುಯಾಯಿಗಳಿದ್ದಾರೆ, ಹಿಂದೂ ಮತಕ್ಕೆ ಎಷ್ಟು ಅನುಯಾಯಿಗಳ ಸಂಖ್ಯೆ ನೋಡಿಕೊಂಡು ಅವರ ಸಿದ್ಧಾಂತ ಚೆನ್ನಾಗಿದೆ ಎಂದು ಹೇಳ್ತಾರೆ. ಸಂಖ್ಯೆ ನೋಡಿಕೊಂಡು ಹೇಳ್ತಾರೆ, ಆ ಗುಣದ ಸ್ವಭಾವ ನೋಡ್ತೀರ, ನೀವು ಹೇಳಿರುವ ಭಾವ ಎಷ್ಟು ಮನುಷ್ಯನಲ್ಲಿ ಇನ್ಸೆಕ್ಯೂರಿಟಿಯನ್ನು, ಭಯವನ್ನು, ದುಃಖವನ್ನು ತೆಗೆದು ಬಿಡುತ್ತದೋ, ಮನಸ್ಸಿಗೆ ಪ್ರಸನ್ನತಾ, ಉದಾರತಾ, ಉತ್ಸಾಹ, ಆನಂದ, ಈ ಗುಣಗಳು ಹೆಚ್ಚಾಗ್ತದೋ, ದಟ್ ಈಸ್ ಪಾಸಿಟಿವ್, ದಟ್ ಈಸ್ ಸಾತ್ವಿಕ. ಅದೇ ಇಲ್ಲಿ ಉಪಾಸನೆಗಳು. ಅದಕ್ಕಾಗಿ ಉಪಾಸನೆಗಳಿಂದ ಇಲ್ಲಿ ಹೇಳಿದ್ದು ಒಂದೊಂದು ಐಡಿಯಾ, ಒಂದೊಂದು ರೂಪ, ಒಂದು ವ್ಯಾಪಕ ತತ್ವವನ್ನು ಹೇಳ್ತಾ ಇದೆ. ಆ ವ್ಯಾಪಕ ತತ್ವದಲ್ಲಿ ಮನಸ್ಸಿಟ್ಟರೆ ಅದು ವ್ಯಾಪಕವಾಗಿದ್ದು ಅಲ್ಲ, ಅದು ವ್ಯಾಪಕವಾಗಿರುವುದೇ ಅಲ್ಲ, ಅದನ್ನು ನಾವು ಯೋಚನೆ ಮಾಡ್ತಾ ಇದ್ದರೆ ನಾನು ವ್ಯಾಪಕವಾಗಬೇಕು. ನನ್ನ ಪರಿಚ್ಛಿನ್ನತೆ ಹೋಯಿತು ಎಂದು ಹೇಗೆ ಅಂದರೆ ಅಭಿಮಾನ ಬಿಡಬೇಕು, ಮಮಕಾರ ಬಿಡಬೇಕು. ಅಭಿಮಾನ ಮಮಕಾರ ಬಿಟ್ಟೆ ಎಂದು ಹೇಗೆ ಗೊತ್ತಾಗಬೇಕಂದ್ರೆ ಇನ್ಸೆಕ್ಯೂರಿಟಿ, ಭಯ, ದುಃಖ ಏನಾಗುತ್ತದೋ ಇದು ಹೋಗುತ್ತಾ ಇರಬೇಕು. ಮನಸ್ಸು ಹಗುರವಾಗಬೇಕು, ಪ್ರಸನ್ನವಾಗಬೇಕು, ಉತ್ಸಾಹ ಆಗಬೇಕು. ಇದು ಈ ಪಾಸಿಟಿವ್ ಗುಣಗಳು, ಭಾವನೆಗಳು ಹೆಚ್ಚಾಗ್ತಾ ಇದ್ದರೆ ಮನಸ್ಸು ವ್ಯಾಪಕವಾಗ್ತಾ ಇದೆ, ನಾನು ನನ್ನದು ಅಭಿಮಾನ ಕರಗಿ ಹೋಗ್ತಾ ಇದೆ, ಇದು ಲಕ್ಷಣ. ದಿಸ್ ಇಸ್ ಐಡೆಂಟಿಫಿಕೇಶನ್, ಇದು ಚಿಹ್ನ. ಇದನ್ನೇ ಇವರಲ್ಲಿ ಉಪಾಸನೆಗಳು ಹೇಳಿದ್ದಾರೆ. ಅಗ್ನಿ ದೇವತಾ, ಅದಕ್ಕಾಗಿ ಅವರು ಅಗ್ನಿ ದೇವತಾ ಅಂತಾರೆ. ಅಗ್ನಿ ದೇವ ಹೇಗಾಗುತ್ತಾನೆ? ಇವರೆಲ್ಲ ಈ ಕುತರ್ಕ ಮಾಡಿ ಮಾಡಿ ನಾಸ್ತಿಕರು ಏನೋ ಏನೋ ಇದು ಹೇಗೆ ಮಾಡ್ತಾರೋ ಮೊದಲು ತಿಳ್ಕೊ. ತಿಳ್ಕೊಳ್ಳುವಕ್ಕಿಂತ ನಿಂದೆ ಮಾಡುವುದು ಶುರು ಮಾಡ್ತಾರೆ. ಯಾಕಂದರೆ ಅವಿವೇಕಿಗಳು, ಅಜ್ಞಾನಿಗಳು, ಹಿಂದಿನ ಮಟ್ಟದಲ್ಲಿರುವವರು ತನಗೆ ಗೊತ್ತು ಎನ್ನುವುದು ತನಗಿಂತ ಮೇಲೆ ಮಟ್ಟದ ಸಿದ್ಧಾಂತವನ್ನು ನಿಂದೆ ಮಾಡ್ತಾನೆ ಅಲ್ಲವೇ. ತನಗಿಂತ ಮೇಲೆ ಮಟ್ಟದ ಇರುವರನ್ನು ನಿಂದೆ ಮಾಡ್ತಾನೆ. ನಾವು ಜನರು ಕನ್ಫ್ಯೂಸ್ ಆಗಿಬಿಡ್ತಾ ಇದ್ದೆ. ಅದಕ್ಕಾಗಿ ಇಲ್ಲಿ ನೋಡಿ, ಅಗ್ನಿ ದೇವತೆಯನ್ನು ಗುರು ಸನ್ನಿಧಿಯಲ್ಲಿ ಉಪಾಸನೆ ಮಾಡ್ತಾ ಇದ್ದಾನೆ. ಇದಕ್ಕೆ ಆಧುನಿಕರು ಏನು ಇಂಟರ್ಪ್ರೆಟ್ ಮಾಡ್ತಾರೆ? ಆ ಕಾಲದಲ್ಲಿ ಹಣ ಇಲ್ಲ, ಅದಕ್ಕಾಗಿ ಆ ಗುರುಗಳ ಹತ್ತಿರ ಏನೋ ಸೇವೆ ಮಾಡ್ತಾ ಇದ್ದರು ಅಲ್ಲವೇ. ಅಗ್ನಿಗೆ ಏಕೆ ಮಾಡ್ತಾ ಇದ್ದಾರೆ ಅಂದರೆ ಅಗ್ನಿಯಿಂದಲೇ ಅಡುಗೆ ಆಗುತ್ತದಲ್ಲವೇ. ಅಗ್ನಿ ಇಲ್ಲದಿದ್ದರೆ ನಮಗೆ ಅಡುಗೆ ಆಗಲ್ಲ, ಊಟ ಸಿಗ್ತಿರ್ಲಿಲ್ಲ. ಅದಕ್ಕಾಗಿ ಅಗ್ನಿಯನ್ನು ದೇವರೆಂದು ತಿಳ್ಕೊಂಡು ಬಿಟ್ರು ಪಾಪ ಆ ಕಾಲದಲ್ಲಿ ಅಜ್ಞಾನಿಗಳು. ಅದಕ್ಕಿಂತ ಈಗ ನಾವು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದ್ದೇವೆ, ಅಗ್ನಿ ದೇವರಲ್ಲ, ದೇವರೇನು, ಅಗ್ನಿ ಒಂದು ವಸ್ತು ಅಷ್ಟೇ. ಅವ್ರ ಅಗ್ನಿ ಅಂದರೆ ಏನೂ ಗೊತ್ತಿಲ್ಲ ಅಂತೆ, ಏನೋ ಒಂದು ಹೊಸದಾಯ್ತಂತೆ, ಏನೋ ಬಿಸಿ ಆಗ್ತಾ ಇದೆ, ಹಬ್ಬವನ್ನು ಗೊತ್ತಿಲ್ಲ ಅಂತೆ ಅಜ್ಞಾನಿಗಳಂತೆ ಆ ಕಾಲದಲ್ಲಿ. ಅದಕ್ಕೋಸ್ಕರ ಅಗ್ನಿಯನ್ನು ನಮಸ್ಕಾರ ಮಾಡಿದರು ಅಲ್ಲ. ಊಟವನ್ನು ಏಕೆ ನಮಸ್ಕಾರ ಮಾಡ್ತಾ ಇದ್ದರು ಅನ್ನವನ್ನು ಅಂದರೆ, ಊಟ ಸಿಗದಿದ್ದರೆ ಹಸಿವು ಆಗುತ್ತದೆ, ತುಂಬ ತೊಂದರೆ ಆಗ್ತದೆ, ದುಃಖ ಆಗುತ್ತದೆ. ಆ ಕಾಲದಲ್ಲಿ ಊಟ ಸಿಗ್ತಿರಲಿಲ್ಲ, ಊಟ ಸಿಕ್ಕಿದಾಗ ಇದೆಲ್ಲ ಪರಮಾತ್ಮ ಎಂದು ಹೇಳಿಬಿಟ್ಟಿರಂತೆ. ಇದೆಲ್ಲ ಅಂಧವಿಶ್ವಾಸ ಅಂತೆ. ಈಗ ಸೈಂಟಿಫಿಕ್ ಆಗಿ ಬಿಟ್ಟಿದೆ ಎಲ್ಲ ನಮಗೆ ಯಾಕೆ? ಇದೆಲ್ಲ ನೀವು ಶಾಲೆಯಲ್ಲಿ ಹೇಳುವುದು ಕೇಳುವುದಲ್ಲ. ನಮ್ಮ ಒಬ್ಬ ಸ್ಕೂಲ್ ಟೀಚರ್ ಇದ್ದಾನೆ 9ನೇ ಕ್ಲಾಸ್ನಲ್ಲಿ, ಅವರು ಇದೇ ಹೇಳುತ್ತಿದ್ದ, ಡಾರ್ವಿನ್ ಹೇಗೆ ಬಂದ, ಇದೆಲ್ಲ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು. ಅವರನ್ನು ನೋಡಿ ನನಗೆ ನಗು ಬಂತು, ಇಷ್ಟು ಟೀಚರ್ ಆಗಿದ್ದೆ ಇವನು ಈ ತಿಳುವಳಿಕೆ ಇಲ್ಲ ಎಂದು. ಅವರು ಇದೇ ಹೇಳ್ತಾ ಇದ್ದಾನೆ, ಈಗ ಭಾಷಾ ಹುಟ್ಟಿತು, ಮನುಷ್ಯ ಹುಟ್ಟಿದ, ಒಂದು ಏನು ಅಮೀಬಾ ಹುಟ್ಟಿತಂತೆ, ಅದರಿಂದ ಇವರು ಹುಟ್ಟಿದರಂತೆ, ಈಗ ಈಗ ಆಯ್ತಂತೆ, ಇದೆಲ್ಲ ಡೆವಲಪ್ ಆಗ್ತಾ ಇದೆ ಅಂತ ನಾನು ಅನ್ಕೊಂಡೆ. ಇವನು ಅವ್ರ ಕಮ್ಯುನಿಸ್ಟ್ ಅದನ್ನು ನಮಗೆ ಗೊತ್ತಿಲ್ಲ, ಅದ ನಂತರ ಶಾಲೆಯಲ್ಲಿ ಅದೇ ಹೇಳ್ತಾ ಇದ್ದಾರೆ ಅಲ್ಲವೇ. ಈಗಲೂ ಇದೆಲ್ಲ ಆಧುನಿಕ ಸಿವಿಲೈಸೇಷನ್ ನಾಲೆಜ್ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಭಗವಂತ ಎಂದು ಭಾವನೆ ಮಾಡುವುದೆಲ್ಲ, ಸೂರ್ಯನು ಭಗವಂತ ಎಂದು ಹೇಳುವುದು, ಸೂರ್ಯನು ಭಕ್ತಿಯಿಂದ ನೋಡುವುದು, ಅಗ್ನಿಯನ್ನು ಭಕ್ತಿಯಿಂದ ನೋಡುವುದು ಅಜ್ಞಾನ ಅಂತೆ ಅಲ್ಲವೇ. ಅಗ್ನಿ ಒಂದು ಸಾಮಾನ್ಯ ವಸ್ತು ಎಂದು ತಿಳ್ಕೊಂಡ್ರೆ ಜ್ಞಾನ ಅಂತೆ ಅಲ್ಲವೇ. ಇದು ಶಬರಿಮಲೆಗೇನು ಹೇಳ್ತಾರೆ, ಎಲ್ಲರೂ ಹೋಗಬಹುದು, ಏನಿದೆ ಅಲ್ಲದ ವಿಗ್ರಹ, ಸುಮ್ಮನೆ ಹೋಗಿ ನಮಸ್ಕಾರ ಮಾಡಬಹುದು, ಎಲ್ಲರಾದ ಯಾರಾದರೂ ಹೋಗಬಹುದು, ಏನಿದೆ ಅಲ್ಲ. ಇವನು ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ, ಕೂಲಿ ಕೆಲಸಕ್ಕೂ ಯೋಗ್ಯನಲ್ಲ, ಇವನು ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಿಬಿಟ್ಟಿದ್ದೀವಿ.
ಅಲ್ಲ, ಮಾಡಿದವರದು ನಮ್ಮ ತಪ್ಪು, ಅವ್ರು ಕೂಲಿ ಕೆಲಸಕ್ಕೆ ಯೋಗ್ಯನಲ್ಲ ಅಂಥವರನ್ನು, ಬಿಕಾಸ್ ದಿ ಫೆಲೋ ಕೆನಾಟ್ ಅಂಡರ್ಸ್ಟ್ಯಾಂಡ್ ಈವನ್ ದಿಸ್ ಸಿಂಪಲ್ ಥಿಂಗ್. ಅವರನ್ನು ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಿಬಿಟ್ಟಿದ್ವಿ, ಅವನಿಗೆ ಅಧಿಕಾರ ಕೊಟ್ಟಿದ್ದೇವೆ, ಅದೇ ನಮ್ಮ ಗತಿ ಆಯಿತು. ಇದು ಅಗ್ನಿ ದೇವತ, ಉಪಾಸನ ಮಾಡಿದಾಗ ಆ ಅಗ್ನಿ ವಸ್ತುವೇ ಅಲ್ಲ, ಅದರಲ್ಲಿ ಚೈತನ್ಯ ಇದೆ. ಅದು ಹೇಗೆ ಅಂದರೆ, ನೀವಿದ್ದೀಯಲ್ಲ, ನೀವಿದ್ದಾಗ ಅದು ಇದೆ ಅಷ್ಟೇ. ನಮಗೆ ಈ ಶರೀರದಲ್ಲಿ ಚೈತನ್ಯ ಇಲ್ವಾ, ನಿಮಗೆ ಕಂಡು ಬರ್ತಾ ಇದೆ ನೋಡಿ. ನೀವು ಈ ಶರೀರವನ್ನು ನೋಡಿದರೆ ಇದು ಶರೀರ ಜಡ ಕಂಡು ಬರ್ತಾ ಇದೆ, ಚೈತನ್ಯವಾಗಿ ಕಂಡು ಬರ್ತಾ ಇದೆ. ಕಣ್ಣಿಗೆ ಕಂಡು ಬರ್ತದೆ ಜಡನೇ, ಇದರಲ್ಲಿ ಚೈತನ್ಯ ನನ್ನ ಅನುಭವ, ನಿಮ್ಗೇನು ಗೊತ್ತಾಗ್ತದೆ, ನಿಮ್ಗೇನು ಗೊತ್ತಾಗ್ತದೆ. ಹಾಗೆ ಅದಕ್ಕೆಯೂ ಚೈತನ್ಯ ಇದೆ, ಪೃಥ್ವಿಗೂ ಇದೆ, ಗೋಡೆಗೂ ಇದೆ, ಪ್ರತಿಯೊಂದಕ್ಕಿದೆ. ಆದರೆ ಅದನ್ನು ತಿಳ್ಕೊಳ್ಳುವುದು ನಿಮ್ಮ ಹೃದಯಕ್ಕೆ ಗೊತ್ತಾಗ್ತದೆ, ಹೃದಯಕ್ಕೆ ಅದರ ಸಜೆಷನ್ಸು, ಆ ಅಗ್ನಿದೇವ ಹೇಳುವ ಉಪದೇಶಗಳು ನಿಮ್ಮ ಆಂತರಿಕ ಮನಸ್ಸಿಗೆ ಹೊಳೆಯುತ್ತವೆ, ಅದು ಉಪದೇಶ ಮಾಡುತ್ತಾ ಇದೆ. ಒಂದು ಗಾರ್ಹಪತ್ಯ ಅಗ್ನಿ ಏನೆಂದು ಉಪದೇಶ ಮಾಡ್ತಾ ಇದೆ, ಪೃಥ್ವಿ ಅನ್ನಂ ಅಗ್ನಿ ಅನ್ನಂ ಆದಿತ್ಯ ಎಂದು. ಆ ಅಗ್ನಿ ಹೇಳ್ತಾನೆ, ನಾನು ಆದಿತ್ಯ ಒಂದೇ. ಯಾವುದರಲ್ಲಿ, 11ನಲ್ಲಿ, ಪೃಥ್ವಿ ಅಗ್ನಿ ಅನ್ನಂ ಆದಿತ್ಯ. ಪೃಥ್ವಿ ಅನ್ನಂ ಎಂಬುದು ಅಗ್ನಿ ಹೇಳ್ತಾ ಇದ್ದಾನೆ, ಅನ್ನ ಆದಿತ್ಯ, ಪೃಥ್ವಿ ಅನ್ನ. ಇದರಲ್ಲಿ ಭೋಗ್ಯ ಭೋಕ್ತೃ ಭಾವ ಇದೆ, ಭೋಗ್ಯ ಭೋಕ್ತೃ ಭಾವ. ಭೋಗ್ಯ ಅಂದರೆ ತಿನ್ನಲ್ಪಡುವುದು, ಭೋಕ್ತ ಅಂದರೆ ತಿನ್ನುವನು. ತಿನ್ನುವುದಂದರೆ ನಿಜವಾಗಿ ತಿನ್ನುವುದಲ್ಲ, ಇವನು ಯಜಮಾನ, ಅವನು ಸೇವಕ. ಅಂದರೆ ಅವನು ಸೇವೆ ಮಾಡ್ತಾನೆ, ಇವರು ಸೇವಕ್ಕೆ ಅನುಕೂಲ ಮಾಡಿಕೊಡ್ತಾನೆ, ಅವನಿಗೆ ಸೇವೆ ಮಾಡುವುದರಿಂದ ಸೇವಕ್ಕೆ ಫಲವನ್ನುಂಟು ಮಾಡ್ತಾನೆ. ಅಥವಾ ಇನ್ನೊಂದು ವಸ್ತು ಏನಂದರೆ ವ್ಯಾಪಕ ಅಲ್ಪ. ಅಲ್ಪ ವಸ್ತುವು ವ್ಯಾಪಕವನ್ನು ಆಧಾರವಾಗಿಟ್ಟುಕೊಂಡು ಜೀವಿಸ್ತದೆ ಅಲ್ಲವೇ. ಮೇಲಿನ ಸೀಲಿಂಗು ಕಂಬವನ್ನು ಆಧಾರ ಮಾಡಿಟ್ಟುಕೊಂಡಿದೆ, ಕಂಬ ಭೂಮಿಯನ್ನು ಆಧಾರವಾಗಿಟ್ಟುಕೊಂಡಿದೆ. ಅಂದರೆ ಏನು, ಸೀಲಿಂಗನ್ನು ಕಂಬ ತಿಂತಾ ಇದೆ, ಕಂಬವನ್ನು ಪೃಥ್ವಿ ತಿಂತಾ ಇದೆ. ತಿನ್ನುವುದಂದರೆ ಹೀಗೆ, ಸಪೋರ್ಟ್ ಎಂದರ್ಥ, ಆಧಾರವಾಗುವುದು, ತನ್ನಲ್ಲಿ ಅಡಕ ಮಾಡಿಕೊಳ್ಳುವುದು, ತಾನೇ ಅದಕ್ಕೆ ಶಕ್ತಿ ಕೊಡುವುದು, ತಾನೇ ಅದಕ್ಕೆ ಆಧಾರವಾಗಿರುವುದು, ತನ್ನ ಬಲದಿಂದಲೇ ಅದು ಜೀವಿಸುವುದು, ಇದಕ್ಕೆ ತಿನ್ನುವುದೆಂದರ್ಥ. ಅದರಿಂದ ಸೀಲಿಂಗು ಕಂಬ ಮೇಲೆ ಇದೆ, ಕಂಬ ಇಲ್ಲದಿದ್ದರೆ ಸೀಲಿಂಗ್ ಒಡೆದು ಹೋಗ್ತದೆ. ಇದಕ್ಕೆ ಸಪೋರ್ಟ್ ಯಾರು? ಕಂಬಗಳು. ಕಂಬಗಳಿಗೆ ಸಪೋರ್ಟ್ ಯಾರು? ಪೃಥ್ವಿ. ಪೃಥ್ವಿಗೆ ಸಪೋರ್ಟ್ ಯಾರು? ಅದು ಗೊತ್ತಿಲ್ಲ. ಇನ್ನು ಸೂಕ್ಷ್ಮ ದೃಷ್ಟಿಯ ನೋಡಿದರೆ ಪೃಥ್ವಿಗೆ ಆಧಾರ ಸೂರ್ಯ, ಸೂರ್ಯನಿಗೆ ಆಧಾರ ಯಾರು? ಸೂರ್ಯನು ಸರ್ವವ್ಯಾಪಕ, ಅಖಂಡ, ಹಿರಣ್ಯಗರ್ಭ. ಅವರಿಗೆ ಇನ್ನೊಬ್ಬರಿಲ್ಲ, ಅವರು ಸ್ವತಃಸಿದ್ಧ. ಕೊನೆಗೂ ಒಂದು ಸ್ವತಃಸಿದ್ಧ ವಸ್ತುವಿದೆ, ಅದೇ ಎಲ್ಲಕ್ಕೆ ಆಧಾರವಾಗ್ತಾ ಇದೆ. ಯಾವುದೋ ಒಂದು ಸ್ವತಃಸಿದ್ಧವಾಗಬೇಕು. ಸ್ವಯಂ ಮಹಿಮ್ನಿ ತಿಷ್ಠತಿ ಉಪನಿಷತ್ತು ಏನು ಹೇಳ್ತದೆ, ತನ್ನ ಮಹಿಮೆಯಲ್ಲೇ ಇರುತ್ತಾನೆ, ತಾನು ಇನ್ನೊಬ್ಬರನ್ನು ಆಶ್ರಯಿಸಿಕೊಂಡು ಜೀವಿಸುವುದಲ್ಲ. ಸ್ವೇ ಮಹಿಮ್ನಿ ತಿಷ್ಠತಿ, ತನ್ನ ಮಹಿಮೆಯಲ್ಲಿ ತಾನಿರುತ್ತಾನೆ, ತಾನೇ ಇನ್ನೊಬ್ಬರಿಗೆ ಆಧಾರವಾಗುತ್ತಾನೆ ಹಾಗೆ. ಆದ್ದರಿಂದ ಇಲ್ಲಿ ನಾನೇ ಆದಿತ್ಯ, ಈ ಈ ಈ ಗಾರ್ಹಪತ್ಯಾಗ್ನಿ ಹೇಳುತ್ತಾನೆ, ಆದಿತ್ಯ ಸರ್ವವ್ಯಾಪಕ, ನಾನು ಇಲ್ಲಿದ್ದೇನೆ, ಅವನಲ್ಲಿದ್ದೇನೆ. ನೀವು ಮನೆಯಲ್ಲಿದ್ದು ಅಗ್ನಿಹೋತ್ರ ಮಾಡ್ತಾ ಇದ್ದೀವಿ, ನಾನು ಆದಿತ್ಯನ ರೂಪವಾಗಿದ್ದೇನೆ, ಆದಿತ್ಯನೇ ನಾನು, ನಾನೇ ಆದಿತ್ಯ. ಇವರು ಏನು ಮಾಡ್ತಾರೆ, ಪೃಥ್ವಿಯನ್ನು ಅನ್ನವನ್ನು ತಿಂತಾರೆ. ಅಂದರೆ ಅರ್ಥವೇನು, ಪೃಥ್ವಿ ಸೂರ್ಯನಲ್ಲಿ, ಪೃಥ್ವಿ ಎಲ್ಲಿದೆ, ಅಗ್ನಿಯನ್ನು ಆಶ್ರಯಿಸಿಕೊಂಡಿದೆ. ಅನ್ನ ಎಲ್ಲಿಂದ ಹುಟ್ಟುತ್ತದೆ, ಸೂರ್ಯನಿಂದ. ಅನ್ನ ಸೂರ್ಯನಿಂದ ಹುಟ್ಟುತ್ತದೆ ಅಲ್ಲವಾ, ನಮ್ಮ ಶಾಸ್ತ್ರೀಯ ದೃಷ್ಟಿ ಬೇಕು, ವಿದೇಶಿ ದೃಷ್ಟಿಯಿಂದ ನಿಮ್ಗೆ ಅರ್ಥವಾಗಲ್ಲ. ಸೂರ್ಯನಿಂದ ಮಳೆ ಆಗುತ್ತದೆ, ಮಳೆಯಿಂದ ಅನ್ನ ಹುಟ್ಟುತ್ತದೆ. ಅದರಿಂದ ಸೂರ್ಯನ ಅಧೀನದಲ್ಲೇ ಅನ್ನ ಇದೆ, ಅನ್ನ ತಯಾರಾಗ್ತದೆ. ಬೆಳಕಿನಿಂದಲೇ ಆಧುನಿಕ ಸೈನ್ಸ್ ಏನು ಹೇಳಬೇಕಂದ್ರೆ, ನೀವು ಅದೇನು ಆ ಕ್ಲೋರೋಫಿಲ್ನಿಂದ ಆಹಾರ ತಯಾರು ಮಾಡಿಕೊಳ್ತವೆ ಮರ ಗಿಡಗಳು. ಸೂರ್ಯನ ಬೆಳಕು, ಸೂರ್ಯನೇ ನೀರನ್ನು ತರ್ತಾನೆ. ಮಳೆ, ಸಪೋಸಿಂಗ್ ಸೂರ್ಯ ಇಲ್ಲ, ಅದೇನು ಮಳೆ ಆಗಲ್ಲ. ಚಂದ್ರಮಂಡಲದಲ್ಲಿ ನೋಡಿ, ಕುಜಗ್ರಹದಲ್ಲಿ ಮಳೆನೇ ಇಲ್ಲ, ಇಲ್ಲವೇ ಮಳೆ ಇದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ. ಸೊ ಇಲ್ಲಿ ಸಮುದ್ರ ಇರುವುದರಿಂದಲೇ ನಮಗೆ ಮಳೆ ಇದೆ. ಅದು ಯಾರು ತರ್ತಾರೆ ಮಳೆ? ಸೂರ್ಯನೇ ತರ್ತಾನೆ. ಮೋಡಗಳನ್ನು, ಸೂರ್ಯನ ಬೆಳಕಿನಿಂದಲೇ ಅಲ್ಲಿ ಮೋಡಗಳು ತಯಾರಾಗ್ತವೆ, ಇಲ್ಲಿಗೆ ಬರುತ್ತವೆ, ನೀರು ಬಿಡುತ್ತವೆ. ಕೆಳಗೆ ನೀರು, ಮೋಡ ಅದೇನು ಮರಗಿಡಗಳು ಬೆಳೆಯುವಾಗ ಕೆಳಗಿನಿಂದ ನೀರು ನೀರು ಬೇಕು, ಮೇಲಿನಿಂದ ಸೂರ್ಯನ ಬೆಳಕು ಬೇಕು, ಪೃಥ್ವಿ ಬೇಕೇ ಬೇಕು. ಅದರಿಂದ ಇವೆಲ್ಲ ಸೂರ್ಯನಿಗೆ ಭೋಗ್ಯ. ಭೋಗ್ಯ ಅಂದರೆ ಸೂರ್ಯನು ಆಧಾರವಾಗುತ್ತಾನೆ, ಯಜಮಾನ,
ಇವುಗಳು ಅವರನ್ನು ಆಶ್ರಯಿಸಿಕೊಂಡು ಜೀವಿಸ್ತಾರೆ. ಇದು ಭಾವನೆ ಇಲ್ಲಿ. ಆದಿತ್ಯ ಪುರುಷೇ ದೃಶ್ಯತೆ ಸೋಹಮಸ್ಸೌ, ಈ ಆದಿತ್ಯನಲ್ಲಿ ನಾನೇ ಇದ್ದೇನೆ, ನಾನೇ ಅಗ್ನಿ, ನಾನೇ ಆದಿತ್ಯ, ಆದಿತ್ಯನೇ ನಾನು ಎಂದು ಹೇಳುತ್ತಾನೆ. ಅತೃತ್ವ ಪಕ್ತೃತ್ವ ಪ್ರಕಾಶನ ಧರ್ಮ, ಸೂರ್ಯನ ಏನು ಮಾಡ್ತಾನೆ, ಸೂರ್ಯ ಅಗ್ನಿ ಇಬ್ಬರು, ಸೂರ್ಯ ಪೃಥ್ವಿಯನ್ನು ಬೆಳಗಿಸ್ತಾನೆ, ಅಗ್ನಿ ಅನ್ನವನ್ನು ತಯಾರು ಮಾಡ್ತದೆ ಅಲ್ಲವೇ, ಅಗ್ನಿ ಅನ್ನವನ್ನು ತಯಾರು ಮಾಡ್ತದೆ, ಸೂರ್ಯ ಬೆಳಕು ಕೊಡ್ತಾನೆ, ಅದರಿಂದ ಸೂರ್ಯ ಅಗ್ನಿ ಇಬ್ಬರು ಸೇರಿಕೊಂಡು ಪೃಥ್ವಿಯಲ್ಲಿ ಬೇಕಾಗಿರುವ ಅನ್ನ ತಯಾರು ಮಾಡ್ತಾರೆ, ಪೃಥ್ವಿಯಿಂದ ಮರಗಿಡಗಳು ಬೆಳೆಯುತ್ತವೆ, ಅನ್ನ ತಯಾರಾಗುತ್ತದೆ, ಎಲ್ಲರಿಗೂ ಊಟ ಆಗುತ್ತೆ. ಅದರಿಂದ ಇದು ಉಪಾಸನೆ, ಇದು ಭಾವನೆ. ಅವಶಿಷ್ಟ ಇತ್ಯತೆ ಏಕ ಏಕತ್ವಮೇವ ಇತ್ಯನಯೋರ್ ಅತ್ಯಂತಂ. ಈಗ ಮುಂದಿನದು ನೋಡಿ, ಈಗ ಮುಂದಿನದು ಇದು ಈ ಉಪಾಸನೆ ಮಾಡಿದರೆ ಅವ್ರಿಗೆ ಏನು ಸಿಗ್ತದೆ, ಅಪಹತೆ ಪಾಪಕೃತ್ಯಂ ಲೋಕೀಭವತಿ. ನಾವು ಅಗ್ನಿಯನ್ನು ಸೂರ್ಯನನ್ನು ಉಪಾಸನೆ ಮಾಡಿದರೆ, ಅಂದರೆ ನಮಗೆ ಅಗ್ನಿ ಸೂರ್ಯನ ಉಪಾಸನೆ ಮಾಡುವುದಂದರೆ ವಸ್ತುವಲ್ಲ, ಅಗ್ನಿ ಸೂರ್ಯನಲ್ಲಿ ಒಂದು ಗುಣ ಇದೆ. ಏನು ಗುಣ? ಎಲ್ಲರಿಗೆ ಸಪೋರ್ಟ್ ಕೊಡುವುದು ಎಂದು ಗುಣ. ಆ ಗುಣವನ್ನು ಉಪಾಸನೆ ಮಾಡ್ತಾ ಇದ್ದೆ. ಆ ಗುಣವನ್ನು ಉಪಾಸನೆ ಮಾಡಿದರೆ ನಾವು ಆ ಗುಣ ಉಳ್ಳವನು ಆಗಿಬಿಡ್ತೀರಿ. ಅದು ಮುಖ್ಯ ಉಪಾಸನೆಯಲ್ಲಿ. ಅದೇ ನೋಡಿ, ಒಂದು ಸೂರ್ಯನನ್ನು ಉಪಾಸನೆ ಮಾಡುವುದಂದರೆ ಸೂರ್ಯನು ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾನೆ. ಸೂರ್ಯನ ಇನ್ನೊಬ್ಬರನ್ನು ಹಿಂಸಿಸಲ್ಲ, ಸೂರ್ಯನ ಎನರ್ಜಿ ಆಧಾರವಾಗಿರುತ್ತಾನೆ, ಉಪಕಾರ ಮಾಡ್ತಾನೆ. ಆ ಗುಣವನ್ನು ನಾವು ಆರಾಧನೆ ಮಾಡಿದರೆ, ನಮ್ಮಲ್ಲಿ ಆ ಗುಣ ಬಂದರೆ ನಮ್ಮಲ್ಲಿರುವ ಇನ್ಸೆಕ್ಯೂರಿಟಿ, ಭಯ, ದುಃಖ, ಆ ಪರಿಚ್ಛಿನ್ನ ಭಾವ ಹೋಗುತ್ತದೆ, ನಾವು ವ್ಯಾಪಕರಾಗಿ ಬಿಡ್ತೀವಿ. ಅದರಿಂದ ಪಾಪ ಹೋಗುತ್ತದೆ. ಪಾಪ ಹೋಗುತ್ತದೆ ಅಂದ್ರೇನು? ಪರಿಚ್ಛಿನ್ನ ಬುದ್ಧಿ ಹೋಗುತ್ತದೆ, ದುಃಖ ಹೋಗುತ್ತದೆ. ಇದು ಅದರಿಂದ ಲೋಕಿ ಭವತಿ, ಅವನು ಅಗ್ನಿ ಲೋಕಕ್ಕೆ ಸೇರ್ಕೊಳ್ತಾನೆ. ಏಕೆಂದರೆ ಮನಸ್ಸು ವ್ಯಾಪಕವಾಗಿದ್ದರೆ ಪ್ರಾಣ ಹೋದ ನಂತರ, ಪ್ರಾಣ ಬಿಟ್ಟ ನಂತರ ಆ ಅಗ್ನಿ ಲೋಕ ಆದಿತ್ಯ ಲೋಕಕ್ಕೆ ಹೋಗ್ತಾನೆ. ಇದು ಇದು ಗಾರ್ಹಪತ್ಯ ಅಗ್ನಿ ಅಲ್ಲವೇ? ಸರ್ವ ಮಾಯುರೇತಿ, ಬದುಕಿರುವಾಗ ಪೂರ್ತಿ ಆಯುಷ್ಯ ಪಟ್ಕೊಳ್ತಾನೆ. ಜೋಗ್ ಜೀವತಿ, ಒಳ್ಳೆಯ ಖ್ಯಾತಿ ಪಟ್ಕೊಳ್ತಾನೆ. ನಾಸ್ಯ ಅವರ ಇದೆಲ್ಲ ಹೇಳಿದಿವಲ್ಲ, ಕ್ಷೀಯಂತೆ ಉಪವಯಂತಂ ಭುಂಜಾಮೋ ಅಸ್ಮಿಂಶ್ಚ ಲೋಕೆ ಅಮಸ್ಮಿಂಶ್ಚ ಏಟ್. ಇದರಿಂದ ಇಮ್ಮಿಡಿಯೇಟ್ ಫಲ ಏನಂದ್ರೆ ಆ ಲೋಕಕ್ಕೆ ಹೋಗ್ತಾನೆ. ಮುಂದೆ ಮುಂದೆ ವಿಶ್ವರೂಪ ಉಪಾಸನದಲ್ಲಿ ಲೋಕವನ್ನು ದಾಟ್ತಾನೆ, ಎರಡೂ ಆಗುತ್ತದೆ. ಈಗ ಮುಂದೆ ನೋಡಿ, ಅತ ಏನಮ್ಮ ಅನ್ವಾಹಾರ್ಯ ಪಚನೋ ಅನುಶಾಸ. ಅನ್ವಾಹಾರ್ಯ ಪಚನ ಅಂದರೆ ದಾಕ್ಷಿಣಾಗ್ನಿ. ದಾಕ್ಷಿಣಾಗ್ನಿ ಉಪದೇಶ ಮಾಡುತ್ತಾ ಇದೆ. ಆಪಃ ದಿಶಃ ನಕ್ಷತ್ರಾಣಿ ಚಂದ್ರಮ. ಆಪಃ ನೀರು, ದಿಕ್ಕುಗಳು, ನಕ್ಷತ್ರಗಳು, ಚಂದ್ರಮ. ಇದರಲ್ಲಿ ನಾನೇ ಚಂದ್ರಮ. ಯಯೇಷ ಚಂದ್ರಮಸಿ ಪುರುಷೋ ದೃಶ್ಯತೆ. ದಾಕ್ಷಿಣಾಗ್ನಿ ಹೇಳುತ್ತಾ ಇದೆ, ನನ್ನನ್ನು ಯಜ್ಞಶಾಲದಲ್ಲೇ ನೋಡಬೇಡಿ, ನನ್ನಲ್ಲಿ ಚಂದ್ರಮನಲ್ಲಿ ನೋಡಿ. ಚಂದ್ರಮ ಅಂದರೆ ಒಂದು ವಸ್ತುವಲ್ಲ, ಒಂದು ಗುಣ. ಏನು ಗುಣ? ಎಲ್ಲರಿಗೆ ಸಪೋರ್ಟಿಂಗ್ ಎಂದು ಗುಣ. ನಾನು ಎಲ್ಲರಿಗೆ ಸಪೋರ್ಟಿಂಗ್ ಗುಣ, ಅದು ಸಪೋರ್ಟಿಂಗ್ ಗುಣ. ಇದು ಒಂದು ಈ ಈ ಅಗ್ನಿ ಆ ಚಂದ್ರನಿಂದ ಒಂದು ವ್ಯಾಪಕ ಗುಣವನ್ನು ನೋಡಿ. ಸೋಹಮಸ್ಮಿ ಸಯೇ ವಾಹಮಸ್ಮಿ, ನಾನೇ ಚಂದ್ರ, ಚಂದ್ರನೇ ನಾನು. ಸಯ ಏತಮೇವಂ ವಿದ್ವಾನ್ ಉಪಾಸ್ತೆ, ಈ ಉಪಾಸನ ಯಾರು ಮಾಡ್ತಾರೋ ಅವರಿಗೆ ಅಪಹತೆ ಪಾಪಕೃತ್ಯಂ. ಏನಾಗುತ್ತದೆ? ನಕ್ಷತ್ರವು ಚಂದ್ರನ ಅಧೀನದಲ್ಲಿರುತ್ತದೆ. ನಮ್ಮ ಪುರಾಣಗಳಲ್ಲಿ ಹೇಳ್ತಾರಲ್ಲ, ಚಂದ್ರ ಪತಿ, ನಕ್ಷತ್ರಗಳೆಲ್ಲ ಪತ್ನಿಗಳು, 27 ಪತ್ನಿಗಳು ಎಂದು ಹೇಳ್ತಾರೆ. ಅದೆಲ್ಲ ಏನು ಭಾಷೆ? ಅದು ಉಪಾಸಕರಿಗೋಸ್ಕರ ಹೇಳಿರುವ ಭಾಷೆ ಅದು. 27 ನಕ್ಷತ್ರಗಳು. ಆದ್ದರಿಂದ ಚಂದ್ರನು ಯಜಮಾನ, ಇವರೇನ ಸೇವಕರು, ಹಾಗಾಗ್ತದೆ. ದಿಕ್ಕುಗಳು, ಆಪಹ ದಿಕ್ಕುಗಳನ್ನು ಹೀಗೆ ಅಗ್ನಿ ಮಾಡ್ತದೆ, ಆಪಹ ನೀರನ್ನು. ಇವೆಲ್ಲಕ್ಕೆ ಏನಾಗುತ್ತದೆ? ಅಗ್ನಿಯೇ ಆಧಾರವಾಗುತ್ತದೆ, ಇವರೆಲ್ಲರೂ ಭೋಗ್ತಾ ಭೋಗ. ಇದು ಭಾವನೆ ಮಾಡಬೇಕು, ಸುಮ್ಮನೆ ಇದೆಲ್ಲ. ನಕ್ಷತ್ರಾಣಿ ಚಂದ್ರಮಸೋ ಭೋಗ್ಯತ್ವ ಪ್ರಸಿದ್ಧೇ, ಅಪಾಂ ಅನ್ನೋತ್ಪಾದಕತ್ವಾದ ಅನ್ನತ್ವಂ ದಕ್ಷಿಣಾಗ್ನೇಹೆ. ಪೃಥ್ವಿವತ್ ಗಾರ್ಹಪತ್ಯಸ್ಯ, ಪೃಥ್ವಿ ಹೇಗೆ ಆಗುತ್ತದೋ, ಅನ್ನವನ್ನು ಉತ್ಪಾದನೆ ಮಾಡುತ್ತದೋ, ನೀರು ಹಾಗೆ ಮಾಡುತ್ತದೆ. ನೀರು ಅನ್ನ ಉತ್ಪಾದನೆ ಮಾಡಿ ಮತ್ತೆ ಅಗ್ನಿಗೆ ಸಹಾಯಕವಾಗ್ತವೆ. ಇದರಿಂದ ಇದು ಒಂದು ಭಾವನೆ. ಮುಂದಿನದು ನೋಡಿ, ಏನು ಉಪಶಾಸ ಪ್ರಾಣ ಆಕಾಶೋ ದೇವರು. ಈಗ ಇನ್ನೊಂದು ಅಗ್ನಿ ಏನು? ಆಹವನೀಯಾಗ್ನಿ. ಆಹವನೀಯಾಗ್ನಿ ಏನು ಹೇಳ್ತದೆ? ಪ್ರಾಣ ಆಕಾಶ ದೇವರು ವಿದ್ಯುತ್ತು, ನಾಲ್ಕು. ಪ್ರಾಣ ಆಕಾಶ ದೇವ್ ಅಂದರೆ ಸ್ವರ್ಗ, ದೆನ್ ವಿದ್ಯುತ್ತು, ಈ ನಾಲ್ಕು. ಇವುಗಳನ್ನು ಹೀಗೆ ಇದೆ ಹಾಗೆ ಈ ನಾಲ್ಕುಗಳಿಗೆ ಇವನು, ಈ ನಾಲ್ಕುಗಳಿಗೆ ಇವನು ಆಧಾರ ಎಂದು ಇದು ಉಪಾಸನೆ ಮಾಡಿದರೆ ಇವನಿಗೂ ಅದೇ ಫಲ ಹೇಳಿ. ಈಗ ಮುಂದಿನದು ನೋಡಿ, ತೇ ಹೋಚರು. ಯಾಕಂದರೆ ಇದು ಡೀಟೇಲ್ನ ಉಪಾಸನೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಅದರಲ್ಲಿರುವ ಬೇಸಿಕ್ ಪ್ರಿನ್ಸಿಪಲ್ ತಿಳ್ಕೊಂಡು ವ್ಯಾಪಕ ಅಲ್ಪವು ವ್ಯಾಪಕದಲ್ಲಿ ಅಂತರ್ಗತವಾಗಬೇಕು ಅಷ್ಟೇ ಮುಖ್ಯ. ಡೀಟೇಲ್ ಹೋದರೆ ಇನ್ನೂ ಟೈಮ್ ಹೆಚ್ಚಾಗ್ತದೆ.
ಅದು ಬೇಸಿಕ್ ಐಡಿಯಾ ಅದೇ. ಆಚಾರ್ಯಸ್ತೇ ಗತಿಂ ಭಕ್ತ ಇಷ್ಟು ಹೇಳಿ ಈ ಅಗ್ನಿ ಯಾರಿಗೆ, ಈ ಉಪಕೋಸಲನಿಗೆ ಅಗ್ನಿ ಹೇಳಿ ಹೇಳ್ತಾರೆ, ನಾವು ತೇ ಅಸ್ಮತ್ ವಿದ್ಯಾ, ಅಗ್ನಿವಿದ್ಯಾ ಅಂದರೆ ಅಗ್ನಿಯನ್ನು ಹೇಗೆ ಉಪಾಸನ ಮಾಡಬೇಕು, ನಮ್ಮನ್ನು ಯಾವ ಭಾವನದಿಂದ ಉಪಾಸನ ಮಾಡಬೇಕು ಹೇಳಿಕೊಟ್ಟಿದ್ದೀವಿ. ಇನ್ನೊಂದಿದೆ ಆತ್ಮವಿದ್ಯೆ, ಅಗ್ನಿವಿದ್ಯೆ ಆತ್ಮವಿದ್ಯೆ ಎರಡೂ ಇವೆ, ಎರಡು ಸೇರಿಸಿದರೆ ಪೂರ್ಣ ಉಪಾಸನ ಆಗುತ್ತದೆ. ಆದ್ದರಿಂದ ಈ ಆತ್ಮವಿದ್ಯೆಯನ್ನು ನಾವು ಹೇಳಲ್ಲ, ನಿಮ್ಮ ಗುರುಗಳೇ ಹೇಳ್ತಾರೆ ಎಂದು ಗುರುಗಳಿಗೆ ಬಿಟ್ಟರು. ನಿಮಗೆ ಸ್ವಲ್ಪ ಹೇಳಿದ್ದೇವೆ, ಮಿಕ್ಕದ್ದು ನೀವು ಕಾಯುತ್ತಾ ಇರು. ಇಲ್ಲಿ ನೋಡಿ, ಒಂದೊಂದು ಒಂದೊಂದು ಕಥೆಯಲ್ಲಿ ಒಂದೊಂದು ಬಗೆ ಇದೆ ನೋಡಿ. ಜಾನಶ್ರುತಿಗೆ ಪಕ್ಷಿಗಳು ಹೇಳಿ ಇವನ ಕಡೆ ಕಳಿಸಿದ್ದರು, ಸತ್ಯಕಾಮನಿಗೆ ಪೂರ್ತಿ ಆ ದೇವರೇ ಹೇಳಿದ್ದರು, ಇಲ್ಲಿ ದೇವರು ಸ್ವಲ್ಪ ಹೇಳಿ ಮಿಕ್ಕ ಗುರುಗಳಿಗೆ ಬೀಳ್ತಾರೆ. ಒಂದೊಂದು ಒಂದೊಂದು ಬಗೆ, ಎಲ್ಲರಿಗೂ ಒಂದೇ ಎಂದು ಹೇಳಕ್ಕಾಗಲ್ಲ, ಬಗೆ ಬಗೆ ಪದ್ಧತಿಗಳಿವೆ. ಆಚಾರ್ಯಸ್ತುತೇ ಗತಿಂ ಭಕ್ತ, ಆಚಾರ್ಯ ಮಿಕ್ಕದೆಲ್ಲ ಆತ್ಮವಿದ್ಯನು, ಆತ್ಮವಿದ್ಯ ಈ ವಿದ್ಯದಿಂದ ಯಾವ ಗತಿ ಸಿಗ್ತದೆ ಅದೆಲ್ಲ ಮಿಕ್ಕದು ಆಚಾರ್ಯಗಳು ಹೇಳ್ತಾರೆ, ನಾವು ಸ್ವಲ್ಪ ಹೇಳಿದ್ದೇವೆ ಎಂದು ಹೇಳ್ತಾರೆ. ಇತ್ಯಾಜಗಾಮ ಭಕ್ತ ಇತ್ಯಾಜಗಾಮ ಅಸ್ಯ ಆಚಾರ್ಯಸ್ಯ ಆಚಾರ್ಯ ತಾಮ ಆಚಾರ್ಯೋ ಅಭ್ಯವಾದ. ಅಷ್ಟರಲ್ಲೇ ಈ ಅಗ್ನಿದೇವರು ಹೇಳಿ ಸುಮ್ಮನಾಗಿಬಿಟ್ಟರು, ಶಾಂತರಾಗಿಬಿಟ್ಟರು. ಇವರಿಗೂ ಸ್ವಲ್ಪ ಬೇಜಾರು ಕಡಿಮೆ ಆಯಿತು, ಅಗ್ನಿ ಮೇಲೆ ಸ್ವಲ್ಪ ಉತ್ಸಾಹ ಬಂದಿದೆ, ಏನೋ ಸ್ವಲ್ಪ ಹೇಳಿಕೊಟ್ಟರಲ್ಲ, ಇದೇ ಭಾವನೆ ಮಾಡಿಕೊಳ್ತಾ ಇದ್ದಾನೆ. ಇದೇ ಮಾಡುತ್ತಾ ಮಾಡುತ್ತಾ ಇರುವಾಗ ಆಚಾರ್ಯರು ಊರಿಗೆ ಹೋಗಿದ್ದರಲ್ಲ ಪೌರೋಹಿತ್ಯಕ್ಕೆ, ಅವರು ಬಂದರು. ಬಂದಿದ್ದಾಗ ಆಚಾರ್ಯ ನೋಡಿದ, ಏನಪ್ಪ ನಿನ್ನ ಮುಖದಲ್ಲಿ ಇಷ್ಟು ತೇಜಸ್ಸಿದೆ, ಯಾರು ನಿನಗೆ ಯಾರು ಉಪದೇಶ ಮಾಡಿದ್ದಾರೆ ಹೇಳ್ತ. ಭಗವಹ ಇತಿ ಶುಶ್ರಾವ, ಆಚಾರ್ಯ ಬಂದರೆ ತಕ್ಷಣವೇ ನೋಡಿದರೆ ಎದ್ದು ನಿಂತುಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಏನಪ್ಪಾ ಎಂದು ಕೇಳಿದ. ಕೇಳಿದರೆ ಉಪಕೋಸಲಾ ಎಂದು ಕೇಳಿದ. ಗುರುಗಳೇ ಎಂದು ಎದ್ದು ನಿಂತ ನಮಸ್ಕಾರ ಮಾಡಿದ. ಬ್ರಹ್ಮವಿದಃ ಇವ ಸೌಮ್ಯತೆ ಮುಖಂಬಾತಿ, ಬ್ರಹ್ಮವಿತು ಬ್ರಹ್ಮೋಪಾಸಕ, ಬ್ರಹ್ಮೋಪಾಸಕನ ಹಾಗೆ ಬ್ರಹ್ಮ ಪರಮಾತ್ಮ ಭಕ್ತನ ಹಾಗೆ ನಿಮಗೆ ಮುಖ ಕಂಡು ಬರುತ್ತಾ ಇದೆ. ಭಾಷ್ಯಕಾರರು ಹೇಳ್ತಾರೆ, ಬ್ರಹ್ಮೋಪಾಸಕದಲ್ಲಿ ಏನು ಕಂಡು ಬರುತ್ತದೆ, ಬ್ರಹ್ಮೋಪಾಸಕ ಮುಖದಲ್ಲಿ ಏನು ವಿಶೇಷ ಕಂಡು ಬರುತ್ತದೆ, ಏನಾದರೂ ಚುಕ್ಕೆಗಳಾದರೆ ಏನಾದರೂ ಕಂಡು ಬರ್ತವೆ, ಏನಿರುತ್ತೆ ಬ್ರಹ್ಮವಿದಃ ಮುಖಂ ಪ್ರಸನ್ನಂ ಭಾತಿ ಎಂದು ಭಾಷ್ಯಕಾರ ಹೇಳಿ. ಪ್ರಸನ್ನತ ಮನಸ್ಸಿನಲ್ಲಿ ನಾನು ನನ್ನದು ಅಭಿಮಾನ ಬಿಟ್ಟರೆ ದುಃಖ ಭಯ ಕಡಿಮೆ ಆಗುತ್ತದೆ. ಉತ್ಸಾಹ ಪ್ರಸನ್ನತ ಸಾತ್ವಿಕತ ನಿರ್ಮಲತ ಇರುತ್ತದೆ, ಇದೇ ಲಕ್ಷಣ ಬೇರೆ ಏನಿಲ್ಲ. ಈ ಲಕ್ಷಣದಿಂದಲೇ ಗೊತ್ತಾಗ್ತದೆ. ಸೌಮ್ಯತೆ ಮುಖಂ ಭಾತಿ ಕೋನುತ್ವ ಅನುಶಾಸ, ಯಾರು ನಿನಗೆ ಉಪದೇಶ ಮಾಡಿದ್ದಾರೆ ಗುರುಗಳು ಹೇಳಿದ. ಇವನು ಹೇಳ್ತಾರೆ, ಕೋನು ಮನುಷ್ಯ ಕೋಮ ಅನುಶಿಷ್ಯದ್ ಭೋ ಇತಿಹ, ಗುರುಗಳೇ ಯಾರಿದ್ದಾರೆ ಉಪದೇಶ ಮಾಡುವುದಕ್ಕೆ ನಿಮ್ಮನ್ನು ಬಿಟ್ಟು, ನಿಮ್ಮೇ ನೀವೇ ಗುರುಗಳು ನನಗೆ. ಇತಿಹ ಅಪೇವ ನಿನ್ನತೆ ಇಮೇ ನೂನಂ ಈದೃಶ ಅನ್ಯಾದೃಶ, ಈ ಅಗ್ನಿಗಳೇ ನಮಗೆ ಹೇಳಿಕೊಟ್ಟರು ಎಂದು ಅದು ಹೇಳಿದಾಗ ಗುರುಗಳು ಅಗ್ನಿ ಕಡೆ ನೋಡಿದ. ಈ ಅಗ್ನಿಗಳು ಹೇಳುವಾಗ ಬೇರೆ ಇದ್ದರು, ಈಗ ಏನೋ ಸುಮ್ಮನೆ ಏನು ಗೊತ್ತಿಲ್ಲದಂತೆ ಕುಳಿತಿದ್ದಾರೆ. ಯಾರು ಅಗ್ನಿಗಳು ಈಗ ಸುಮ್ಮನೆ ಕುಳಿತಿದ್ದಾರೆ, ಸಾಮಾನ್ಯ ಅಗ್ನಿಯಾಗಿ. ಬಟ್ ಇಷ್ಟೊತ್ತಿಗೆ ಹಿಂದೆ ಮಾತ್ರ ಏನೋ ಒಂದು ದಿವ್ಯ ರೂಪ ಧರಿಸಿಕೊಂಡು ನನಗೆ ಉಪದೇಶ ಮಾಡಿದ್ದಾರೆ, ಈಗ ಮಾತ್ರ ಇಲ್ಲ, ಈಗ ನೋಡಿದ್ರೆ ಸಾಮಾನ್ಯ ಅಗ್ನಿ ಹಾಗೆ ಇದ್ದಾರೆ. ಅದು ಹೇಳ್ತಾ ಇದ್ದಾನೆ ನೋಡಿ ಶ್ಲೋಕದ ಮಂತ್ರದಲ್ಲಿ. ಇಮೇ ನೂನಂ ಈದೃಶಾಹ, ಈಗ ಹೀಗಿದ್ದಾರೆ, ಹಿಂದೆ ಮಾತ್ರ ಬೇರೆ ಆಗಿದ್ದರು. ಅನ್ಯಾದೃಶಃ ಅನ್ಯಾದೃಶ ಇತಿಹ ಅಗ್ನಿನ ಅಭ್ಯುದೆ ಕಿಮ್ನು ಸೌಮ್ಯ ಅಖಿಲತೆ ಅಗೋಚನ್ನಿತಿ. ಅವಾಗ ಹೇಳ್ತಾರೆ, ಆಯಿತು ಅಗ್ನಿ ಹೇಳಿದ್ದರು ಪರವಾಗಿಲ್ಲ, ಏನು ಹೇಳಿದ್ದರು ಹೇಳು. ಹೇಳ್ತಾರೆ, ಇದಮಿತಿ ಪ್ರತಿಜ್ಞೆ, ಈಗ ಇದೆಲ್ಲ ಹೇಳಿದ್ದರೆಂದು ಇಷ್ಟೊತ್ತು ಹೇಳಿದ ಉಪದೇಶವೆಲ್ಲ ಹೇಳಿಬಿಟ್ಟ. ಲೋಕಾನ್ ವಾವಕೆಲ ಸೌಮ್ಯತೆ ಅಗೋಚರ, ಅವರು ಹೇಳಿದ್ದರು ನಿಮಗೆ ಲೋಕ ದೇವತರನ್ನು ಹೇಳಿದ್ದರು, ಲೋಕಗಳನ್ನು ಹೇಳಿದ್ದರು. ಅಹಂಗ್ರಹೋಪಾಸನ ವಿಶ್ವರೂಪೋಪಾಸನಕ್ಕೆ ಪ್ರತೀಕೋಪಾಸನಕ್ಕೆ ಇದು ವ್ಯತ್ಯಾಸ. ಪ್ರತೀಕೋಪಾಸನಕ್ಕೆ ದೇವತಾ ಹೇಳ್ತಾರೆ, ದೇವತೆಯನ್ನು ಉಪಾಸನ ಮಾಡ್ತಾರೆ, ಅದರಿಂದ ನಿಮಗೇನೋ ಫಲ ಸಿಗ್ತದೆ. ವಿಶ್ವರೂಪ ಉಪಾಸನದಲ್ಲಿ ದೇವರೇ ಅಲ್ಲ ಆತ್ಮನೂ ಹೇಳಬೇಕು. ಆ ದೇವರಿಗೆ ಕರೆಸ್ಪಾಂಡಿಂಗ್ ನಿಮ್ಮ ಆತ್ಮದಲ್ಲಿಯೂ ಇರುತ್ತದೆ ಒಂದು ಅಂಶ. ಯತ್ ಪಿಂಡಾಂಡೆ ತತ್ ಬ್ರಹ್ಮಾಂಡೆ ಎಂದು ಹೇಳುತ್ತಾರಲ್ಲ, ಅಲ್ಲಿ ದೇವರಲ್ಲಿ ಯಾವುದಿರುತ್ತದೋ ಆ ದೇವನ ಅಂಶ ನಿಮ್ಮಲ್ಲಿ ಇರುತ್ತದೆ. ಅದಕ್ಕಾಗಿ ಇಡೀ ಬ್ರಹ್ಮಾಂಡದಲ್ಲಿ ಹಿರಣ್ಯ ಗರ್ಭದಲ್ಲಿ ಯಾವ ಯಾವ ದೇವರು ವ್ಯಾಪಕ ಅಂಶದಲ್ಲಿದ್ದಾರೋ ಒಂದು ಚೂರು ಅಂಶದಲ್ಲಿ ನಮ್ಮಲ್ಲೇ ಇದೆ. ಅಲ್ಲಿ ಒಂದು ದೇವರಿದ್ದರೆ ಸೂರ್ಯದೇವ ಏನಿದೆ ನಮ್ಮಲ್ಲಿ, ಕಣ್ಣು ಇದೆ ಅಲ್ಲಿ ಸೂರ್ಯ ಇದ್ದಾನೆ, ಅಲ್ಲಿ ಅಗ್ನಿ ಇದೆ ನಮ್ಮಲ್ಲಿ ವಾಕ್ಕಿದೆ, ಅಲ್ಲಿ ಚಂದ್ರಮ ಇದ್ದಾನೆ ನಮ್ಮ ಮನಸ್ಸಿದೆ. ಅಂದರೆ ಅಲ್ಲೊಂದು ದೇವರಿದ್ದಾರೆ, ಆ ದೇವರ ಅಂಶ ನಮ್ಮಲ್ಲಿ ಇದೆ, ಅಂದರೆ ನಮ್ಮಲ್ಲಿಯೂ ದೇವತಾ ಅಂಶ ಇದ್ದೇ ಇದೆ. ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾವ ಅಂಶ, ಆ ದೇವರ ಅಂಶ ಇಲ್ಲಿ ಏನಿದೆಯೋ ಅವರನ್ನು ಇವರನ್ನು ಸೇರಿಸಿ ಉಪಾಸನ ಮಾಡು. ಇಲ್ಲದಿದ್ದರೆ ನಮ್ಮಲ್ಲಿಯೂ ದೇವರಿದೆ ಎಂದು ಗೊತ್ತಾಗದಿದ್ದರೆ ನಮ್ಮನ್ನು ನಾವು ಆರಾಧನಾ ದೃಷ್ಟಿಯ ನೋಡಲ್ಲ.
ಆದ್ದರಿಂದ ಈ ಗುರುಗಳು ಹೇಳ್ತಾ ಇದ್ದಾರೆ, ನಿಮಗೆ ದೇವತಾ ಅಂಶ ಹೇಳಿದ್ದರೆ ಹೊರತು ಆತ್ಮಾಂಶ ಹೇಳಲಿಲ್ಲ. ಅದೇ ದೇವರ ಅಂಶ ಆತ್ಮದಲ್ಲಿದೆ. ಅಹಂ ತು ತೇ ತದ್ವಕ್ಷಾಮಿ. ಅದಕ್ಕಾಗಿ ಯಾವ ಯಾವ ದೇವರನ್ನು ಉಪಾಸನ ಮಾಡಬೇಕೋ ಅದೇ ದೇವರ ಅಂಶ ತನ್ನಲ್ಲಿದೆ. ಇದು ಅದು ಕರೆಸ್ಪಾಂಡಿಂಗ್ ಸೇರಿಸಿ ಒಟ್ಟುಗೂಡಿಸಿದ್ದರೆ ಈ ಅಂಶ ಆ ದೇವರಲ್ಲಿ ಸೇರಿಕೊಳ್ತದೆ. ನಾನು ಅದು ಅವರಿಗೆ ಶರಣಾಗತರಾದರೆ ವಿಶ್ವರೂಪವಾಗ್ತೀನಿ, ಆ ವಿಶ್ವರೂಪದಲ್ಲಿ ನನ್ನನ್ನು ಸೇರಿಸಿಕೊಂಡು ಉಪಾಸನ ಮಾಡ್ತೀನಿ. ನನ್ನನ್ನು ಸೇರಿಸುವುದರಿಂದ ನನ್ನ ಅಭಿಮಾನ ಅಹಂಕಾರ ರಾಗದ್ವೇಷಗಳು ಈ ಸಾಮಾನ್ಯ ಜೀವ ಬುದ್ಧಿ ಕರ್ತ ಭೋಕ್ತ ಸುಖ ದುಃಖಾದಿ ಅಭಿಮಾನಗಳು ಬಿಡುತ್ತವೆ. ನಾನು ದೇವತಾ ಅಂಶ ಆಗಿಬಿಡ್ತೀನಿ, ದೇವತಾ ರೂಪವೇ ಆಗಿಬಿಡ್ತೀನಿ, ದೇವತಾ ಗುಣಗಳೇ ನನ್ನಲ್ಲಿ ಬಂದು ಬಿಡ್ತವೆ. ಇದು ಉಪಾಸನ ರಹಸ್ಯ, ಇದು ಉಪಾಸನ ರಹಸ್ಯ. ದೇವತಾ ಅಂಶಗಳು ನನ್ನಲ್ಲಿ ಯಾವವಿವೆಯೋ ಅದನ್ನು ಐಡೆಂಟಿಫೈ ಮಾಡಿ ಆ ದೇವತನಿಗೆ ನನ್ನನ್ನು ಒಪ್ಪಿಸಿಕೊಂಡರೆ ಆ ದೇವತಾ ಗುಣಗಳು ನನ್ನಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿಯಾಗಿ ನಾನು ಅವರು ಒಟ್ಟಾಗಿ ಬಿಡ್ತೀವಿ, ನಾನು ದೇವತನಲ್ಲಿ ಅಂಶ ಆಗಿಬಿಡ್ತೀನಿ. ಆ ದೇವತಾ ಗುಣಗಳು ಶಕ್ತಿ ಸಾಮರ್ಥ್ಯ ಆ ದೈವಿಕತ್ವ ಆ ದಿವ್ಯತ್ವವೆಲ್ಲ ನನ್ನಲ್ಲಿ ಬಂದು ಬಿಡುತ್ತದೆ. ತಮ್ಮಲ್ಲಿ ಇದೆ, ಎಲ್ಲಿದೆ? ಕಣ್ಣಿನಲ್ಲಿದೆ. ಯಾಕಂದ್ರೆ ಆದಿತ್ಯ ಅಗ್ನಿ ಹೇಳಿದಾರಲ್ಲ, ಅಗ್ನಿ ಆದಿತ್ಯ ಏನು ಮಾಡ್ತಾನೆ? ಬೆಳಕು ಮಾಡ್ತಾನೆ. ಆ ಬೆಳಕು ನಮ್ಮಲ್ಲಿದೆ, ನಮ್ಮ ಕಣ್ಣಿನಲ್ಲಿದೆ ನೋಡು. ಆಪೋನ ಶ್ಲಿಷ್ಯಂತೆ, ನಮ್ಮ ಕಣ್ಣಿನಲ್ಲಿ ಆ ದೇವತ ಇದ್ದಾನೆ. ಅದು ಹೇಗೆ? ಸೂರ್ಯ ಇಡೀ ಪ್ರಪಂಚವನ್ನು ತೋರಿಸ್ತಾನೆ ನೋಡಿ. ಇಲ್ಲಿ ರಹಸ್ಯ, ಸೂರ್ಯ ಬೆಳಕು ತೋರಿಸಿದ್ದರೆ ಇಡೀ ಸೂರ್ಯ ಅಂದ್ರೆ ನಾವು ಹೇಳಿದ್ದೇವೆ ಅದೊಂದೇ ಸೂರ್ಯ ಅಲ್ಲ, ಆಲ್ ಇಲ್ಯುಮಿನಿಂಗ್ ಬಾಡೀಸ್ ಆರ್ ಸೂರ್ಯ ಪುಟ್ ಟುಗೆದರ್. ಅಂದರೆ ಬೆಳಕನ್ನು ಉಂಟು ಮಾಡುವ ಅಗ್ನಿ, ಸೂರ್ಯ, ಚಂದ್ರ, ನಕ್ಷತ್ರ, ವಿದ್ಯುತ್, ಇನ್ನು ರೇಡಿಯಂ ಆದಿಗಳು ಎಲ್ಲ ಸೇರಿಸಿ ಸೂರ್ಯ. ಅಂದರೆ ಎನಿಥಿಂಗ್ ದಟ್ ಲೈಟ್ಸ್ ಅಪ್, ಆಕಾರಗಳನ್ನು ಬಣ್ಣಗಳನ್ನು ತೋರಿಸುವ ಬೆಳಕು ಎಲ್ಲವೂ ಸೂರ್ಯ. ಆ ಸೂರ್ಯ ದೇವತಾ, ಈ ಸೂರ್ಯ ದೇವತನ ಅಂಶ ನಮ್ಮಲ್ಲಿ ಎಲ್ಲಿದೆ ಅಂದರೆ ನಮ್ಮ ಕಣ್ಣಿನಲ್ಲಿದೆ. ಕಣ್ಣಿನಲ್ಲಿ ಎಲ್ಲಿ? ಕಣ್ಣಿನಲ್ಲಿ ದೃಷ್ಟಿ ಇದೆ ಅಲ್ಲ, ಇಲ್ಲಿ ದೃಷ್ಟಿ ಇದೆ, ಅಲ್ಲಿ ಬೆಳಕು ಇದೆ. ಬೆಳಕು ಇಲ್ಲದಿದ್ದರೆ ಪೂರ್ವಕಾಲದಲ್ಲಿ ನೋಡಿ ಸೂರ್ಯಾಸ್ತವಾದರೆ ಏನಾಗುತ್ತಿತ್ತು? ಪ್ರಪಂಚವೆಲ್ಲ ಮುಳುಗಿ ಹೋದಂತೆ, ಏನೂ ಇಲ್ಲ, ಏನು ಗೊತ್ತಾಗಲ್ಲ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನಕ್ಷತ್ರ ಇಲ್ಲ, ಅವಾಗ ಏನಾಗ್ತದೆ ನೋಡಿ? ಸೂರ್ಯ ಇದ್ದರೆ ಗೊತ್ತಾಗ್ತದೆ, ಸೂರ್ಯಾಸ್ತವಾದಾಗ ಚಂದ್ರ, ಚಂದ್ರನಸ್ತವಾದಾಗ ಅಮಾವಾಸ್ಯ, ನಕ್ಷತ್ರಗಳು, ಮೋಡಗಳಿರುವಾಗ ಅಮಾವಾಸ್ಯ ರಾತ್ರಿ ಮೋಡಗಳಿವೆ, ಏನು ಕಂಡು ಬರ್ತದೆ? ವಿದ್ಯುತ್ತು. ಆ ಮೋಡಗಳಿರುವಾಗ ಮಳೆ ಮೋಡಗಳಾದರೆ ವಿದ್ಯುತ್ ಬರುತ್ತದೆ, ಮಳೆ ಮೋಡಗಳಲ್ಲ, ಸಾಮಾನ್ಯ ಮೋಡಗಳು, ವಿದ್ಯುತ್ತು ಬರಲ್ಲ. ವಿದ್ಯುತ್ ಅಂದರೆ ಈ ಮಿಂಚು. ಏನಾಗ್ತದೆ ನಿಮಗೇನು? ಅಗ್ನಿ ಇದ್ದರೆ, ಅಗ್ನಿ ಇಲ್ಲ, ಅಗ್ನಿ ನಿಮಗೆ ಏನದು ತಯಾರು ಮಾಡುವುದಕ್ಕೇನಿಲ್ಲ, ಅವಾಗ ಏನು ಮಾಡ್ತದೆ? ಪ್ರಪಂಚವೇ ಇಲ್ಲ. ಅಂದರೆ ಇಡೀ ಪ್ರಪಂಚ ತೋರುವುದು ಸೂರ್ಯನಿಂದ, ಬೆಳಕಿನಿಂದ. ಯಾರು ಇಡೀ ಪ್ರಪಂಚವನ್ನು ತೋರಿಸ್ತಾ ಇದ್ದಾರೋ, ಸೃಷ್ಟಿ ಮಾಡ್ತಾ ಇದ್ದಾರೋ, ಅವನ ಅಂಶ ಇಲ್ಲಿದೆ. ಅದಕ್ಕಾಗಿ ನಮಗೆ ಕಂಡು ಬರ್ತದೆ. ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದರೆ, ಯಾವ ಪ್ರಕೃತಿಯ ಅಂಶದಿಂದ ವಸ್ತು ತಯಾರಾಗ್ತದೋ ಅದರ ಸೂಕ್ಷ್ಮ ಅಂಶ ಇಲ್ಲಿರುತ್ತದೆ, ಇಂದ್ರಿಯ ಅಲ್ಲವೇ. ಇಲ್ಲಿ ರೂಪವನ್ನು ತಯಾರು ಮಾಡಿದ್ದು ಸೂರ್ಯ ಅಂದರೆ ಬೆಳಕು, ಅಗ್ನಿ ಅಥವಾ ಸೂರ್ಯ. ಅದೇ ಅಗ್ನಿ ದೇವತೆಯ ಸೂರ್ಯ ದೇವತಾ ಅಂಶನೇ ನಮ್ಮಲ್ಲಿದೆ. ಆ ದೇವತಾ ಅಂಶವೇ ಆ ದೇವತವನ್ನು ನೋಡ್ತದೆ, ಇನ್ನೊಬ್ಬರು ನೋಡೋಕ್ಕಾಗಲ್ಲ. ಅದೇ ಇಂದ್ರಿಯ, ಆ ದೇವತಾ ಅಂಶವೇ ಇಲ್ಲಿ ಇಂದ್ರಿಯ, ನಮ್ಮಲ್ಲಿ ಕಣ್ಣು ಇದೆ. ಅದರಿಂದ ಕಣ್ಣಿನಲ್ಲಿ ನೋಟ ಇದೆ, ನೋಟ ಅಂದರೆ ಅರಿವು. ಈ ಅರಿವೇ, ಈ ಅರಿವು ಇಡೀ ಬ್ರಹ್ಮಾಂಡದ ಅರಿವು, ಹಿರಣ್ಯಗರ್ಭ. ಆ ಅರಿವಿನಲ್ಲಿ ಈ ಅರಿವು ಅಂಶ, ಈ ಅರಿವು ಆ ಇಡೀ ಬ್ರಹ್ಮಾಂಡದ ಅರಿವಿಗೂ ಸೇರಿಸಿಬಿಟ್ಟು ಯೋಚನೆ ಮಾಡು, ಭಾವನೆ ಮಾಡು, ಇದು ಉಪಾಸನೆ. ಅದಕ್ಕಾಗಿ ಕಣ್ಣಿನಲ್ಲಿ ಅದೇ ಬೆಳಕಿದಪ್ಪ, ಅದೇ ಅಸಂಗತ ಇದೆ. ಅದಕ್ಕಾಗಿ ಇದರಲ್ಲಿ ನೀರು ಹಾಕುವ ಉದಾಹರಣೆ ಹೇಳ್ತಾ ಇದೆ. ಈ ಕಣ್ಣಿನ ಮೇಲೆ ಒಂದು ನೀರಿನ ಏನು ಬಿಂದು ಹನಿ ಹಾಕು, ಏನಾಗುತ್ತದೆ? ಕಣ್ಣಿಗೆ ಅಂಟುಕೊಳ್ತದೆ, ಪಕ್ಕಕ್ಕೂ ಜಾರಿ ಹೋಗ್ತದಲ್ಲವೇ. ಈ ಸೈಡ್ ಆಗಲಿ ಈ ಸೈಡ್ ಆಗಲಿ ನೋಡಿ, ಆಪೋ ನಶ್ಲಿಷ್ಯಂತೆ, ಆಪೋಗಳು ಅದಕ್ಕೆ ಅಂಟುಕೊಳ್ಳಲ್ಲ, ಜಾರಿ ಹೋಗುತ್ತವೆ. ಏವಮೇವಂ ವಾದಿ ಪಾಪಂ ಕರ್ಮಚ ನಶಿಷ್ಯ. ಅದರಿಂದ ಆ ದರ್ಶನ, ಕಣ್ಣಿನಲ್ಲಿರುವ ಆ ನೋಟ, ಆ ದೃಷ್ಟಿ, ಇದೆಲ್ಲ ತಿಳ್ಕೊಳ್ಳುವ ತಿಳಿವಿ, ತಿಳುವಳಿಕೆ. ಈ ತಿಳುವಳಿಕೆಯೇ ಇಡೀ ಸೂರ್ಯ, ಇಡೀ ಅಗ್ನಿ ಎಂದು ಸೇರಿಸಿ ನೋಡು. ಅದರಿಂದ ನೀವು ಅಸಂಗರಾಗಿ ಬಿಡ್ತೀರಿ. ಏಕೆಂದರೆ ಇಂದ್ರಿಯಾಭಿಮಾನ ಬಿಟ್ಟು ಹೋಗಿ, ಇಂದ್ರಿಯ ಪರಿಮಿತವಾದರೆ ನಾನು ಎಂದು ಅಭಿಮಾನ, ಇಂದ್ರಿಯವನ್ನು ಸೂರ್ಯನಿಗೆ ಸೇರಿಸಿಬಿಟ್ಟರೆ ನಾನೆನ್ನದು ಅಭಿಮಾನ ಹೋಗುತ್ತದೆ, ಅಸಂಗವಾಗುತ್ತಾನೆ. ಅಸಂಗವಾಗುವುದರಿಂದ ಕಣ್ಣಿನ ಮೇಲೆ ನೀರು ಹಾಕಿದರೆ ಹೇಗೆ ಅಂಟುಕೊಳ್ಳಲ್ಲವೋ, ನಿಮಗೆ ಪಾಪಗಳು ಅಂಟುಕೊಳ್ಳಲ್ಲ. ಪಾಪಗಳು ಬಂದರೂ, ಪಾಪ ಅಂದ್ರೇನು? ನ್ಯಾರೋ ಬುದ್ಧಿ ಎಂದರ್ಥ, ಸಂಕುಚಿತ ಬುದ್ಧಿ, ನಾನು ನನ್ನದು ಅಭಿಮಾನ, ಭೋಗ ಬುದ್ಧಿ. ಭೋಗ ಬುದ್ಧಿ ಸಾಕ್ಷಿಗೆ ಅಂಟುಕೊಳ್ಳಲ್ಲ, ಅಂಟುಕೊಳ್ತದೆ?
ನಾನು ನನ್ನದು ಅಭಿಮಾನ ಸಾಕ್ಷಿ ಕಂಡುಕೊಳ್ತದ? ಸಾಕ್ಷಿಯಲ್ಲಿ ನಾನು ನನ್ನದು ನನಗೆ ಬೇಕು ಭೋಗ ಈ ಬುದ್ಧಿಗಳು ನಿಲ್ಲಲ್ಲ ಸಾಕ್ಷಿಯಲ್ಲಿ. ಇಂದ್ರಿಯಗಳು ದೇಹಕ್ಕೆ ಅಭಿಮಾನ ಪಟ್ಕೊಂಡ್ರೆ ಇವಿರುತ್ತವೆ. ನೀವು ಎಷ್ಟೆಷ್ಟು ದೇಹೇಂದ್ರಿಯ ಅಭಿಮಾನಗಳನ್ನು ಬಿಟ್ಟು ಸಾಕ್ಷಿ ಆಗ್ತಾನೋ ಅಷ್ಟು ಈ ಪಾಪ ಮಾಡುವ ಈ ಅಭಿಮಾನಗಳು ಆಸಕ್ತಿಗಳು ರಾಗದ್ವೇಷಗಳು ಬಿಟ್ಟು ಹೋಗ್ತವೆ. ಅದಕ್ಕಾಗಿ ಪಾಪಂ ಕರ್ಮ ನಶ್ಲಿಷ್ಯತೆ ಇತಿ ಬ್ರವೀತು ಮೇ ಭಗವಾನ್ ಇತಿ ತಸ್ಮೈ ಹೋ ವಾಚ. ಸ ಏಷೋ ಅಕ್ಷಿಣಿ ಪುರುಷೋ ದೃಶ್ಯತೆ. ಈ ಅಕ್ಷಿಯಲ್ಲಿ ಯಾವ ಪುರುಷ ಇದ್ದಾನೋ, ಪುರುಷ ಅಂದರೆ ಸಾಕ್ಷಿ, ಕಣ್ಣಿನಲ್ಲಿ ಅಂದರೆ ಎಲ್ಲ ಪಂಚೇಂದ್ರಿಯಗಳು, ಒಂದು ಕಣ್ಣೇ ಅಲ್ಲ ಇದು ಶಾಸ್ತ್ರೀಯ ಪರಿಭಾಷೆ. ಕಣ್ಣಿನಲ್ಲಿ ಆತ್ಮ ಅಂದರೆ ಯಾರು? ಪಂಚೇಂದ್ರಿಯಗಳಲ್ಲಿ. ಪಂಚೇಂದ್ರಿಯಗಳಿಗೆ ಅರಿವು ಯಾರು? ಈ ಐದು ಜ್ಞಾನೇಂದ್ರಿಯಗಳನ್ನು ತಿಳ್ಕೊಳ್ಳುತ್ತಾ ಇರುವ ಒಬ್ಬನೇ ಎಚ್ಚರ ಅರಿವು. ಪಂಚ ಜ್ಞಾನೇಂದ್ರಿಯಗಳಿಗೆ ಕಾಮನ್ ಯಾವುದು? ಎಲ್ಲ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಸಮಾನವಾಗಿರುವ ಅರಿವು ಯಾವುದು? ಒಂದೇ ಅರಿವು, ಎಚ್ಚರ ಅರಿವು. ಆ ಎಚ್ಚರ ಅರಿವೇ ಇಡೀ ಪ್ರಪಂಚವನ್ನು ಬೆಳಗಿಸ್ತಾ ಇದೆ. ನೀವು ಎಚ್ಚರ ಅರಿವು ಮಟ್ಟಕ್ಕೆ ಬಂದರೆ ಸಮಷ್ಟಿ ಸೂರ್ಯ ವ್ಯಷ್ಟಿ ಇಂದ್ರಿಯ ಒಟ್ಟಾಗುತ್ತದೆ ಅಲ್ಲವೇ. ನೀವು ಇಡೀ ಎಚ್ಚರ ಅರಿವಿಗೆ ಬಂದರೆ ಇಂದ್ರಿಯಗಳಲ್ಲಿರುವ ಅರಿವು ವಿಷಯದಲ್ಲಿರುವ ಅರಿವು ಒಟ್ಟಾಗುತ್ತದೆ. ಏಷೋ ಅಕ್ಷಣಿ ಪುರುಷೋ ದೃಶ್ಯತೆ ಏಷ ಆತ್ಮೇತಿ ಹೋವಾಚ ಏತದ ಅಮೃತಂ ಏತದ ಭಯಂ ಏತತ್ ಬ್ರಹ್ಮೇತಿ. ಈ ಅರಿವು ಒಟ್ಟು ಸಾಕ್ಷಿಯೇ. ಈ ಸಾಕ್ಷಿ ದೃಷ್ಟಿಯ ನೋಡಿದರೆ ಪ್ರಪಂಚ ಬಿಡಿಯಾಗಿಲ್ಲ, ಇದು ಅವನೇ ಅದು ಅವನೇ. ತದಪಿ ಅಸ್ಮಿನ್ ಸರ್ಪಿರ್ವಾ ಉದಕಂ ವಾ ಸಿಂಚತಿ ವರ್ತ್ಮನಿಯೇವ ಗಚ್ಚತಿ. ಇದರಲ್ಲಿಯೂ ಏನು ಸರ್ಪಿ ಅಂದರೆ ತುಪ್ಪ, ತುಪ್ಪ ಆಗಲಿ ಇನ್ನೇನಾದರೂ ಹಾಕಿದರೆ ಜಾರೇ ಹೋಗುತ್ತದೆ, ಯಾಕಂದರೆ ಅಂಟಲ್ಲ ಅಷ್ಟೇ. ಏತದ್ ಸಂಯದ್ ವಾಮ. ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ, ಸ್ವಲ್ಪ ಟೈಮ್ ಹೆಚ್ಚೇ ಆಯಿತು. ಯಾಕಂದರೆ ಈ ಉಪಾಸನ ಮುಗಿಸಿಬಿಡಲಿ, ಮುಗಿಸಿಬಿಟ್ಲೆ ಬೇರೆದು ಹೇಳಬಹುದು. ಸಂಯದ್ ವಾಮ, ಇವನ್ನ ಏನೊಂದು ಉಪಾಸನ ಮಾಡಬೇಕು ಏನೆಂದು ಸ್ವಲ್ಪ ಒಂದು ಹೆಸರಿಟ್ಟರೆ ನೆನಪಿಟ್ಕೊಳ್ತದೆ. ಸಂಯದ್ ವಾಮ, ಎಲ್ಲವೂ ತನ್ನಲ್ಲೇ ಸೇರಿಸ್ಕೊಳ್ತಾನೆ. ಏಕೆ? ಪ್ರಪಂಚ ತೋರುವುದು, ಪ್ರಪಂಚ ಇರುವುದು ನಾವು ನೋಡುವುದು. ಇರುವುದು ಸೂರ್ಯನ ತರಫಿನಿಂದ, ನೋಡುವುದು ಕಣ್ಣಿನ ತರಫಿನಿಂದ. ಆ ಸೂರ್ಯನಿಗೆ ಕಣ್ಣಿನಿಗೆ ಎರಡಕ್ಕೆ ಆಧಾರ ಅರಿವು ಅಲ್ಲವೇ, ಅದು ಹಿರಣ್ಯಗರ್ಭ. ಹಿರಣ್ಯಗರ್ಭನೇ ಆ ಪಕ್ಕ ಪ್ರಪಂಚವಾಗಿ ತೋರ್ತಾ ಇದ್ದಾನೆ, ಕಣ್ಣಾಗಿ ನೋಡ್ತಾ ಇದ್ದಾನೆ ಅಲ್ಲವೇ. ಕಣ್ಣಾಗಿ ನೋಡ್ತಾ ಇದ್ದಾನೆ, ಪ್ರಪಂಚವಾಗಿ ತೋರ್ತಾ ಇದ್ದಾನೆ, ಪಂಚೇಂದ್ರಿಯಗಳಾಗಿ ನೋಡ್ತಾ ಇದ್ದಾನೆ, ಪಂಚ ವಿಷಭೂತಗಳಾಗಿ ನೋಡ್ತಾ ಇದ್ದ. ಪಂಚಭೂತಗಳು ಏಕಿವೆ? 6 ಭೂತಗಳು ಏಕಿಲ್ಲ? ನೀವು ಯೋಚನೆ ಮಾಡಿದ್ದೀರಾ? ಪಂಚಭೂತಗಳು 5 ಏಕಿವೆ, 6 ಇಲ್ಲ? ಯಾಕಂದ್ರೆ ನಿಮ್ಗೆ 5 ಇಂದ್ರಿಯಗಳಿವೆ, 5 ಇಂದ್ರಿಯಗಳಿವೆ, ಅದರಿಂದ 5 ಕಂಡು ಬರ್ತವೆ. 6 ಎಲ್ಲಿಂದ ತರಲಿ? ನಮಗೆ 5 ಇಂದ್ರಿಯಗಳಿವೆ, ಅದಕ್ಕಾಗಿ 5 ಕಂಡು ಬರ್ತವೆ. ಇಂದ್ರಿಯ ಸೈಡ್ನಿಂದ 5 ನಲ್ಲಿರುವುದು ಅವನೇ, ಭೂತಗಳ ಸೈಡ್ನಿಂದ 5 ಅವನೇ. ಅದು ಇದು ಒಂದೇ. ಇದು ತನ್ನಲ್ಲಿ ಅಂದ್ರೆ ಮಿಕ್ಕ ಪ್ರಪಂಚವನ್ನೆಲ್ಲ ತನ್ನಲ್ಲೇ ಸೇರಿಸ್ಕೊಳ್ತಾನೆ. ಸಂಯದ್ ವಾಮ, ಸರ್ವಾಣಿ ವಾಣಿ ಎಲ್ಲ ತನ್ನಲ್ಲೇ, ತನ್ನನ್ನೇ ಆಶ್ರಯಿಸ್ಕೊಳ್ತವೆ. ಆ ಹಿರಣ್ಯ ಗರ್ಭವನ್ನೇ, ಅವನನ್ನೇ ಆಶ್ರಯಿಸ್ಕೊಳ್ತವೆ. ಅವರಿಗಿಂತ ಬೇರೆ ಅಲ್ಲ, ಅವರಿಗೋಸ್ಕರನೇ ಇವೆ. ಅವನೇ ಸೃಷ್ಟಿ ಮಾಡಿದ, ಅವನಿಗೋಸ್ಕರನೇ ಇದೆ. ಹೀಗೆ ಆ ವ್ಯಾಪಕವಾದ ಆ ಹಿರಣ್ಯ ಗರ್ಭವನ್ನು ಸಂಯದ್ ವಾಮ ಎಂದು ಹೆಸರಿಟ್ಕೊಂಡು ನೋಡಬೇಕು. ಇನ್ನೊಂದು ವಾಮನಿ ಎಂದು ಅವರಿಗೆ ಇನ್ನೊಂದು ಹೆಸರು. ವಾಮನಿ ಅಂದ್ರೆ ಏನು? ವಾಮನಿ ನೀವೆಲ್ಲಿ ನೋಡಿದ್ದೀರಾ? ವಾಮನಿ ಅಂದ್ರೆ ಎಲ್ಲರಿಗೂ ಪುಣ್ಯವನ್ನು ಕೊಡ್ತಾನೆ, ಎಲ್ಲರಿಗೂ ಎಲ್ಲವನ್ನೂ ತನ್ನ ಅಧೀನದಲ್ಲಿ ಇಟ್ಕೊಳ್ತಾನೆ. ಮೊದಲನೇ ಹೆಸರು ಸಂಯದ್ ವಾಮ ಅಂದ್ರೆ ಎಲ್ಲರಿಗೂ ತಾವು ತಾವು ಮಾಡಿರುವ ಪುಣ್ಯಕರ್ಮಕ್ಕೆ ಫಲ ಕೊಡ್ತಾನೆ ವಾಮನಿ. ಭಾಮನಿ ಅಂದ್ರೆ ಎಲ್ಲರಿಗೂ ಶೈನಿಂಗ್, ಭಾಮನಿ ಎಲ್ಲ ಹೆಸರುಗಳು. ಉಪಾಸನೆ ಮಾಡುವುದಕ್ಕೆ ಇದೆಲ್ಲ ಹೇಳುತ್ತಿರಲಿಲ್ಲ, ಇದು ದೀಕ್ಷೆ ಕೊಡುವಾಗ ಕಿವಿಯಲ್ಲಿ ಮಾತ್ರ ಹೇಳತಕ್ಕ ಹೆಸರುಗಳಿದೆ. ಇವು ಪುಸ್ತಕ ಪ್ರಿಂಟ್ ಆಯಿತು, ಎಲ್ಲರಿಗಾಯ್ತು, ಎಲ್ಲರಿಗೂ ಗೊತ್ತಾಗ. ದೀಕ್ಷೆ ಕೊಡುವಾಗ ಮಾತ್ರ ಸಂಯದ್ ವಾಮ, ವಾಮನಿ, ಭಾಮನಿ ಈ 3 ಹೆಸರುಗಳು ಕೊಟ್ಟು ಇವುಗಳಿಂದಲೇ ಉಪಾಸನ ಮಾಡಬೇಕು. ಇದು ಕೇವಲ ಕಿವಿಯಲ್ಲಿ ಆ ದೀಕ್ಷೆ ಕೊಡುವ ವ್ಯಕ್ತಿಗೆ ಮಾತ್ರ ಹೇಳತಕ್ಕದ್ದು, ಎಲ್ಲರಿಗಲ್ಲ. ಭಾಮನೀರೇವ ಯೇಷ ಸರ್ವೇಷು ಲೋಕೇಶು ಭಾತಿ, ಸರ್ವೇಷು ಲೋಕೇಶು ಭಾತಿ ಏವಂ ವೇದ. ಯಾರು ಉಪಾಸನ ಮಾಡ್ತಾರೋ ಎಲ್ಲ ಲೋಕಗಳಲ್ಲಿರುತ್ತಾನೆ. ಏಕೆ? ಎಲ್ಲ ಲೋಕಗಳು ಇವರಲ್ಲೇ ಇರುತ್ತವೆ. ಇವನು ಹಿರಣ್ಯಗರ್ಭ ಆಗುತ್ತಾನೆ. ಇವರ ಲೋಕ ಇವರಲ್ಲೇ ಸ್ವರ್ಗಲೋಕ ಇರುತ್ತದೆ, ಪಿತೃಲೋಕ ಇರುತ್ತದೆ, ದಿವ್ಯಲೋಕ ಇರುತ್ತದೆ. ಎಲ್ಲ ಲೋಕಗಳು ತನ್ನಲ್ಲೇ, ಯಾಕಂದ್ರೆ ಎಲ್ಲ ಲೋಕಗಳು ತನ್ನಲ್ಲೇ ಬಂದುಬಿಟ್ಟಿತು. ಅಷ್ಟು ವ್ಯಾಪಕ ಅಖಂಡವಾಗುತ್ತಾನೆ. ಇದಕ್ಕೆ ಒಂದು ಮಂತ್ರದಲ್ಲಿ ಆ ಉತ್ತರಾಯಣ ಮಾರ್ಗ, ದೇವಯಾನ ಮಾರ್ಗ ಹೇಳ್ತೀವಿ ನೋಡಿ, ಮಾರ್ಗ ಹೇಳ್ತಾರೆ ಅವನಿಗೆ. ಅಂತ ಅಂತ ಉಪಾಸನ ಮಾಡಿದವನಿಗೆ ಶವ್ಯಂ ಕರ್ಮ ಕುರುವಂತಿ ಯದಿ ನವಾ ಯದಿ ಚನ. ಶರೀರ ಪ್ರಾಣ ಬಿಟ್ಟು ನಂತರ ಅವರಿಗೆ ಸಂಸ್ಕಾರ ಮಾಡ್ತೀವಿ ನೋಡಿ. ಏಕಂದ್ರೆ ಸಾಮಾನ್ಯ ಪಿತೃಲೋಕಕ್ಕೆ ಹೋಗಬೇಕಾದ್ರೆ ಅವರಿಗೆ ಸಂಸ್ಕಾರ ಮಾಡಬೇಕು, ಇಲ್ಲದಿದ್ರೆ ಅವರು ಪಿತೃಲೋಕ ದಾರಿ ನಿಂತು ಹೋಗುತ್ತದೆ. ಸ್ವರ್ಗಕ್ಕೆ ಹೋಗುವುದಾದರೆ ಅವರಿಗೆ ಸ್ವಲ್ಪ ಸಂಸ್ಕಾರ ಮಾಡಬೇಕು. ಅವ್ರ ಮಕ್ಕಳು ಯಾರೊಬ್ಬರು ಮಾಡ್ತಾರೆ, ಮಾಡಿದ್ದರೆ ಅವರಿಗೆ ಸದ್ಗತಿ ಆಗುತ್ತದೆ, ಇಲ್ಲದಿದ್ದರೆ ಆ ದಾರಿ ಬ್ಲಾಕ್ ಆಗಿಬಿಡ್ತದೆ.
ಬಟ್ ಈ ಉಪಾಸನೆ ಮಾಡಿದ ಬ್ರಹ್ಮಲೋಕ ಪ್ರಾಪ್ತಿಗೆ ಮಾತ್ರ ಅವರ ಶರೀರವನ್ನು ಏನೇ ಮಾಡಿ ಸಂಸ್ಕಾರ ಮಾಡಿ ಮಾಡಲಿ, ಶ್ರಾದ್ದಾದಿಗಳು ಮಾಡಲಿ ಬಿಡಲಿ, ಇವರ ಉಪಾಸನ ಬಲ ಎಷ್ಟು ಇರುತ್ತದೆ ಅಂದರೆ ಹಿರಣ್ಯ ಗರ್ಭೋಪಾಸಕನಿಗೆ ಶರೀರಕ್ಕೆ ನೀವು ಯಾವುದೇ ಶ್ರಾದ್ದಾದಿಗಳು ಮಾಡಲಿ ಬಿಡಲಿ ಅವರಿಗೆ ಮಾತ್ರ ಬ್ರಹ್ಮಲೋಕ ಗ್ಯಾರಂಟಿ ಸಿಗ್ತದೆ. ಇದು ನೋಡಿ, ಶವ್ಯಂಕರ್ಮ, ಶವಕ್ಕೆ ಸಂಬಂಧಪಟ್ಟ ಆ ದಹನಾದಿಗಳು ಶ್ರಾದ್ದಾದಿಗಳು ಕರ್ಮ ಇದೆ. ಶವ್ಯಂಕರ್ಮ ಕುರುವಂತಿ ಯದಿಚ ನ ಕುರುವಂತಿ, ಮಾಡಲಿ ಬಿಡಲಿ ಅವರಿಗೆ ಮಾತ್ರ ಬ್ರಹ್ಮಲೋಕ ಸಿಕ್ಕೇ ಸಿಗ್ತದೆ. ಅರ್ಚಿ ಶಮೇವ ಅಭಿಸಂಭವಂತಿ, ಮೊದಲು ಬಿಟ್ಟ ನಂತರ ಅರ್ಚಿ ಅಗ್ನಿಗೆ ಹೋಗ್ತಾನೆ, ಅಗ್ನಿಲೋಕ. ಅಗ್ನಿಲೋಕದಿಂದ ಅಹರ್ ಲೋಕ, ಅಹರ್ ಅಂದರೆ ಹಗಲು, ಅಲ್ಲಿಂದ ಆಪೂರ್ಯಮಾಣ ಪಕ್ಷಂ ಶುಕ್ಲ ಪಕ್ಷ, ಅಲ್ಲಿಂದ ಉತ್ತರಾಯಣ, ಉದಂಗೇತಿ ಮಾಸಾನ್, ಮಾಸೇಭ್ಯ ಸಂವತ್ಸರ, ಉತ್ತರಾಯಣದಿಂದ ಸಂವತ್ಸರ, ಸಂವತ್ಸರಾತ್ ಆದಿತ್ಯಂ, ಆದಿತ್ಯ ಲೋಕ, ಆದಿತ್ಯನಿಂದ ಚಂದ್ರಮಸ, ಆ ಚಂದ್ರಮಸ ಮೇಲಿನದು, ಕೆಳಗೆ ಒಂದು ಚಂದ್ರಮಸ ಇರುತ್ತದೆ ಪಿತೃಲೋಕ ಹತ್ತಿರ, ಇದು ಬೇರೆ, ಅದು ಮೇಲಿನದು ಚಂದ್ರಲೋಕ. ಚಂದ್ರಮಸೋ ವಿದ್ಯುತಂ, ವಿದ್ಯುತ್ ಲೋಕ ಇರುತ್ತದೆ, ಆ ವಿದ್ಯುತ್ ಲೋಕಕ್ಕೂ ಹೋದಾಗ ಅದು ಸ್ವರ್ಗಕ್ಕಿಂತ ಮೇಲಿನ ಲೋಕ, ಅಲ್ಲಿಗೆ ಮೇಲಿನ ಬ್ರಹ್ಮಲೋಕದಿಂದ ಬರುತ್ತಾನೆ ವಿಮಾನ ತಗೊಂಡು. ಅಮಾನವ ಪುರುಷ, ಅವರು ಮನುಷ್ಯ ಅಲ್ಲ ಇಲ್ಲಿ ಅಂತ ನೋಡು, ತತ್ಪುರುಷೋ ಅಮಾನವ, ಮೇಲಿನ ಲೋಕದಿಂದ ಬರುತ್ತಾನೆ, ಬಂದು ಇವರನ್ನು ಸ್ವಾಗತ ಮಾಡಿಕೊಂಡು ಆ ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಅಮಾನವ ಸ ಏನಾನ್ ಬ್ರಹ್ಮಗಮಯತಿ, ಇವನು ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಏಷ ದೇವಪಥ ಬ್ರಹ್ಮಪಥ, ಇದೇ ದೇವಯಾನ ಮಾರ್ಗ. ಏತೇನ ಪ್ರತಿಪದ್ಯಮಾನ ಇಮಂ ಮಾನವಂ ಆವರ್ತಂ ನಾವರ್ತಂತೆ ನಾವರ್ತಂತೆ ನಾವರ್ತಂತೆ, ಅವರಿಗೆ ಪುನರ್ಜನ್ಮ ಇರಲ್ಲ, ಮತ್ತೆ ಬರಲ್ಲ, ಅಲ್ಲಿಯೇ ಶಾಶ್ವತವಾಗಿರುತ್ತಾನೆ ಎಂದು ಇದೆಲ್ಲ ಮುಗಿಸಿಬಿಟ್ಟ. ಆಯ್ತಾ? ಓಕೆ, ಮಿಕ್ಕದು ಏನೋ ಒಂದೆರಡಿದೆ, ಯಜ್ಞಗಳ ಬಗ್ಗೆ ಒಂದು 5 ನಿಮಿಷ ಕೆಲಸ, ಅದು ನಾಳೆ ಹೇಳಿ. ನಾಳೆ ಒಂದೆರಡಿದೆ ಅಲ್ಲವೇ, ಸ್ವಲ್ಪ 5ನೇ ಅಧ್ಯಾಯ ಸ್ವಲ್ಪ ಶುರು ಮಾಡೋಣ. ಅದು ಪೂರ್ತಿ 5ನೇ ಅಧ್ಯಾಯದಲ್ಲಿ 3 ಅಂಶಗಳಿವೆ. ಪ್ರಾಣೋಪಾಸನ ಒಂದು ಹೇಳ್ತೀವಿ ನಾಳೆ, ಪ್ರಾಣೋಪಾಸನ ಒಂದು, ಪಂಚಾಗ್ನಿ ವಿದ್ಯಾ ಒಂದು, ವೈಶ್ವಾನರ ವಿದ್ಯಾ ಒಂದು, 3 ಇವೆ. ಅದೀಗ 3 ಈ ಶಿಬಿರ ಆಗಲ್ಲ ಅನಿಸುತ್ತದೆ. ಒಂದು ಪ್ರಾಣೋಪಾಸನ ಮಾತ್ರ ಹೇಳ್ತೀವಿ, ಮಿಕ್ಕದು ನೋಡೋಣ ಮತ್ತೆ ಯಾವಾಗ ಅವಕಾಶ ಸಿಗ್ತದೋ. ನಾಳೆ ಇನ್ನೂ 2 ಸೆಷನ್ಸ್ ಇವೆ, ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.